ಕರ್ತನಲ್ಲಿ ಪ್ರೀತಿ ಅರ್ಥ ಆಗ್ತಾರೆ ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮನ್ನು ನಮ್ಮ ರಕ್ಷಕನ ಮೊಡೆಯಗಿಂತ ಯೇಸು ಕೃಷ್ಣ ನಂದಲು ವಂದನೆಗಳು ಸಲ್ಲಿಸುತ್ತಾ ಈ ಒಂದು ಸಂಜೆಯ ಒಂದು ಪುಟ ನಾವು ಏನ್ ಮಾಡೋಣ ನಾವು ಆರಂಭ ಮಾಡುವಾಗೆ ಮೊದಲನೇದಾಗಿ ನಾವು ಒಂದು ಪ್ರಾರ್ಥನೆ ಮುಖಾಂತರ ನಾವೇನ್ ಮಾಡೋಣ ಆರಂಭ ಮಾಡೋಣ. ನಮ್ಮದಿಲ್ಲಿರುವಂತ ಸುಪ್ರೀತ್ ಬ್ರದರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಸುಪ್ರೀತ್ ಬ್ರದರ್ ಪ್ರೇಯರ್ ಮಾಡಕ್ಕಾಗ್ತದ? ಮಾಡ್ತೀನಿ ಬಿಡ ಸರಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಭೂ ಪರಲೋಕಗಳಿಗೆ ಒಡೆಯನಾದ ನಮ್ಮ ಪರಲೋಕ ತಂದೆಯಾದ ದೇವರೇ ಸ್ವಾಮಿ, ಈ ಒಳ್ಳೆ ಸಮಯವನ್ನ ನಮಗೆ ಕರ್ತನೆ ನೀವು ಕೊಟ್ಟಿರುವುದಕ್ಕಾಗಿ ನಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾವೆಲ್ಲರೂ ಮನಸ್ಸಾಗಿ ಕೂಡಿ ಬಂದು ಸ್ವಾಮಿ ಅಪ್ಪ ನಿಮ್ಮ ಸತ್ಯ ವೇದದ ರಹಸ್ಯಗಳನ್ನ ಕರ್ತನೆ ತಿಳಿದುಕೊಂಡು ಕರ್ತನೆ ಅಪ್ಪ ಇದರ ಕರ್ತನೆ ಗೂಢಾರ್ಥವನ್ನ ಕರ್ತನೆ ಅಪ್ಪ ತಿಳಿಯಲು ಆಸಕ್ತರಾಗಿದ್ದೇವೆ ಸ್ವಾಮಿ. ಪರಿಶುದ್ಧಾತ್ಮನ ತಾನೇ ಕರ್ತನೆ ಅಪ್ಪ ನಮಗೆ ಕರ್ತನೆ ಅಪ್ಪ ನಾವೆಲ್ಲರೂ ಆಸಕ್ತಿಯಿಂದ ಕೂಡಿ ಬಂದಿರೋದ್ರಿಂದ ನಮಗೆ ಕರ್ತನೆ ಅಪ್ಪ ಇನ್ನೂ ಕರ್ತನೆ ನಿನ್ನ ಕರ್ತನೆ ಅಪ್ಪ ಸತ್ಯ ರಹಸ್ಯಗಳನ್ನು ತಿಳಿಸಿಕೊಡಬೇಕೆಂಬುದಾಗಿ ನಾವೆಲ್ಲರೂ ಕರ್ತನೆ ಅಪ್ಪ ನಿಮ್ಮ ಕರ್ತನೆ ನಿಮಗೆ ಸಮರ್ಪಣೆ ಮಾಡ್ತೇವೆ ಮನಸ್ಸಾಗಿ ಸ್ವಾಮಿ ಅಪ್ಪ. ಅದು ಮಾತ್ರವಲ್ಲದಂತೆ ಸ್ವಾಮಿ ಈ ಕ್ಲಾಸ್ಗೆ ಕರ್ತನೆ ಇನ್ನು ಯಾರೆಲ್ಲ ಸಹೋದರ ಸಹೋದರಿಯರು ಕರ್ತನೆ ಅಪ್ಪ ಕೂಡಿ ಬರಬೇಕೆಂಬುದಾಗಿ ತರತಕ್ಕಂಥ ಸಮಯದಲ್ಲಿ ಕೂಡಿ ಬರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಅವರುಗಳಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದು ಮಾತ್ರವಲ್ಲದೆ ಸ್ವಾಮಿ ಕರ್ತನೆ ಅಪ್ಪ ಇಂದಿನ ಸಬ್ಜೆಕ್ಟ್ ಗಾಗಿ ವಿಶೇಷವಾಗಿ ಸ್ತೋತ್ರ ಮಾಡ್ತೇವೆ. ಆ ಸಬ್ಜೆಕ್ಟ್ ಅನ್ನ ಕರ್ತನೆ ಅಪ್ಪ ನಮಗೆ ಕಲಿಸಲು ಹೋಗದಂತ ಕರ್ತನೆ ಸಹೋದರರಿಗಾಗಿ ವಿಶೇಷವಾಗಿ ನಾವು ಕರ್ತನೆಪ್ಪ ಪ್ರಾರ್ಥಿಸ್ತೇವೆ. ಅವ್ರನ್ನ ಹೆಚ್ಚಾಗಿ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಸುಖ ಬಲ ಆರೋಗ್ಯವನ್ನ ಕರ್ತನೆ, ನಿಮ್ಮ ಜ್ಞಾನವನ್ನ ಕರ್ತನೆ ಅಪ್ಪ ಸಹೋದರರಿಗೆ ಅಪ್ಪ ಹೆಚ್ಚಾಗಿ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ ಅಪ್ಪ. ಇದ್ರ ಮುಖಾಂತರ ಸ್ವಾಮಿ ಕರ್ತನೆ ನಾವು ಪ್ರಯೋಜನ ಹೊಂದಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಇದುವರೆಗೂ ಕೇಳಿರುವಂತ ಕರ್ತನೆ ಅಪ್ಪ ರಹಸ್ಯಗಳನ್ನ ಕರ್ತನೆ ಅಪ್ಪ ಸಹೋದರರ ಮುಖಾಂತರ ನೀವು ನಮಗೆ ತಿಳಿಯಪಡಿಸಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ ಮತ್ತೊಂದು ಆವತ್ತಿನ ಸಲ್ಲಿಸುವಂತವರಾಗಿದ್ದೇವೆ. ಅವರಿಗೆ ಕರ್ತನಪ್ಪ ಆಶೀರ್ವಾದ ಉಂಟಾಗಲಿ ಸ್ವಾಮಿ. ಇದರ ಪ್ರತಿಫಲವನ್ನ ಕರ್ತನಪ್ಪ ಅವರಿಗೆ ನೀವು ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಓಂ ಮನಸ್ಸಾಗಿ ಸ್ವಾಮಿ. ಅದು ಮಾತ್ರವಲ್ಲದೆ ಸ್ವಾಮಿ ಕರ್ತನಪ್ಪ ಇದುವರೆಗೆ ನಮ್ಮನ್ನು ಪ್ರಾರ್ಥನೆ ವಿಜ್ಞಾಪನೆ ಕೇಳುತ್ತಿರುವ ಕರ್ತನಿಗೆ ಸ್ತೋತ್ರ ಮಾಡ್ತೇವೆ. ಎಲ್ಲ ಸ್ತುತಿಗೆ ನಮ್ಮ ಮೇಲೆ ನಮ್ಮೊಬ್ಬರಿಗೆ ಸಮರ್ಪಣೆ ಮಾಡ್ತೇವೆ. ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪರಲೋಕ ತಂದೆಯೇ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲ ನಮ್ಮ ರಕ್ಷಕನ ಒಡೆಯನಂತ ಯೇಸು ಕ್ರಿಸ್ತಂದರು ವಂದನೆಗಳನ್ನ ತಿಳಿಸುತ್ತಾ ನಾವು ನಿನ್ನೆ ಏನ್ ಮಾಡ್ತೀವಿ ಅನ್ಯ ಭಾಷೆಗಳ ಬಗ್ಗೆ ನೋಡಿದ್ರೆ ಅನೇಕ ನಾವು ನೋಡಿದ್ರೆ ಸೊ ನೋಡ್ಬೇಕ್ರೆ ನಾವು ಸಾಕಷ್ಟು ವಿಚಾರಗಳು ಏನ್ ಮಾಡಿದ್ರಿ ಅನ್ಯ ಭಾಷೆಗಳ ಬಗ್ಗೆ ನಾವ್ ಏನ್ ಮಾಡಿದ್ವಿ ನಾವು ತಿಳ್ಕೊಂಡಿದ್ದೀರಿ ಅಂದ್ರೆ. ಸೊ ಅನ್ಯ ಭಾಷೆಗಳ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನ್ ಗೊತ್ತಾಗಿದೆ ಅಂತಂದ್ರೆ ಇದು ಬೇರೆ ಒಂದು ಅರ್ಥ ಆಗಂತ ಭಾಷೆನೇ ಹೊರತು ಅರ್ಥ ಆಗ್ತಿರಂತ ಯಾವ ಭಾಷೆನೂ ಇಲ್ಲ ಅಂತ ಏನ್ ಮಾಡಿದ್ವಿ ನಾವು ಅದ್ರ ಬಗ್ಗೆ ನಮ್ಗೆ ಕ್ಲಿಯರ್ ಇದೆ. ನೆನಪು ಕೂಡ ನಾವು ಅದ್ರ ಬಗ್ಗೆ ಇನ್ನ ಆದಷ್ಟು ನಾವು ಇನ್ನ ವಿಚಾರಗಳನ್ನ ನಾವು ಧ್ಯಾನ ಮಾಡಿದಿರಿ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಖಂಡಿತವಾಗೂ ಒಂದು ಡೌಟ್ ಇಲ್ಲ ಅಂತ ನಾನು ಏನ್ ಮಾಡ್ತೀನಿ ಭಾವಿಸ್ತೀನಿ. ಅದರಿಂದ ನೋಡ್ಬೇಕ್ರೆ ಇವತ್ತಿನ ಒಂದು ಪಾಠಕ್ಕೆ ನಾವ್ ಏನ್ ಮಾಡ್ತೀವಿ ಡೈರೆಕ್ಟ್ ಆಗಿ ನಾವೇನ್ ಮಾಡೋಣ ನಾವು ಹೋಗ್ಬಿಡೋಣ ಅಂದ್ರೆ ಸರಿ ನೋಡ್ಬೇಕ್ರೆ ಇವತ್ತಿನ ಒಂದು ಪಾಠ ಯಾವ್ದು ಆಧಾರದ ಮೇಲೆ ಇರ್ತದೆ ಅಂತಂದ್ರೆ ಏನೇನು ಹೇಳಿದಂತ ರೀತಿಯಲ್ಲಿ ಏನ್ರಿ ಅದ್ಭುತ ಒಂದು ಕಾರ್ಯಗಳ ಬಗ್ಗೆ ಮಾಡ್ತಾರೆ ನಾವು ಅವತ್ತು ನೋಡೋಣ ಅಂದ್ರ. ಯಾಕಂದ್ರೆ ಏನ್ರಿ ಅನೇಕ ಒಂದು ಅದ್ಭುತ ಕೂಟಗಳು ಏನಾಗ್ತಾರೆ ಅಲ್ಲಿ ನಡೀತಾರೆ. ಅದರ ಅನೇಕ ಅದ್ಭುತ ಕೂಟಗಳಲ್ಲಿ ಏನ್ರಿ ಸಾವಿರಾರು ಜನಗಳು ಲಕ್ಷಾಂತರ ಜನಗಳಾಗ್ತಾರೆ ಅಲ್ಲಿ ಕೂಡಿ ಬರೋದನ್ನ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ. ಸೊ ಆ ಒಂದು ಕೂಟಗಳಲ್ಲಿ ಅನೇಕ ಜನರಿಗೆ ಕಿವಿ ಇಲ್ದಿರೋಗೇನ್ರಿ ಕಿವಿ ಬರೋದು, ಕಣ್ಣಿಲ್ದಿರೋಗೇನ್ರಿ ಕಣ್ಣು ಬರೋದು, ಕೈ ಕಾಲಿಲ್ದಿರೋಗೇನ್ರಿ ಕೈ ಕಾಲು ಬರೋದು, ನಾವೇನ್ ಮಾಡ್ತೀರಿ ಅನೇಕ ವಿಚಾರಗಳು ನೋಡ್ತಿದ್ರು. ಇನ್ನ ಅನೇಕ ರೀತಿಯಲ್ಲಿ ಅದರ ಹಲವಾರು ರೀತಿಯಲ್ಲಿ ಯಾಕಂದ್ರೆ ಅದ್ಭುತ ಕಾರ್ಯಗಳು ನಡೆದ್ರೆ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀರಿ ಅದರ. ಸರಿ ನೋಡ್ಬೇಕ್ರೆ ಖಂಡಿತವಾಗ್ಲು ನೀವು ಕೂಡ ಈ ಕೂಟದಲ್ಲಿ ಏನ್ ಮಾಡಿದಿರ ಪಾಲ್ಗೊಳ್ಳಿದ್ರೆ ಅಂತ ನಾನು ನಂಬ್ತೀನಿ. ಆಯ್ತಾ, ನೀವು ಈ ತರ ನೋಡ್ತೀರಾ ವೀಕ್ಷಿಸ್ತೀರಾ ನಿಮ್ಮ ಲೈಫ್ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋದು ಕೂಡ ಏನಂತೆ ತುಂಬಾ ಸಾಧ್ಯತೆಗಳು ಉಂಟು. ಏನ್ರಿ ಈ ತರ ಅನೇಕ ಕಾರ್ಯಗಳು ನಡೀತಾ ಇರ್ಬೇಕ್ರೆ ಯೇಸು ಕ್ರಿಸ್ತ ಮುಖ್ಯದಲ್ಲಿ 7:21 ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ಆ ದಿನಗಳಲ್ಲಿ ನಿನ್ನ ಹೆಸರಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನ ಮಾಡಿದವು, ಅನೇಕ ಒಂದು ದೆವ್ವಗಳನ್ನ ಬಿಡುತ್ತೇವು, ಅನೇಕ ಒಂದು ಅದ್ಭುತ ಕಾರ್ಯಗಳನ್ನ ಮಾಡುದು ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಅದನ್ನ ಅಂಗೀಕಾರ ಮಾಡಲ್ಲ ಅಂತ ಹೇಳ್ಬೇಕ್ರೆ ಆ ಪ್ರಶ್ನೆಯ ಒಂದು ಸಂಬಂಧವಾಗಿನ ನಾವ್ ಏನ್ ಮಾಡ್ತಿದ್ರಿ ಇದು ಯಾಕೆ ಹಿಂಗ್ ಹೇಳುದು ಕ್ರಿಸ್ತನು ಅಂತ ಅಂದ್ಬಿಟ್ಟು ಇದು ಪ್ರಶ್ನೆಗೆ ಉತ್ತರ ನೋಡ್ತಾನೆ ಏನ್ ಮಾಡಿದ್ರಿ ನಾವು ನೋಡ್ತಾನೆ ಬಂದ್ರು ಅದರ. ಸದ್ ಹೇಳ್ಬೇಕ್ರೆ ಈ ಅದ್ಭುತ ಕಾರ್ಯಗಳನ್ನ ಏನ್ ಹೇಳ್ತಾರೆ ಸತ್ಯವೇದದಲ್ಲಿ ಅಂತ ನಾವೇನ್ ಮಾಡೋಣ ನೋಡೋದ್ರ. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋದ್ರೆ ಯೇಸು ಕ್ರಿಸ್ತು ಮಾಡಿದಂತ ಆ ಕೆಲವೊಂದು ಅದ್ಭುತಗಳನ್ನ ನಾವೇನ್ ಮಾಡೋಣ ನಾವು ನೋಡೋಣ. ಅದ್ರ ಅದಕ್ಕೆ ಸತ್ಯವೇದ ನೋಡ್ಬೇಕ್ರೆ ಕ್ರೈಸ್ಟ್ ಅನೇಕ ಮಿರಕಲ್ಸ್ ಏನ್ ಮಾಡಿದಾರೆ ಅವ್ರು ಮಾಡಿದಾರೆ ಅಲ್ವರ. ಸದ್ ನೋಡ್ಬೇಕ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ಈ ಅದ್ಭುತ ಕಾರ್ಯಗಳನ್ನ ಮಾಡಕ್ಕೆ ಆರಂಭ ಮಾಡಿದ್ದೆ ಯಾರಂದ್ರೆ ನಮ್ಮ ರಕ್ಷಕರು ನಮ್ಮ ಪ್ರಭು ಆಗಿರುವಂತ ಯೇಸು ಸ್ವಾಮಿ. ಅಂದ್ರೆ ಅವರು ಒಂದು ಮಿನಿಸ್ಟ್ರಿ ನೋಡ್ಬೇಕಾದ್ರೆ
ಅನೇಕ ಒಂದು ಅದ್ಭುತ ಕಾರ್ಯಗಳು ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಅಲ್ಲಿ ಮಾಡಕ್ ನಾವು ನೋಡಿದಿರಿ ಅಂದ್ರೆ ಅದನ್ನು ಸತ್ಯವಾದಲ್ಲಿ ಎಷ್ಟು ಸುದ್ದಿ ಓದಿದಿರಿ. ಸೊ ಅದಕ್ಕೆ ಏನ್ ಮಾಡಿದ್ರೆ ನಾವು ತಿರ್ಗಾ ಆ ಒಂದು ಅದ್ಭುತ ಕಾರ್ಯಗಳನ್ನ ಅಂದ್ರೆ ಬೈಬಲ್ ಬರೆದಂತ ಅನೇಕ ಅದ್ಭುತ ಕಾರ್ಯಗಳನ್ನ ಯೇಸು ಕ್ರಿಸ್ತು ಮಾಡಿದ ಕೆಲವೊಂದು ಅದ್ಭುತ ಕಾರ್ಯಗಳನ್ನ ಏನ್ ಮಾಡೋಣ ಅಂತಂದ್ರೆ ನೋಡೋಣ. ಅದರ ಸತ್ಯ ಅವ್ರು ಮಾಡಂತ ಅದ್ಭುತ ಕಾರ್ಯಗಳು ಹೆಂಗಿತ್ತು, ಸೊ ಯಾವ ಇತ್ತು, ಅದರ ಈ ಕಾಲದಲ್ಲಿ ನಡೆಯುವಂತ ಅದ್ಭುತ ಕಾರ್ಯಗಳು ಯಾವ ತರ ಇದೆ, ಅದರ ಹೆಂಗ್ ನಡೀತಾ ಇದೆ ಮತ್ತೆ ಮಾಡೋಣ. ಇವೆಲ್ಲ ನಾವು ಕಾರ್ಯಗಳನ್ನ ಸತ್ಯವೇದಲ್ಲ ನೋಡೋಣ. ಅಂದ್ರೆ ಸತ್ಯ ಹೇಳ್ಬೇಕಂದ್ರೆ ಅದೇ ಮಾಡೋಣ. ಮೊದಲನೇದಾಗಿ ಏನ್ರಿ, ಯೇಸು ಕ್ರಿಸ್ತು ಒಬ್ಬ ಹುಟ್ಟು ಪಿಳಿಗೆ ಏನ್ರಿ ವಾಸಿ ಮಾಡಿದಂತ ಒಂದು ವಿಚಾರ ನೋಡೋಣ, ನಾವು ಧ್ಯಾನ ಮಾಡೋಣ. ಅದು ನಮ್ಗೆಲ್ಲಪ್ಪ ಕೊಟ್ಟಿದ್ರು ಅಂತಂದ್ರೆ ಯೋಹಾನ 9:1-7 ನಾವೇನ್ ಮಾಡೋಣ ಓದೋಣ. ಜಾನ್ 9:1-7 ವಿದ್ಯಾ ಸಿಸ್ಟರ್ ಓದ್ತೀರಾ? ವಿದ್ಯಾ ಯಾವ್ದು ಬ್ರದರ್? ಯಾವ್ದು ಬ್ರದರ್? ಯೋಹಾನ 9:1-9 ಯೇಸು ಹಾದು ಹೋಗುತ್ತಿರುವಾಗ ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದರು, ಇವನು ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಸಿಲೋವನ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಅದರ ನೋಡ್ತೀನಿ ಅಂತಂದ್ರೆ ಒಬ್ಬ ಹುಟ್ಟು ಕುರುಡನ್ಗೆ ಕ್ರೈಸ್ಟ್ ಏನ್ ಮಾಡುದಂತ ಹೇಳ್ತಾರೆ, ಒಂದು ಕಣ್ಣು ಏನ್ ಮಾಡ್ತಾರೆ ಅಲ್ಲಿ ಬರ ಮಾಡ್ತಾರೆ ಅಂತ ಹೇಳ್ತಾರೆ. ಹುಟ್ಟು ಕುಟ್ಟ ಅಂತಂದ್ರೆ ಯಾರು ಹುಟ್ಟು ಕುರುಡನ್ನ ನೀವ್ ಯಾರು ನೋಡಿದಿರ ಅಂತಂದ್ರೆ, ಇಲ್ಲಿ ಹುಟ್ಟು ಕುರುಡನ್ಗೆ ಏನಂತಂದ್ರೆ ಕಣ್ಣೇ ಇರ್ಲಿಲ್ಲ. ಆದ್ರೆ ಅದಕ್ಕೆ ಹುಟ್ಟು ಕುರುಡ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ, ಆ ಹುಟ್ಟು ಕುರುಡನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಅಂತಂದ್ರೆ ಹೆಂಗೆ ಅವರು ಕಣ್ಣ ಬರುತ್ತಾರೆ ಅಂತಂದ್ರೆ, ಆ ಮಣ್ಣ ಏನ್ರಿ ಅವರು ಎಂಜಿನ್ ಕಲ್ಸ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕಣ್ಣಿಗೆ ಏನ್ ಮಾಡ್ತಾರೆ ಅಂತ ಅದನ್ನ ಹಚ್ತಾರೆ. ಒಂದು ಜೇಡಿ ಮಣ್ಣ ಇದನ್ನ ಕಲ್ಸ್ಬಿಟ್ಟು ಏನ್ ಮಾಡ್ತಾರೆ ಕಣ್ಣಿಗೆ ಹಚ್ತಾರೆ. ಅದರ ಯಾಕಪ್ಪ ಅಂತಂದ್ರೆ ಅವ್ನಿಗೆ ಕಣ್ಣೇ ಇರ್ಲಿಲ್ಲ. ಕಣ್ಣಿರ್ಲಿಲ್ಲ ಏನರ್ಥ, ಕಣ್ಣಿದ್ದು ಅವಂಗೆ ಕಾಣಿಸ್ತಾ ಇರ್ಲಿಲ್ಲ ಅಂತಲ್ಲ, ಕಣ್ಣು ಗುಡ್ಡೆನೇ ಇರ್ಲಿಲ್ಲ ಅವಂಗೆ. ಅದರ ಕಣ್ಣು ಗುಡ್ಡೆನೇ ಇಲ್ದಿದ್ರಿಂದ ಅದರ ಮಣ್ಣು ಏನ್ರೆ ಅವ್ರ ಇದ್ರಿಂದ ಮಿಶ್ರಣ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತಾನೆ ಅವ್ನ ಅಷ್ಟ ನೋಡಿರ್ತೀನಿ, ಹಚ್ಚಿದ ತಕ್ಷಣ ಅದನ್ನ ಹೋಗಿ ನೀರ ತೊಳ್ಕೊಂತ ನೋಡಿರ್ತೀನಿ. ಎಲ್ಲಾ ತೊಳಿದ ತಕ್ಷಣ ಎಲ್ಲಾರ ಮುಂದೆ ಏನಾಗಿದ್ರೆ ಕಣ್ಣು ಗುಂಡೆ ಹಂಗೇ ಬೆಳೆದು ಕಣ್ಣೇನಾಗಿದ್ರೆ ಕಾಣಿಸಕಲ್ಲಿ ಶುರು ಆಗಿತ್ತಂತ. ಅದಕ್ಕೆ ನೋಡ್ಬೇಕ್ರೆ ಈ ವಾಸ್ ಬಾರ್ನ್ ಬ್ಲೈಂಡ್. ಆದ್ರೆ ಇದನ್ನ ನೋಡ್ಬಿಟ್ಟು ಏನ್ರಿ ಆಶ್ಚರ್ಯ ಪಟ್ಬಿಡ್ತಾರೆ, ಹೆಂಗೆ ಹುಟ್ಟು ಕೂಡಂಗ ಏನಾಯ್ತು ಕಣ್ಣು ಬಂತು ಅಂತ ಅಂದ್ರೆ ಇದು ಯೇಸು ಕ್ರಿಸ್ತು ಮಾಡಿದಂತ ಒಂದು ಏನ್ರಿ ಅದ್ಭುತ. ಏನಪ್ಪ ಅದ್ಭುತ ಮಾಡಿದ್ರು ಅಂತಂದ್ರೆ ಕಣ್ಣೇ ಇರ್ಲಿಲ್ಲ ಅನ್ನೇನರ್ಥ, ಕಣ್ಣು ಗುಡ್ಡೆನೇ ಇರ್ಲಿಲ್ಲ. ಕಣ್ಣು ಗುಡ್ಡೆ ಇಲ್ದಿರ ಅವ್ಗೆ ಯೇಸು ಕ್ರಿಸ್ತು ಮಾಡಿರ್ತೆ, ಕಣ್ಣು ಗುಡ್ಡೆ ಬೆಳೆ ರೀತಿಲಿ ಮಾಡಿ ಅವ್ರಿಗೇನ್ ಮಾಡೋದು ಅಂತಂದ್ರೆ ಅವ್ರ ಕಣ್ಣನ್ನ ಎಲ್ಲಾರ ಮುಂದೆ ಬೆಳೆ ರೀತಿಲಿ ಮಾಡಿ ಅವ್ರಿಗೆ ದೃಷ್ಟಿ ಏನ್ ಮಾಡೋದು ಅವ್ಗೆ ಅನ್ಕೊಡ್ತಾರೆ. ಇದು ಯೇಸು ಕ್ರಿಸ್ತು ಕಣ್ಣಿದ್ರೆ ಏನ್ಬಿಡಿದ್ವು ಕಣ್ಣು ಕೊಟ್ಟಿದ್ರು. ನೆಕ್ಸ್ಟ್ ನೋಡೋಣ ಏನ್ರಿ, ಕೈ ಇಲ್ದಿರೋಂಗೆ ಯೇಸು ಕ್ರಿಸ್ತು ಕೈ ಕೊಟ್ರಂತೆ. ಮತ್ತೆಯ 12 ಮ್ಯಾಥ್ಯೂ 12:10-13 ಮತ್ತೆ 12 10 ಹಿಡಿದು 12 ರವಿ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಅಲ್ಲಿ ಕೈ ಬತ್ತಿದ್ದ ಒಬ್ಬನಿದ್ದನು, ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕ ಆತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೆ ಇರುವವನೆ. ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದರು. ನಿನ್ನ ಕೈ ಚಾಚು ಅಂತ ಹೇಳದಂತೆ. ಅದರ ಏನಾಗಿತ್ತು ಕೈ ಅಂತಂದ್ರೆ, ಬತ್ತೋಗಿರೋ ಕೈ
ಏನಪ್ಪ ಅದು ಬತ್ತೋಗಿರೋ ಕೈ ಅಂತಂದ್ರೆ ಕೈ ಇದ್ದಿ ಕೆಲಸ ಮಾಡ್ತಾ ಇರಲ್ಲ ಅಂತಲ್ಲ ಕೈಯೇ ಇಲ್ಲ ಕೆಲವು ಜನಕ್ಕೆ ಇರ್ತಾರೆ ಗೊತ್ತಾ ಕೈ ಹೆಂಗಿರ್ತ ಅಂದ್ರೆ ಅರ್ಧಕ್ಕರ್ಧ ಇರ್ತಾವ ಅಂತೀನಿ ಅರ್ಧಕ್ಕರ್ಧ ಇದ್ದಿ ಬೆಳ್ಳುಗಳು ಅಲ್ಲೇ ಇರ್ತಾರ ನೋಡಿ ಹಿಂದಿಕ್ಕೆ ಅಲ್ವರ ಏನ್ರೀ ಆತರ ಒಬ್ಬ ವ್ಯಕ್ತಿ ಬತ್ತೋಗಿರಂತ ಕೈ ಅಲ್ವರ ಕೈ ಏನಿಲ್ಲ ಕೈಯೇ ಸರಿಯಾಗಿ ಏನಾಗಿಲ್ಲ ಅಲ್ಲಿ ಬೇರೆ ಕೈ ತರ ಬೆಳವಣಿಗೆ ಇಲ್ಲ ಎರಡು ಕೈಗೂ ವ್ಯತ್ಯಾಸ ಇದೆ ಅವ್ರ ಎರಡು ಕೈ ಈಕ್ವಲ್ ಆಗಿಲ್ಲ ಅಂತ ವ್ಯಕ್ತಿಗೆ ಏಸು ಕ್ರಿಸ್ತ ಏನ್ ಮಾಡ್ತಾರೆ ಕೈ ಕೊಡ್ತಾರೆ ನೋಡಿ ಏನಾಯ್ತಂತಂದ್ರೆ ಹಂಗೆ ಹೇಳು ಹೇಳ್ಬಿಟ್ಟು ಏನ್ ಮಾಡ್ದಂತ ನಿನ್ನ ಕೈ ಚಾಚು ಎಂದು ಹೇಳಿದನು ಅವನು ಚಾಚಿದನು ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು ಅಂಡರ್ಲೈನ್ ಮಾಡ್ಕೊಳ್ಳಿ ಮತ್ತೊಂದರ ಹಾಗೆ ಆಯ್ತು ಸಂಪೂರ್ಣವಾಗಿ ವಾಸಿಯಾಗಿ ಮತ್ತೊಂದರ ಹಾಗೆ ಆಯ್ತು ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿಗೆ ಹೋದ್ರೆ ಏನ್ರ ಈ ದೇರ್ ವಾಸ್ ಅ ಮ್ಯಾನ್ ವಿತ್ ಅ ವಿದರ್ಡ್ ಹ್ಯಾಂಡ್ ಅಂತ ಹೇಳ್ತಾರೆ ವಿದರ್ಡ್ ಹ್ಯಾಂಡ್ ಅಂತಂದ್ರೆ ಅರ್ಧಕ್ಕರ್ಧ ಇರೋಂತ ಕೈ ಯೇಸು ಕ್ರಿಸ್ತು ಎಲ್ಲರ ಮುಂದೆ ಕೈ ಚಾಚು ಅಂತ ಹೇಳಿದ ತಕ್ಷಣ ಹಿಂಗ್ ಕೈ ಚಾಚ್ತಾರೆ ನೋಡಿರ್ತೀನಿ ಆ ಮಂಚ ಎಲ್ಲಾರ ಮುಂದೆ ಕೈ ಏನಾಯ್ತು ನಂಗೆ ಹಂಗೆ ಬೆಳೆದು ಮತ್ತೊಂದು ಕೈ ತರನೇ ಆಯ್ತಂತೆ ಇದು ಯೇಸು ಕ್ರಿಸ್ತು ಮಾಡಿದಂತ ಅದ್ಭುತ ಯಾರಿಗಪ್ಪ ಅದ್ಭುತ ಮಾಡಿದ್ರು ಕೈ ಇದ್ದಿ ಕೈ ಕೆಲಸ ಮಾಡ್ತಲ್ಲ ಅಂತ ಹೇಳಂತ ವ್ಯಕ್ತಿಗಲ್ಲ ಕೈಯೇ ಇರ್ಲಿಲ್ಲ ಆ ಮನುಷ್ಯನ್ಗೆ ಕೈಯೇ ಇಲ್ದಿರ್ಬೇಕ್ರಿ ಯೇಸು ಕ್ರಿಸ್ತು ಸುಮ್ಮನೆ ಹಿಂಗ ಅಂದಿದ ತಕ್ಷಣ ಎಂತದ್ ಎಲ್ಲಾರ ಮುಂದೆ ಕೈ ಏನಾಯ್ತದಲ್ಲಿ ಬೆಳಿತಂತೆ ಇದು ಕ್ರೈಸ್ಟು ಕೈ ಇಲ್ದಿರೋ ಏನ್ ಮಾಡಿರ್ತಾವ ಕೈಗೆ ಕೊಟ್ಟಿದ್ರು ಅಲ್ವರ ಅದೇ ತರ ನೋಡಿ ಇನ್ನೊಂದು ನೋಡೋಣ ಗೂನ್ ಬೆನ್ನು ಅಲ್ಲ ಈ ಸ್ತ್ರೀಗೆ ಯೇಸು ಕ್ರಿಸ್ತು ಹೆಂಗ ಅದ್ಭುತ ಮಾಡಿದ್ರು ಲೂಕಾ 13ನೇ ಅಧ್ಯಾಯ ಲೂಕಾ 13ನೇ ಅಧ್ಯಾಯ ವಚನ 11-13 ಗ್ರೇಸ್ ಎಷ್ಟು ಓದ್ತೀರ ಲೂಕಾ 18 ವರ್ಷಗಳಿಂದ 13ನೇ ಅಧ್ಯಾಯ 11-13 18 ವರ್ಷಗಳಿಂದ ಹಿಡಿದುಕೊಂಡು ಹೋಗಿ ಅಲ್ಲಿ 18 ವರ್ಷಗಳಿಂದ ದೆವ್ವ ಹಿಡಿದು ಮೈಗಳಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೇ ಇದ್ದಳು ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ತಕ್ಕಳು 18 ವರ್ಷ ಅಂತೆ ಅದರ 18 ವರ್ಷ ಮೈ ನೆಟ್ಟಿಗಿಲ್ದ್ರಂತ ಒಬ್ಬ ಸ್ತ್ರೀ ಇದ್ಲಂತೆ ಗೂನ್ ಬೆನ್ನಿತ್ತಂತೆ ಏನೇ ಕಾರಣಕ್ಕೆ ಯಾವುದೇ ವಿಚಾರದಲ್ಲಿ ನೆಟ್ಟಿಗೆ ನಿಂತ್ಕೊಳಕ್ ಆಗ್ತಾರಂತೆ 18 ಇಯರ್ಸ್ ಇಂದ ಈ ಸ್ತ್ರೀಗೆ ಇಲ್ಲ ಅಂತ ಅದರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನೋಡಿದ್ದೀರಿ ಅವಳು ಯೇಸು ಕ್ರಿಸ್ತನು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ಆಕೆ ಏನಾಯ್ತಂತೆ ಅಲ್ಲಿ ನೆಟ್ಟ ಕಾಯ್ದ್ರೆ ಹೆಸರು ಹೇಳ್ಬೇಕ್ರೆ ಇಲ್ಲಿ ಗೂನ್ ಬೆನ್ನು ಯಾಕಪ್ಪ ಇತ್ತು ಅಂತಂದ್ರೆ ಏನ್ರಿ 18 ವರ್ಷದಿಂದ ಗೂನ್ ಬೆನ್ ಆಗಿ ನಡ್ಕೊಂಡು ಅಂತ ಸ್ತ್ರೀ ಅಂತಂದ್ರೆ ಯೋಚನೆ ಮಾಡ್ತೀನಿ 18 ವರ್ಷ ಒಂದೇ ತರ ಬೊಕ್ಕೊಂಡೆ ನಡಿಬೇಕಂದ್ರೆ ಹೆಂಗಿರ್ಬೇಕು ಅದು ಏನೋ ಮಾಮೂಲಿ ವಯಸ್ಸಾಗಿರ್ಬೇಕಾ ಬರ್ತಲ್ಲ ಗೂನ್ ಬೆನ್ ಆತರ ಅಲ್ವಾ ಅಂತಂದ್ರ ಕಂಪ್ಲೀಟ್ಲಿ ಫ್ಲಾಟ್ ಯಾರ ಏನೋ ಆತರ ಒಂದು 90 ಡಿಗ್ರಿ ಆಂಗಲ್ ಅಲ್ಲಿ ಬೆಂಡ್ ಆಗಿರಂತ ಒಂದು ಗೂನ್ ಬೆನ್ ಅಂತ ಸ್ತ್ರೀಗೆ ಏನ್ ಮಾಡ್ತಾರೆ ಕಾಯಿಲೆ ಏನ್ ಮಾಡ್ತಾವ್ರು ಯೇಸು ಕ್ರಿಸ್ತು ವಾಸಿ ಮಾಡ್ತಾ ಇನ್ನೊಂದು ನೋಡಿರ್ತೀನಿ ರಕ್ತ ಕುಸುಮ ರೋಗ ಒಬ್ಬ ಸ್ತ್ರೀಗೆ ಏನಾಗಿರ್ತಾರೆ ಇರ್ತಾರೆ ಅಂದ್ರೆ 12 ವರ್ಷದಿಂದ ಇರೋ ರಕ್ತ ಕುಸುಮ ರೋಗ ಸ್ತ್ರೀಗೆ ಆ ರಕ್ತ ಕುಸುಮ ರೋಗ ಏನಾಗ್ತಾರೆ ವಾಸಿ ಆಗ್ತಾರೆ ಹೆಂಗ್ ವಾಸಿ ಆಗ್ತದೆ ಮ್ಯಾಥ್ಯೂ 9:20-22 ನಿರ್ಮಲ ಸಿಸ್ಟರ್ ಓದ್ತೀರಾ ಮ್ಯಾಥ್ಯೂ ಓದ್ತೀನಿ ಬ್ರದರ್ ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಆಗ ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ರಕ್ತ ಕುಸುಮ ರೋಗ ಅಲ್ಲೇ ಏನಾಗುತ್ತೆ ಅಂತ ಪಾಠಲ್ಲಿ ವಾಚ್ ಮಾಡಿದ್ರೆ ಯೋಚನೆ ಮಾಡಿ 12 ವರ್ಷದಿಂದ ರಕ್ತ ಕುಸುಮ ರೋಗ ಅಂತ ಏನಂದ್ರೆ ಇದು ಬೇರೆ ತರದಲ್ಲ ಅಲ್ವರ ಏನ್ರಿ ಇದು ಏನ್ ಹೇಳ್ತಾರೆ ಆಲ್ಮೋಸ್ಟ್ ಬ್ಲಡ್ ಕ್ಯಾನ್ಸರ್ ತರ ಅಲ್ಲರ ಕಂಟಿನ್ಯೂಸ್ ಆಗಿ ಏನಾಯ್ತಾರೆ ಬ್ಲಡ್ ಫ್ಲೋ ಆಗ್ತಾ ಇರೋದು ಅಂದ್ರೆ ಆ ಸ್ತ್ರೀಗ್ ಬಂದ್ಬಿಟ್ಟು ಎಷ್ಟೆಲ್ಲ ವೇದನೆ ಏರ್ಬೇಕೊಳ್ತೀನಿ ಯಾವ ಡಾಕ್ಟರ್ನೆಲ್ಲ ಬೈಬಲ್ ಓದ್ಬೇಕು ಹೇಳಿದ್ರೆ ಶಿ ಹ್ಯಾಡ್ ಸ್ಪೆಂಡ್ ಎಂಟೈರ್ ಲೀವಿಂಗ್ ಅಂತ ಹೇಳ್ತಾರೆ ಎಲ್ಲಾ ಒಂದು ಇದಂತ ಎಲ್ಲಾ ದುಡ್ಡುಗಳನ್ನ ಆ ಕಾಯಿಲೆ ವಾಸಿ ಮಾಡ್ಕೊಂಡು ಖರ್ಚು ಮಾಡಿದ್ರೆ ಆಗ್ಲೇ ಇಲ್ವಂತೆ ಏಸು ಕ್ರಿಸ್ತ ನೋಡಿ ಆ ಸ್ತ್ರೀ ಏನ್ ಮಾಡಿದ್ರೆ ಆ ಬಟ್ಟೆ ಒಂದು ತುದಿ ಮುಟ್ತಾ ನೋಡ್ರಿ ಇದ್ದೀನಿ ಅಷ್ಟೇ ಆ ಬಟ್ಟೆ ಮುಟ್ಟಿದ ತಕ್ಷಣ ಏನಂತೆ ಅಲ್ಲಿಗೆ ಅಲ್ಲಿ ಕಂಪ್ಲೀಟ್ ಆಗಿ ಏನಾಗ್ಬಿಟ್ಟಂದ್ರೆ ಆ ಕಾಯಿಲೆನೆ ಕಂಪ್ಲೀಟ್ ಆಗಿ ಗಾನ್ ಫಾರ್ ಎವರ್ ಅದರ ಅದನ್ನ
ಯೇಸು ಕ್ರಿಸ್ತ ಏನ್ ಮಾಡೋರು ಇವಾಗ ಅವ್ರು ಫೀಲ್ ಮಾಡೋರೆ ಓ ಅಂದ್ರೆ ನೀನೇನಿದೆ ನಿನ್ ತಾಯಿ ಅವ ಸರಿ ಹೇಳ್ತಾರೆ ಧೈರ್ಯವಾಗಿರೋ ಸ್ತ್ರೀಯೇ ನೀನು ವಿಶ್ವಾಸ ನಿಂಗೆ ಏನ್ ಮಾಡಿದ್ದೆ ನಿನ್ನ ಒಂದು ಕೈ ನಾನು ನಿಂಗೆ ವಾಸಿ ಮಾಡಿದ್ದೆ ಅಂತ ಹೇಳ್ತಾರೆ ಅಲ್ಲರ ಅದಿಗೆ ನೋಡಿ ಇದೇ ತರ ನೆಕ್ಸ್ಟ್ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಕುಷ್ಠರೋಗಿಗಳಿಗೆ ಕುಷ್ಠರೋಗ ವಾಸಿ ಮಾಡ್ತಾರೆ ಹೆಂಗ್ ವಾಸಿ ಮಾಡಿದ್ರು ನೋಡಿ ಲೂಕ 17ನೇ ಅಧ್ಯಾಯ ಲೂಕ 17ನೇ ಅಧ್ಯಾಯಕ್ಕೆ ಬರೋಣ ವಚನ 12-14 ಬಸವರಾಜ್ ಬಂದ್ರೆ ಓದಕ್ ಆಗ್ತದ ಲೂಕ 17ನೇ ಅಧ್ಯಾಯ 12-14 ಒಂದು ಹಳ್ಳಿಗೆ ಬಂದಾಗ 10 ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಯೇಸುವೆ ಗುರುವೆ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಇಲ್ಲಿ ಅಬ್ಸರ್ವ್ ಮಾಡಿ ಇದ್ದೀನಿ, ಕುಷ್ಠರೋಗಿಗಳು ಯೇಸು ಕ್ರಿಸ್ತನ ದೂರದಿಂದ ನೋಡ್ಬಿಟ್ಟೆ, ಗುರುವೇ ದಯೇಡು ಅಂತ ಹೇಳ್ಬೇಕು. ಯೇಸು ಕ್ರಿಸ್ತನ್ ಹೇಳ್ತಾರೆ, ಸರಿ ನೀವೇನ್ ಮಾಡಿ, ನೀವ್ ಹೋಗ್ಬಿಟ್ಟು ಮಹಾಯಾಜಕರ ಹತ್ರ ಮಾಡಿ, ನೀವು ನೋಡ್ಸಿ ಅಂತ ಹೇಳ್ತಾರೆ. ನೋಡ್ಸಿ ಅಂತ ಹೇಳಿದ ತಕ್ಷಣ ವಾಸಿ ಆಗ್ಬಿಡ್ತಾರೆ, ವಾಸಿ ಆಗಿಲ್ಲ. ಇವ್ರು ಹೋಗ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕಂದ್ರೆ ಕುಷ್ಠರೋಗ, ಕುಷ್ಠರೋಗ ವಾಸಿ ಆಗಿದೆ. ಹೆಂಗ್ ಕುಷ್ಠರೋಗ ವಾಸಿ ಆಗಿರ್ತದೆ? ಕುಷ್ಠರೋಗ ಅಂದ್ರೆ ನಮ್ ಚೆನ್ನಾಗ್ ಗೊತ್ತು, ಮೈ ಎಲ್ಲ ತಿನ್ಕೊಂಡ್ಬಿಡ್ತಾರೆ, ಬೆಳ್ಗಳಿರಲ್ಲ, ಮೂಗಿರಲ್ಲ, ಕಣ್ಣ ಸರಿಯಾಗಿ ಕಾಲ್ಗಳು ನೆಟ್ಟಿಗಿರಲ್ಲ, ಅಂಗಗಳು ನೆಟ್ಟಿಗಿರದೇ ಇಲ್ಲ, ಎಲ್ಲ ಹಂಗೆ ಮಾಂಸ ಏನಾಗ್ಬಿಡ್ತಾರೆ, ತಿನ್ಕೊಂಡ್ಬಿಡ್ತಾರೆ. ಯೇಸು ಕ್ರಿಸ್ತು ಹೊರಟು ಹೋಗಿ ನೀವು ಯಾಜಕ್ಕೆ ನೋಡ್ಸಿ ಅಂತ ಹೇಳ್ಬೇಕ್ರೆ, ಹಿಂಗ್ ಒಟ್ಟು ನೋಡಿ ವಿಶ್ವಾಸದಲ್ಲಿ ಸುಮ್ನೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕ್ರೆ, ಎಲ್ಲಾರ ಕಣ್ ಮುಂದೆ ಆ ತಿಂದ್ಕೊಂಡಿರೋಂತ ಬೆರಳುಗಳು ಬೆಳೆಯೋದಿಕ್ಕೆ ಶುರು ಆಯ್ತು. ಅತಿ ವಿಕಾರವಾಗಿರೋಂತ ಒಂದು ಮುಖ ಏನಾಯ್ತಂತೆ ಅಲ್ಲಿ, ಕ್ಲೀನ್ ಆಗಿ ಸುಂದರವಾಗಿ ವಾಪಸ್ಸು ಮೊದಲು ಇದ್ದಂತೆ ಏನಾಯ್ತಂತೆ ಆಯ್ತಂತೆ. ಎಲ್ಲಾಯ್ತು? ನೀವು ಡಾಕ್ಟರ್ ಹತ್ರ ಹೋಗಿ ನೀವು ಇಲ್ಲೋಗಿ ನೋಡ್ಸಿ ಅಲ್ಲೋಗಿ ನೋಡ್ಸಿ ಅವ್ರು ಏನ್ ಟೆಸ್ಟ್ ಮಾಡ್ತಾರೆ ಅದ್ರ ಪಕ್ಕ ರಿಪೋರ್ಟ್ ತಗೊಂಡ್ ಹೇಳಿಲ್ಲ, ನೀವು ಹೋಗಿ ನೋಡ್ಸಿ ಅಂತಂದ್ರಷ್ಟೇ. ಈಗ ಹೋಗ್ತಾ ಇರ್ಬೇಕು, ಅಲ್ಲೇ ಸ್ಪಾಟ್ ಅಲ್ಲಿ ಏನಾಗಿದೆ ಅಲ್ಲಿ ವಾಸಿ ಆಗಿದೆ ನೋಡ್ಬಿಟ್ಟು 10 ತುಂಬಾ ಖುಷಿ ಆಗ್ಬಿಟ್ರಂತೆ. ಏನಪ್ಪ ಏನು ಸ್ಪಾಟ್ ಅಲ್ಲಿ ಎಲ್ಲಾರು ಕಣ್ ಮುಂದೆ ಏನಾಗಿದೆ? ಇವಾಗ ಮೊದಲಲ್ಲಿ ಇದ್ದಂತೆ ಏನಾಗಿದ್ ನಾವು ಆಗಿದ್ದೀರಿ ಅಂತಂದ್ಬಿಟ್ಟು. ಅಂದ್ರೆ ಇದು ಮಾಡಿದಂತ ಅದ್ಭುತ. ಅಲ್ರ ಅದು ಹೇಳ್ಬೇಕ್ರೆ ಕುಷ್ಠರೋಗ ಏನಾಗಿದೆ ಸ್ಪಾಟ್ ಅಲ್ಲೇ ಏನಾಗಿದೆ ಅಲ್ಲಿ ವಾಸಿ ಆಗಿದೆ. ಏನು ಕ್ಲೀನ್ ಆಗಿ ಎಲ್ಲಾರು ಗೊತ್ತಾಗಿದ್ದಿಲ್ಲ, ಮೊದಲು ಇದ್ದಂತ ರೀತಿಲಿ ಮನುಷ್ಯ ಏನಾಗಿದ್ದಾನೆ ವಾಪಸ್ ರಿಸ್ಟೋರ್ ಆಗಿದ್ದಾನೆ. ಅಲ್ಲರ ಅದು ಹೇಳ್ಬೇಕ್ರೆ ಒಂದ್ ಕಾಲದಲ್ಲಿ ಕುಷ್ಠರೋಗ ಏನ್ರಿ ಅಂಟುರೋಗ ಕುಷ್ಠರೋಗ ಬಂದೇ ಏನ್ರಿ ಅವ್ರನ್ನ ಸಪ್ರೇಟ್ ಆಗಿ ಐಸೋಲೇಟ್ ಮಾಡಿರ್ತಾ ಇದ್ರು. ಅಲ್ವರ ಆ ರೀತಿ ನೋಡ್ಬೇಕ್ರೆ ಈ ವ್ಯಕ್ತಿಗಳು ವಾಪಸ್ ನಗರಕ್ಕೆ ಬರೋಕೆ ಒಂದು ಅನುಮತಿ ಇದೆ. ಇದು ಕ್ರೈಸ್ಟ್ ಮಾರಿದಂತ ಮಿರಾಕಲ್. ಇನ್ನೊಂದು ನೋಡೋಣ ಅಂತೀನಿ, ನನಗೆಲ್ಲ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ ಏನ್ ಮಾಡ್ತಾರೆ, ಮಲ್ಕೋಸ್ ಅಂತಂದ್ಬಿಟ್ಟು ಒಬ್ಬ ಏನ್ತಾರೆ ಅವರು ಸೋಲ್ಜರ್ ಬರ್ತಾರೆ. ಅದ್ರ ಅದ್ ನೋಡ್ಬೇಕ್ರೆ ಎಲ್ಲಾ ಸೈನಿಕರ ಜೊತೆಗೆ ಬರ್ಬೇಕು, ಇವರೊಬ್ರು ಏನ್ ಮಾಡ್ತಾರೆ ಬರ್ತಾರೆ. ಅದರ ಪೀಟರ್ ಏನ್ ಮಾಡ್ತಾರೆ ಎತ್ಬಿಟ್ಟು ತಗೊಂಡು ಅಂತಂದ್ಬಿಟ್ಟು ಅರೆಸ್ಟ್ ಮಾಡಿ ಬಂದ ತಕ್ಷಣ ಆ ಮಲ್ಕೋಸ್ನ ಕಿವಿನ ಏನ್ ಮಾಡ್ತಾರೆ ಕಟ್ ಮಾಡ್ಬಿಡ್ತಾರೆ. ಯಾಕೆ? ಯೇಸು ಕ್ರಿಸ್ತ ಹೇಳ್ತಾರೆ ಕತ್ತಿ ಇಲ್ದ್ರ ಏನ್ ಮಾಡ್ಲಿ ಕತ್ತಿ ತಗೊಳ್ಳಿ, ಅದರ ನೋಡ್ಬೇಕ್ರೆ ಪರ್ಸ್ ಇಲ್ದ್ರ ಏನ್ ಮಾಡ್ಲಿ ಪರ್ಸ್ ತಗೊಳ್ಳಿ, ಕೆರ ಇಲ್ದ್ರ ಏನ್ ಮಾಡ್ಲಿ ಕೆರ ತಗೊಂಡು ರೆಡಿ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಪೀಟರ್ ಏನ್ ಮಾಡ್ತಾರೆ ಮೇಡಮ್ ಎರಡು ಕತ್ತಿ ನೋಡ್ತಾರೆ, ಸ್ವಾಮಿ ಇದು ಸಾಕಾ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಸಾಕು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ತಿಳ್ಕೊಂಡ್ಬಿಡ್ತಾರೆ? ಹೋಗ್ರಿ ಯೇಸು ಕ್ರಿಸ್ತ ಕತ್ತಿ ಇಟ್ಕೊ ಅಂತ ಹೇಳೋರು, ಯಾರಾದ್ರೂ ಬಂದ್ರೆ ಪ್ರೊಟೆಕ್ಷನ್ಗೆ ಕತ್ತಿ ಇಟ್ಕೊಂಡು ಏನ್ ಮಾಡಿ ಯುದ್ಧ ಮಾಡಿ ಅಂತ ಅಂದ್ಬಿಟ್ಟು, ಯಾವಾಗ ಇವ್ರು ಯೇಸು ಕ್ರಿಸ್ತ ಅರೆಸ್ಟ್ ಮಾಡಕ್ ಬರ್ತಾರೆ ಇಮ್ಮಿಡಿಯೇಟ್ ಕತ್ತಿ ತಗೊಂಡು ಏನ್ ಮಾಡ್ತಾರೆ ಕಿವಿನೇ ಕಡ್ಬಿಡ್ತಾರೆ. ಆಕ್ಚುಲಿ ಹೊಡೆದಿರೋದ್ ಕತ್ತಿಗೆ ಸ್ಲಿಪ್ ಆಗಿ ಎಲ್ಲಿ ಬಿದ್ದೈತೆ, ಕಿವಿಗೆ ಬಿದ್ದಿದೆ, ಅದರ ಮಿಸ್ ಆಗಿದೆ, ಮಂಚ ಹೋಗಿಬಿಟ್ಟಿರೋದೇನೋ ಅಲ್ಲರ. ಸರಿ, ಕ್ರೈಸ್ಟ್ ಏನ್ ಮಾಡ್ತಾರೆ ಅವಾಗ ಓದಿದ್ದೀನಿ ಲೂಕ 22ನೇ ಅಧ್ಯಾಯ ವಚನ 50-51. ಲೂಕ 22ನೇ ಅಧ್ಯಾಯ ವಚನ 50-51. ಅವರಲ್ಲಿ ಮಹಾಯಾಜಕನ ಆಳನ್ನು ಹೊಡೆದು ಅವನ ನಿಲುವಂಗಿಯನ್ನು ಹೊಡೆದು ಹಾಕಿದನು. ಆದರೆ ಯೇಸು ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಹೇಳ್ರಿ, ಕಿವಿಯನ್ನು ಮುಟ್ಟಿ ಏನ್ ಮಾಡದಂತೆ ಅವನಿಗೆ ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಏನ್ ಮಾಡದಂತೆ ಬಲಗಿವಿನ ಕಡಿದು ಹಾಕಿದನು? ಕಡ್ದು ಹಾಕೋದ್ ಏನ್ ಮೀನಿಂಗ್ ಅಂದ್ರೆ ಅಲ್ಲೇ ಅಂಟ್ಕೊಂಡ ಐತಾ ಇಲ್ಲ ಕಟ್ಟಾಗ ಕೆಳ ಬಿದ್ದ ಹೋಯ್ತಾ? ಕೆಳ ಬಿದ್ದಿದೆ. ಅದ್ರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನೆಕ್ಸ್ಟ್ ವಚನದಲ್ಲಿ ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಏನ್ ಮಾಡೋದು ಗೊತ್ತಾ? ಕೆಡೆ ಬಿದ್ದ ಕಿವಿನ ತಗೊಂಡ ಯೇಸು ಕ್ರಿಸ್ತ ಕಿವಿ ಬಿಟ್ಬಿಟ್ಟು ಕಿವಿನ ಏನ್ ಮಾಡೋದು
ವಾಸಿ ಮಾಡ್ತು. ಎಷ್ಟು ಮೀಟರ್ ಅಂಟ್ಕೊಂಡಿದೆ ಯಾವ ಫೆವಿಕಲ್ ಹಾಕೊಂಡು ಯೇಸು ಕ್ರಿಸ್ತು ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಅಲ್ಲಿ ಏನಾಗಿದೆ ನಂಗೆ ಕಿವಿ ಅದನ್ನ ಅಂಟ್ಕೊಂಡಿದೆ ಯಾವ ಸ್ಟಿಚರ್ಸ್ ಇಲ್ಲ ಅಂತ ಇಲ್ಲ ಕಿವಿ ಹೊಡೆದ್ರೆ ಏನ್ ಬ್ಲಡ್ ಫ್ಲೋ ಬರ್ತದೆ ಗೊತ್ತಾ ತಲೆ ಮುಟ್ಟಿಬೇಕಾದ್ರೆ ಅದರ ಯೇಸು ಕ್ರಿಸ್ತು ಮುಟ್ಟಿ ಆ ಕಿವಿನ ಇಟ್ಟಿದ ತಕ್ಷಣ ಕಿವಿ ಏನಿದೆ ನಂಗೆ ಹಂಗೆ ಅಂಟ್ಕೊಂಡ್ಬಿಡ್ತಾ ನೋಡಿದ್ದೀನಿ. ಇದು ಕ್ರೈಸ್ಟ್ ಮಾಡಿದಂತ ಅದ್ಭುತಗಳು. ಅದರ ಹೆಂಗ್ ಮಾಡಿ ಕಿವಿ ಇದ್ದು ಸೊಟ್ಟಾಗಿತ್ತು ಹಿಂಗಾಗಿತ್ತು ಅದೆಲ್ಲ ಏನಿಲ್ಲ ಕಿವಿನೇ ಇಲ್ಲ ಕಿವಿನೇ ಬಿದ್ದೋಗಿದೆ ಕಿತ್ತೋಗಿರೋಂತ ಕಿವಿನ ತೆಗೆದ್ರೆ ಅಂಟಸ ನೋಡೋದಿದ್ದೀನಿ ಯೇಸು ಕ್ರಿಸ್ತು. ಇದು ಕ್ರೈಸ್ಟ್ ಮಾಡಿದಂತ ಮಿರಾಕಲ್. ಇನ್ನೊಂದು ವಚನ ಓದಿದ್ದೀನಿ ಯೇಸು ಕ್ರಿಸ್ತು ಬೇರೆ ತರ ಹೆಂಗ್ ಮಾಡತ್ತೆ ಅಂದ್ರೆ ಡಮ್ ಡೆಫ್ ಅಂಡ್ ಡಮ್ ಅದರ ಮೂಗ ಮತ್ತೆ ಕಿವುಡ ಇವಂಗ ಏನ್ ಮಾಡ್ತಾರೆ ಮಾರ್ಕ್ 7:32-35 ಮಾರ್ಕ್ 7 ಸುಪ್ರೀಂ ಬ್ರದರ್ ಓದ್ತೀರಾ ಮಾರ್ಕ್ 7:32-35 ಓದ್ತೀನಿ ಬ್ರದರ್. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರತಂದು ಇವನ ಮೇಲೆ ನಿನ್ನ ಕೈಯಿಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಯಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಪ್ಪತ್ತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು. ಅವನ ನಾಲಿಗೆಯು ಕಟ್ಟು ಬಿಚ್ಚು ಹೋಯಿತು. ಅವನು ನೆಟ್ಟಗೆ ಮಾತಾಡಿದನು. ಆಗ ಆತನು ಯಾರಿಗೆ ತಿಳಿಸಬಾರದೆಂದು ಅವನಿಗೆ ಖಂಡಿತವಾಗಿ ಸ್ಪಷ್ಟವಾಗಿ ಏನ್ ಮಾಡತ್ತಲ್ಲಿ ಅಲ್ಲಿ ಮಾತಾಡಕ್ ಶುರು ಮಾಡತ್ತಲ್ವ ನೋಡ್ಬೇಕ್ರೆ ಅರ್ಧಂಬರ್ಧ ಮಾತಾಡದ್ರು ಅಂತ ಕೊಟ್ಟಿಲ್ಲ. ಏನ್ ಕೊಟ್ಟವ್ರೆ ಸ್ಪಷ್ಟವಾಗಿ ಏನ್ ಮಾಡಂತ ಅವರು ಅವ್ರು ಮಾತಾಡಂತಲ್ವ ಸ್ಪಷ್ಟವಾಗಿ ವೆರಿ ಕ್ಲಿಯರ್ ಅದರ ಯಾವ್ದೇ ರೀತಿ ಗೊಂದಲ ಇಲ್ಲರ ಯಾವ್ದೇ ರೀತಿ ತೊಂದರೆ ಇಲ್ಲರ ಏನ್ ಮಾಡೋದವನು ಸ್ಪಷ್ಟವಾಗಿ ಎಲ್ಲಾರ್ಗೂ ಅರ್ಥ ಆಗೋ ರೀತಿ ಏನ್ ಮಾಡೋಣ ಅವನು ಅವ್ನ್ ಮಾತಾಡ ಅವ್ನ ಕಿವಿ ಏನಾಯ್ತತ್ತೆ ಅಲ್ಲಿ 100% ಕೇಳೋದಿಕ್ಕೇನಾಗಿದೆ ಅಲ್ಲಿ ಅಲ್ಲಿ ಶುರು ಆಗಿದೆ ಅಂದ್ರೆ ಅನ್ನ ಕರ್ತಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಯೇಸು ಕ್ರಿಸ್ತು ಮಾಡಂತ ಅದ್ಭುತಗಳಿಗೂ ಇವತ್ತು ದೊಡ್ಡ ದೊಡ್ಡ ಕೂಟಗಳಂತ ಅದ್ಭುತಗಳಿಗೂ ವ್ಯತ್ಯಾಸ ಇಲ್ವಾ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಥಿಂಕ್ ಮಾಡಿ ನೋಡ್ರಿ ಇದ್ರಿ ಅದ್ರ ಇಲ್ಲಿ ಬರಂತ ಒಂದು ಕೂಟದಲ್ಲಿ ಲಕ್ಷಾಂತರ ಜನ ಬರೀತಾರೆ. ಲಕ್ಷಾಂತರ ಜನಗಳಲ್ಲಿ ಎಷ್ಟು ಒಂದು ಮಂದಿಗೆ ಅದ್ಭುತ ಆಗ್ತದೆ ಅಂತ ನೋಡ್ಬೇಕಂದ್ರೆ ಅಲ್ಲಿ ಮೊದಲನೇದಾಗಿ ಫಸ್ಟ್ ನೋಡ್ಬೇಕಾದ್ರೆ ಏನ್ರಿ ಎಲ್ಲರಿಗೂ ಆಗೋದಿಲ್ಲ. ಆಮೇಲೆ ಆದಂತ ಅದ್ಭುತಗಳು ಹೆಂಗಪ್ಪ ಇರ್ತದೆ ಅಂತಂದ್ರೆ ಏನ್ರಿ ಅರ್ಧಂಬರ್ಧ ಇರೋ ತರ ಏನ್ರಿ ಅದ್ಭುತಗಳ ಕಾಲಿಲ್ಲ ಅಂತ ಯಾರೋ ಬರ್ತಾರೆ ಸ್ಟ್ರೆಚರ್ ನಲ್ಲಿ ಬರ್ತಾರೆ ಅಂದ್ರೆ ವೀಲ್ ಚೇರ್ ನಲ್ಲಿ ಬರ್ತಾರೆ ಅದರ ಕಾಲೆಲ್ಲ ನೆಟ್ಟಿಗೆ ಇರ್ತದೆ ನೋಡಕ್ ಹೆಂಗಿರ್ತಾರೆ ನೆಟ್ಟಿಗೆ ಇರ್ತದೆ. ಅಂದ್ರೆ ಅವ್ರು ಪ್ರಾರ್ಥನೆ ಮಾಡೋದ್ರ ಮುಂದೆ ಏನ್ ಮಾಡ್ತಾರೆ ನೆಟ್ಟಿಗೆ ನಡೆಯ ರೀತಿಯಲ್ಲಿ ಇರ್ತದೆ ಅಷ್ಟೇ ಹೊತ್ತು ತಾನೇ ಇಲ್ದಿರೋ ವ್ಯಕ್ತಿಗಳಿಗೆ ಕಾಲ್ ಬರೋದಿದ್ಯಾ ಎಲ್ಲೂ ರೆಕಾರ್ಡೇ ಇಲ್ಲ. ಕೈಯೇ ಇದ್ರ ವ್ಯಕ್ತಿಗೆ ಏನ್ರಿ ಕೈಯೇ ಇಲ್ಲ ಅಂತ ತಿಳ್ಕೊಳ್ಳಿ ಇನ್ನೊಂದು ಕೈ ತರ ಕೈನೇ ಇಲ್ಲ ಎಲ್ಲಾರ ಮುಂದೆ ಅದ್ಭುತ ಮಾಡ್ಬೇಕು ಕೈ ಬೆಳೆದಿದ್ಯಾ ಇಲ್ಲ. ಕಣ್ಣು ಗುಡ್ಡೆನೇ ಇಲ್ಲ ಕಣ್ಣು ಗುಡ್ಡೆ ಇಲ್ದಂತ ವ್ಯಕ್ತಿಗೆ ಏನ್ರಿ ಕಣ್ಣು ಗುಡ್ಡೆ ಮುಟ್ಟಿ ಎಲ್ಲಾರ ಮುಂದೆ ಕಣ್ಣು ಗುಡ್ಡೆ ಬೆಳೆದಿರ್ತೀವಿ ಇದೆಯಾ ರೆಕಾರ್ಡ್ ಎಲ್ಲೂ ಇಲ್ಲ. ಕಣ್ಣು ಇಲ್ಲ ಅಂತ ಬರ್ತಾರೆ ಕಣ್ಣು ಇರ್ತಾರೆ ಅವ್ರಿಗೆ ಅದರ ಕಣ್ಣಿಲ್ಲ ನನ್ ಕಣ್ ಕಾಣಿಸಲ್ಲ ಅಂತ ಹೇಳ್ತಾರೆ. ಅದರ ಅವಾಗ ಪ್ರಾರ್ಥನೆ ಮಾಡುವಾಗ ಹೌದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಮಾತು ಬರ್ದಿರೋರ್ಗೆ ಬರ್ತಾರೆ ತುದು ತುದು ತರ ಮಾತಾಡ್ತಿರ್ತಾರೆ ಮಾತಾಡಪ್ಪ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಬರಲ್ಲ ಅದು ತೊದಲ್ದು ಸ್ವಲ್ಪ ಬೆಟರ್ ಆಗಿರ್ತಾರೆ ಅಷ್ಟೇ ಹೊತ್ತು 100% ಏನಾಗಿಲ್ಲ ಕ್ಯೂರ್ ಆಗಿರಲ್ಲ. ಅದರ ಅಂದ ಕರ್ತಲ್ಲಿ ಕುಳಿತಾರೆ ಸಹೋದರರುಗಳೇ ಯೇಸು ಕ್ರಿಸ್ತು ಒಂದು ಕಾಲ ನಡೆಯುವಂತ ಅದ್ಭುತಗಳಿಗೂ ಇವಾಗ ನಡೆಯುವಂತ ಅದ್ಭುತಗಳಿಗೂ ಅಜ ಗಜಾಂತರ ವ್ಯತ್ಯಾಸ ಇದೆ. ಅಪೋಸ್ಟಲ್ ಪೌಲ್ ಅಪೋಸ್ಟಲ್ ಪೀಟರ್ ಅಪೋಸ್ಟಲ್ ಜಾನ್ ಇವ್ರು ಮಾಡಂತ ಅದ್ಭುತಗಳೆಲ್ಲ ಹೆಂಗಿದೆ ಅಂತಂದ್ರೆ ಹುಟ್ಟು ಅಂದ್ರೆ ಕುಂಟ ಕಾಲೇ ಇಲ್ಲ ಅವಂಗೆ ಅದ್ರ ಏನ್ ಹೇಳ್ತಾರೆ ಐ ಕಮೆಂಡ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಸ್ಟ್ಯಾಂಡ್ ಅಪ್ ಅಂದ ತಕ್ಷಣ ತಕ್ಕ ನಿಂತ್ಕೊಂಡು ಬರ್ತೀನಿ ಕುಂಟುನ್ಗೆ ಕಾಲ್ ಬರ್ತಾರೆ ಅಂತಲ್ಲಿ. ಅದರ ಕುರುಡನ್ಗೆ ಕಣ್ಣೇ ಇಲ್ಲ ಕಣ್ಣೇ ಇಲ್ದಿರಂತ ವ್ಯಕ್ತಿಗೆ ಅಪ್ಪ ಅಮ್ಮನ ಶಾಖ ಬಿಡ್ತಾರೆ. ಅದರ ಹೆಂಗ್ ಬಂತು ನಿಮ್ಗೆ ಕಣ್ಣು ಅಂತ ಕೇಳ್ಬೇಕಾದ್ರೆ ಅಪ್ಪ ಅಮ್ಮ ಹೇಳ್ತಾರೆ ನನ್ಗೆ ಹೆಂಗ್ ಕೇಳ್ತೀರ ಅವ್ನ ಅವ್ನು ಇಲ್ವ ಅವ್ಗೆ ಅವ್ನ್ ದೊಡ್ಡನಾಗಿದ್ದ ಅಲ್ಲ ಅವ್ನ ಏನ್ ಮಾಡಿ ನೀವು ನೀವ್ ಕೇಳಿ ಅಂತ ಹೇಳ್ತಾರೆ. ಅದರ ಆ ರೀತಿ ಅವ್ರ ಅಪ್ಪ ಅಮ್ಮನ್ಗೆ ಶಾಖ ಬಿಡೋದು ಅದರ ಏನ್ರಿ ಐ ಬಾಲ್ಸ್ ಇಲ್ಲ ಐ ಬಾಲ್ಸ್ ಇಲ್ದಿರೋಲ್ಗೆ ಎಸ್ ಏನ್ ಮಾಡೋದೇ ಕೊಟ್ಟರೆ ಅದರಿಂದ ಕರ್ತಲ್ಲಿ ಪ್ರೀತಿ ಸಹಸ್ರೇ ಯೇಸು
ಕಾಲಡೆ ಅಂತ ಅದ್ಭುತಗಳಿಗೂ ಇವತ್ತು ಕಾಲಡೆ ಅಂತ ಅದ್ಭುತಗಳಿಗೂ ಅಜಗಜ ಅಂತ ಏನಾಗಿದೆ ಅಲ್ಲಿ ಅಲ್ಲಿ ವ್ಯತ್ಯಾಸ ಇದೆ. ಅದು ಮಾತ್ರ ಅಲ್ಲ, ಇಲ್ಲಿ ಬರಂತ ಕೂಟಗಳ ಎಕ್ಸಾಮ್ ಅಂತಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ಇಟ್ಟು ಬಂದಿರ್ತಾರಲ್ಲ, ಅದಕ್ಕೆ ಬಂದವ್ರು ಎಲ್ಲರಿಗೂ ಏನ್ರಿ ವಾಸಿ ಆಗ್ತದ? ಖಂಡಿತವಾಗೋದಿಲ್ಲ. ಅದಕ್ಕೆ ಏನ್ರಿ ಬಂದವರಲ್ಲಿ ಏನೋ ಒಂದು ಏನ್ರಿ ಒಂದು 10 ಜನಕ್ಕೋ ಇಲ್ಲ 20 ಜನಕ್ಕೋ 1% ಕೂಡ ಜನಗಳಿಗೆ ಏನಾಗಲ್ಲ ಅಲ್ಲಿ, ಅದು ಅದ್ಭುತಗಳು ಆಗೋದಿಲ್ಲ. ಅದ್ರ ಅದಕ್ಕೆ ಬೇಕ್ರೆ ಸ್ಟೇಜ್ ಇಂದ ಯಾರೋ ಹೆಸರು ಏನ್ ಮಾಡ್ತಾರೆ ಕರೀತಾರೆ, ಅಂತ ಕೆಲವು ಜನಗಳಿಗೆ ಮಾತ್ರ ಏನಾಗದಲ್ಲಿ ಅಲ್ಲಿ ವಾಸಿ ಏನಾಗೋದಲ್ಲಿ ಅಲ್ಲಿ ಆಗೋದು. ಬಂದಿರಂತ 100 out of 100 ಜನಗಳಿಗೆ ಏನಾಗಲ್ಲ ಅಲ್ಲಿ 100% ಎಲ್ಲರಿಗೂ ಏನಾಗಲ್ಲ ವಾಸಿ ಆಗೋದಿಲ್ಲ ಅಲ್ವರ. ಅವಾಗ ಕೇಳಿದ್ರೆ ಏನ್ ಹೇಳ್ತಾರೆ, ಯಾಕೆ ನಮ್ಗೆ ವಾಸಿ ಆಗಿಲ್ಲ, ಯಾಕೆ ನಮ್ಗೆ ಆಗಿಲ್ಲ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ಏನು ಉತ್ತರ ಕೊಡ್ತಾರೆ? ಹೌದಾ? ಸಿಂಪಲ್ ಆಗಿ ಹೇಳೋದು ಏನಂದ್ರೆ ನಂಬಿಕೆ ಇಲ್ಲ. ಯೋಚನೆ ಮಾಡಿ, 1000 kilometers 100 kilometers ಟ್ರಾವೆಲ್ ಮಾಡ್ಕೊಂಡು ಹೋಗೋ ವ್ಯಕ್ತಿ ಅಲ್ಲಿ ಬರ್ತದೆ ನಂಬಿಕೆ ಇಲ್ಲ ಬರ್ತಾರ? ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಲ್ದ್ರ ಯಾವುದೇ ಮನುಷ್ಯ ಅಂತ ದೊಡ್ಡ ಕೂಟಗಳಲ್ಲಿ ಇಷ್ಟೊಂದು ಗಂಟೆಗಟ್ಟಲೆ ಯೇಸು ಕ್ರಿಸ್ತನ್ಗೆ ಕರುಣೆ ನೋಡ್ತದೆ ಅಂತ ಮುಂದೆ ಕಾಯ್ ಕೂತಂತಾರ? ಖಂಡಿತವಾಗೂ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರರೇ, ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ್ ಕಾಲದಲ್ಲಿ ಯೇಸು ಕ್ರಿಸ್ತ ಬರೀ ವಿಶ್ವಾಸ ಇರೋರ್ಗೆ ಮಾತ್ರ ಮಾಡಿದ್ರ ಅದ್ಭುತನ? ಬೈಬಲ್ ಓದಿಂತೀನಿ, ಯೇಸು ಕ್ರಿಸ್ತು ವಿಶ್ವಾಸ ಇರೋರ್ಗ್ ಮಾತ್ರ ಅಲ್ಲ, ವಿಶ್ವಾಸ ಕೂಡ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಅದ್ಭುತ ಮಾಡಿದಾರ ನೋಡ್ರಿ ಅಂತೀನಿ. Mark 9:21 ನಿರ್ವಾಸಿಷ್ಟು ಓದ್ತೀರಾ? 9:21-27 ಬ್ರದರ್. ಯೇಸು ಅವನ ತಂದೆಯನ್ನು ಇದು ಅವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲಾ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು, ನೋಡ್ರಿ ಏನ್ ಕೇಳ್ತಾರಲ್ಲಿ ಅಲ್ಲಿ, ಸ್ವಾಮಿ ನಿನ್ ಕೈ ಏನೋ ಆಗಂದ್ರೆ ದಯವಿಟ್ಟು ಏನ್ ಮಾಡೋದು, ನೀನು ಒಳ್ಳೇದ್ ಮಾಡು ಅಂತ ಕೇಳ್ಕೊತಾರೆ ಅಲ್ವರ, ಏನಾರ ಸಹಾಯ ಮಾಡಿ ಅಂತ ಕೇಳ್ಕೊಂತಾರೆ ಅಲ್ವರ. ಅವಾಗ ಏನ್ ಮಾಡ್ತಾರೆ ಅದ್ರ ಏನ್ರಿ, ನೀನು ನಂಬೋದಾಗಿದ್ರೆ ಏನಾಗ್ತದೆ, ಎಲ್ಲವೂ ಆಗ್ತಾರೆ ಅಂತ ಹೇಳ್ತಾರೆ. ಅವಾಗ ತಂದೆಯ ಉತ್ತರ ಕೊಡ್ತಾರೆ, ಸ್ವಾಮಿ ನಾನು ನಂಬ್ತೀನಿ, ಆದ್ರೆ ನನ್ನ ಅಪ ನಂಬಿಕೆ ಏನ್ ಮಾಡಿ ನೀನು ಅದ್ರ, ನನ್ನ ಏನ್ ಮಾಡು ಅಪ ನಂಬಿಕೆ ನೀನು ಹೋಗಲಾಡ್ಸು, ನನ್ಗೆ ಸಹಾಯ ಮಾಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೇಳ್ಕೊಂತಾರೆ. ಅಲ್ಲಿ ಹೇಳ್ತಾರೆ, ಅಂಡ್ ಸ್ಟ್ರೈಟ್ ಅವೇ ದ ಫಾದರ್ ಆಫ್ ದ ಚೈಲ್ಡ್ ಕ್ರೈಡ್ ಔಟ್ ಅಂಡ್ ಸೈಡ್, ಲಾರ್ಡ್ ಐ ಬಿಲೀವ್, ಹೆಲ್ಪ್ ದೋ ಮೈ ಅನ್ಬಿಲೀಫ್, ನನ್ನ ಅವಿಶ್ವಾಸ ಏನ್ ಮಾಡ ನನಗೆ ಸಹಾಯ ಮಾಡು ಅಂತ ಕೇಳ್ಕೊಂತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನಿನ್ ವಿಶ್ವಾಸ ಇಲ್ಲ, ನಿನ್ ಶಾಸ್ತ್ರ ಇಟ್ಟಷ್ಟು ವಿಶ್ವಾಸ ಇಲ್ಲ, ಗೆಟ್ ಔಟ್ ರೈಟ್ ಹೋಗ್ಬಿಡು, ನೀನ್ ಎಷ್ಟು ಪುಟ ಮಾಡ ಬಂತಂದ್ರ ಯೇಸು ಕ್ರಿಸ್ತ ಹೇಳ್ತಾರೆ. ಅಂಡ್ ಜೀಸಸ್ ಸಾ ದ ಪೀಪಲ್ ಕೇಮ್ ರನ್ನಿಂಗ್ ಟುಗೆದರ್, ಹಿ ರಿಪೀಟ್ ದ ಫಾಲ್ಸ್ ಪ್ರೀಚ್ ಸೇಯಿಂಗ್ ಅಂಡ್ ಹಿಮ್, ದೋ ಡಂಬ್ ಅಂಡ್ ಡೆಸ್ಪರೇಟ್ ಐ ಚಾರ್ಜ್ ದಿಟ್ ಟು ಕಮ್ ಔಟ್ ಆಫ್ ಹಿಮ್ ಎಂಟರ್ ಹಿಮ್ ಟು ಹಿಮ್ ನೋ ಮೋರ್ ಅಂತ ಹೇಳ್ತಾರ. ಸೊ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಏನಂದ್ರೆ, ವಿಶ್ವಾಸ ಇದ್ರಂತ ತಂದೆ ತಾಯಿಗಳಿಗೂ, ವಿಶ್ವಾಸ ಇದ್ರಂತ ವ್ಯಕ್ತಿಗಳು ಕೂಡ ಏನ್ ಮಾಡೋದು, ಯೇಸು ಕ್ರಿಸ್ತ ವಿಶ್ವಾಸನ ದೃಢಪಡಿಸೋ ರೀತಿಯಲ್ಲಿ ಏನ್ ಮಾಡೋದ್ರಲ್ಲಿ ಕಾಯಿಲೆ ನಾವು ವಾಸಿ ಮಾಡೋದೇ, ಬರೀ ವಿಶ್ವಾಸ ಇರೋದ್ ಮಾತ್ರ ಏನ್ ಮಾಡೋಕ್ಕಾಗಲ್ಲ, ಯೇಸು ಕ್ರಿಸ್ತ ಮಾಡಕ್ ಹೋಗಿಲ್ಲ. ಅನ್ಯ ಜನಾಂಗದವ್ರಿಗೂ ಕೂಡ ಏನ್ ಮಾಡೋದು, ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನು ಕಳೆದೋಗಿರಂತ ಕುರಿಗಳಾಗಿರಂತ ಇಸ್ರೇಲ್ಗಳಿಗೆ ಮಾತ್ರ ಕಳ್ಸನ್ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕ್ರೆ ಆ ಸ್ತ್ರೀ ಏನ್ ಹೇಳ್ತಾರೆ, ಹೌದು ಸ್ವಾಮಿ ಕರೆಕ್ಟ್ ಅಲ್ವರ. ಆದ್ರೂ ಕೂಡ ಏನ್ ಹೇಳ್ತಾರೆ, ಮಕ್ಳುಗಳ ಮೇಜಿಂದ ಬೀಳಂತ ರೊಟ್ಟಿಗಳನ್ನ ನಾಯಿ ತಿಂತಾವಲ್ಲ ಅಂತ ಹೇಳ್ತಾರೆ. ಈ ತರ ವಿಶ್ವಾಸನ ನಾನು ಎಲ್ಲಿ ನೋಡಿಲ್ಲ, ಇಸ್ರೇಲ್ ಅಲ್ಲಿ ಕೂಡ ನೋಡಿಲ್ಲ ಅಂತ ಹೇಳ್ತಾರೆ. ಅವಿಶ್ವಾಸಿಯಾಗಿರಂತ ಯಹೂದಿಯರಲ್ಲಿ ಇದ್ದಂತ ಅವಿಶ್ವಾಸ ತನ್ನಿದಲ್ಲಿ ಅಂತ ವಿಶ್ವಾಸ ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವ್ರಿಗೆ ಅವ್ರ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ. ಅದರ ಅದನ್ನ ಕರ್ತಲ್ಲಿ ಸೋದ್ರಿಗಳೇ, ಯೇಸು ಕ್ರಿಸ್ತ ಮಾಡಂತ ಅದ್ಭುತಕ್ಕೂ ಈ ಕಲ್ಲ ಅಂತ ನಡೆಯುವಂತ ಅದ್ಭುತಗಳಿಗೂ ತುಂಬಾ ಅಜಗಜ ಅಂತ ವ್ಯತ್ಯಾಸ ಇದೆ. ಈ ಕಲ್ಲ ಏನಂತಂದ್ರೆ ಸ್ಟೇಜ್ ಮೇಲೆ ಯಾರೋ ಬರ್ತಾರೆ ಅಲ್ಲರ, ಕಿವಿ ಗಿವಿ ಎಲ್ಲ ನೆಟ್ಟಿಗೆ ಇರ್ತದೆ, ನನಗೆ ಕಿವಿ ಕೇಳಿಸಲ್ಲ ಸರ್ ಅಂತ ಹೇಳ್ತಾರೆ ಅಲ್ವರ. ನಾನ್ ಮೂಗ ಅಂತ ಹೇಳ್ಕೊಂತಾರೆ, ಎಲ್ಲ ನಾರ್ಮಲ್ ಆಗೇ ಇರ್ತಾರೆ ನೋಡಕ್ಕೆ ಅಲ್ವರ. ಆಮೇಲೆ ಕಣ್ಣಿಲ್ಲ ಸರ್, ನನ್ಗೆ ಕಣ್ ಕಾಣಿಸಲ್ಲ ಅಂತ ಹೇಳ್ತಾರೆ. ಕಣ್ಗುಡ್ಡೆ ಹಂಗೆ ಇರ್ತದೆ, ಕಣ್ಗಳೆಲ್ಲ ಮಾಮೂಲಿ ಎಲ್ಲ ಮಕ್ಕಳು ಅಂತ ಹೇಳ್ತಾರೆ. ಸುಮ್ನೆ ಇವ್ರು ಕೈ ಇಟ್ಟು ಪ್ರಾರ್ಥನೆ ಮಾಡೋದು, ನನಗೆ ಹಂತು ಕಾಣಿಸ್ತು ಕಾಣಿಸ್ತು ಅಂತ ಹೇಳ್ತಾರೆ. ಕುಂಟ ಅಂತ ಬರ್ತಾರೆ ಅದರ, ಎಲ್ಲ ಕೈಕಲ್ಲಿ ನೆಟ್ಟಿಗೆ ಇರ್ತದೆ, ಸುಮ್ನೆ ಎಲ್ಲರೂ ವಾಕಿಂಗ್ ಸ್ಟಿಕ್ ತರ ಇಟ್ಕೊಂಡ್ ಬರ್ತಾರೆ, ಅದರ ಕೈಗೆ ಸಪೋರ್ಟ್ ತರ ಸ್ಟ್ರೆಚರ್ ಗಳು ಇಟ್ಕೊಂಡ್ ಬರ್ತಾರೆ ಅಲ್ವರ. ಸರಿ ನೋಡ್ಬೇಕ್ರೆ ಬಂದ್ಬೇಕಾರೆ ಇವ್ರು ಮಾಡಿದ ತಕ್ಷಣ ನನಗೆ ನಡೀತಾಯ್ತು ಅಂದ್ಬಿಟ್ಟು ಏನ್ರಿ 100% ಪರ್ಫೆಕ್ಟ್ ಆಗಿ ನಡೀತಾರೆ ಅಂದ್ರೆ ಇಲ್ಲ,
ನೀವೆಲ್ಲ ನೋಡಿದಿರ ನಾವು ನೋಡಿದಿರಿ ಎಲ್ಲ ನೋಡ್ಬೇಕು 100% ಯಾರು ಪರ್ಫೆಕ್ಟ್ ಅಂಡಿಲ್ಲ ಏನ್ರಿ ಅರ್ಧಂಬರ್ದ ಏನಾಗ್ತದೆ ಅಲ್ಲಿ ಆಗಂತದ್ದು ನೋಡ್ತೀರಿ ಎದುರು ಅದನ್ನ ಕರ್ತಲ್ಲಿ ಪ್ರೀತಿಯ ಸಹೋದರಸರುಗಳೇ ಆ ಬಂದಂತ ಕೂಟದಲ್ಲಿ ಲಕ್ಷಾಂತರ ಜನ ಬರೀತಾರೆ ಯಾಕೆ ಲಕ್ಷಾಂತರ ಜನಗಳು ಎಲ್ಲರೂ ವಾಸಿ ಆಗಲ್ಲ ಅಂದ್ರೆ ಹೇಳಂತ ಒಂದೇ ಮಾತು ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲದ್ರೆ ಇಷ್ಟು ದೂರ ನಡ್ಕೊಂಡು ಬರ್ತಾರೆ ಯೇಸು ಕ್ರಿಸ್ತನ ಕಾಲದಲ್ಲಿ ನೋಡ್ರಿ ಯೇಸು ಕ್ರಿಸ್ತ ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರು ಕ್ಯೂನಲ್ಲಿ ಎಷ್ಟು ಜನ ಇದ್ರು ಯೇಸು ಕ್ರಿಸ್ತನ ಅದ್ಭುತ ಮಾಡ್ಬೇಕಾರೆ ಓದನ ವಚನಗಳು ಮ್ಯಾಥ್ಯೂ ಫೋರ್ ಚಾಪ್ಟರ್ 23-25 ಮತ್ತೆ ನಾಲ್ಕನೇ ಅಧ್ಯಾಯ 23-25 ಪೂರ್ಣಿಮಾ ಸಿಸ್ಟರ್ ಇದ್ದೀರಾ ಓದ್ತೀರಾ ಇಲ್ಲ ಸರ್ ಅವಳು ಓದ್ಲಾ ಬ್ರದರ್ ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆತನು ಒಂದೊಂದೇ ವಚನ ನಿಧಾನ ಹೋದನ ಅಲ್ಲಿ ಹೇಳ್ತಾರೆ ಎಲ್ಲಾ ತರದ ಕಾಯಿಲೆಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಎಲ್ಲಾ ಅಂದ್ರ ಕೆಲವೊಂದು ಬೇನೆಗಳನ್ನು ಕೆಲವೊಂದು ಕಾಯಿಲೆಗಳಂತ ಕೊಡ್ಲಿಲ್ಲ ಇಂಗ್ಲಿಷ್ ಸೂಪರ್ ಆಗಿ ಕೊಡ್ತಾರೆ ಥ್ರೂಔಟ್ ಆಲ್ ಸಿರಿಯಾ ಅಂಡ್ ದೇ ಬ್ರಾಟ್ ಅಂಟು ಹಿಮ್ ಆಲ್ ಸಿಕ್ ಪೀಪಲ್ ಏನ್ರಿ ಆಲ್ ಸಿಕ್ ಪೀಪಲ್ ಅಂತ ಹೇಳ್ತಾರೆ ಅಲ್ಲರ ಫ್ಯೂ ಸಿಕ್ ಪೀಪಲ್ ಅಂತ ಹೇಳಲಿಲ್ಲ ಅದರ ಯೇಸು ಕ್ರಿಸ್ತು ಬಂದವರು ಎಲ್ಲಾರ್ಗು ಅದ್ಭುತ ಮಾಡೋರು ಇನ್ನೊಂದ್ಸತಿ ಓದಿ ಇಷ್ಟ ಜೋರಕ್ಕೆ ನಿಧಾನವಾಗಿ ಓದಿ ಇನ್ನೊಂದ್ಸತಿ ಓದ್ತೀರ ಯಾರಾದ್ರ ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆತನ ಒಂದು ಕಾಯಿಲೆಗಳನ್ನು ಎಲ್ಲಾ ತರ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ನೆಕ್ಸ್ಟ್ ಬ್ರದರ್ ಮುಂದೆ ಬನ್ನಿ ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಅಂದರೆ ತರ ತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು ದೆವ್ವ ಹಿಡಿದವರನ್ನು ಮೂರ್ಛಾ ರೋಗಿಗಳನ್ನು ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು ಆತನು ಅವರನ್ನು ಸ್ವಸ್ಥ ಮಾಡಿದನು ಆತನು ಅವರನ್ನ ಸ್ವಸ್ಥ ಮಾಡಿದನು ಬಂದಿರೋದನ್ನ ಬರೀ ಸ್ವಲ್ಪ ಜನ ಮಾತ್ರ ಮಾಡಿದ್ರ 1% ಜನ ಮಾಡಿದ್ರ ಎವ್ರಿಬಡಿ ಇಂಗ್ಲಿಷ್ ಅಲ್ಲಿ ಹೋದ್ರೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ ಏಮತ್ತು ಬಂದ ಎಲ್ಲಾ ಜನಗಳು ಅವರು ಎಲ್ಲರದ್ದು ಏನ್ ಮಾಡುತ್ತೆ ಸ್ವಸ್ಥ ಮಾಡಿದ್ರು ಅಂತ ಹೇಳ್ತಾರೆ ಅದೇ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನಿಂದ ದೊಡ್ಡ ದೊಡ್ಡ ಊರ್ ಜನಗಳು ಏನಾಗುತ್ತೆ ಹೋಗೋರು ಅಂತ ಹೇಳಿದ್ರು ಅಂದ್ರೆ ಹೀಲ್ಡ್ ಎವ್ರಿಬಡಿ ಎಕ್ಸೆಪ್ಷನ್ಸ್ ಇಲ್ಲ ಬಂದಿರಂತ ಫುಲ್ ಪೀಪಲ್ ಇನ್ನೊಂದು ವಚನ ಓದಿ ತಂದೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ವಾಸಿ ಮಾಡಿದನು ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯ ಎಂಬ ಪ್ರವಾದಿಯಿಂದ ಹೇಳುವ ಮಾತು ನೆರವೇರಿತು ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು ಮೈಯಲ್ಲಿ ಯಾರು ನೆಟ್ಟಿದ್ವೋ ಕೆಲವರನ್ನು ಅಂತ ಹೇಳಲ್ಲ ಎಲ್ಲರನ್ನು ಏನ್ ಮಾಡುತ್ತೆ ಯೇಸು ಕ್ರಿಸ್ತ ವಾಸಿ ಮಾಡೋದಂತ ಅದ್ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ ಮೀಟಿಂಗ್ ಮಾಡೋದಂದ್ರೆ ಅವ್ರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಜನ ಬರೋದು ಬಂದವ್ರು ಎಲ್ಲಾರ್ಗು ಏನ್ ಮಾಡೋರು ಯೇಸು ಕ್ರಿಸ್ತ ಕಾಯಿಲೆಗಳು ಏನ್ ಮಾಡೋದಕ್ಕೆ ಇವಾಗ ವಾಸಿ ಮಾಡೋದ್ರೆ ಎಲ್ಲಾ ದೆವೆಗಳನ್ನ ಬಿಡಿಸಿ 100% ಏನ್ ಮಾಡೋದ್ರೆ ಕ್ಯೂರ್ ಮಾಡೋದ್ರೆ ಇನ್ನೊಂದು ವಚನ ಹೋದ್ರ ಮಾರ್ಕ್ ಫಸ್ಟ್ ಚಾಪ್ಟರ್ ಮಾರ್ಕ್ 1 ಸಂಜೆಯಾಗಿ ಹೊತ್ತು ಮುಣುಗಿದ ಮೇಲೆ ಜನರ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು
ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ಮೈಯಲ್ಲಿ ನೆಟ್ಟಿಗಿಲ್ಲದವರು ಎಲ್ಲರನ್ನು ಎಲ್ಲರನ್ನು ಕರ್ಕೊಂಡ್ ಬಂದ್ರಂತೆ. ಯಾರ್ಯಾರಿಗೆಲ್ಲ ಏನ್ ಕಲೆ ಇತ್ತು ಎಲ್ಲಾನು ಕರ್ಕೊಂಡ್ ಬಂದಂತೆ. ನೆಕ್ಸ್ಟ್ ಏನ್ ಮಾಡಂತೆ? ಎಲ್ಲ ಕರೆತಂದ್ರೆ ಊರೆಲ್ಲ ಬಾಗಿಲ ಮುಂದೆ ಒಟ್ಟುಗೂಡಿದ್ದು. ಆಗ ಆತನ ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೇವಗಳನ್ನು ಬಿಡಿಸಿದನು. ಆ ಸಂಜೆ ಹೊತ್ತು ಮುಣುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ಊರೆಲ್ಲ ಒಟ್ಟುಗೂಡಿ ಆಗ ಆತನ ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೇವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡಿಸಿಕೊಳ್ಳಲಿಲ್ಲ. ಮುಂಜಾನೆ ಇನ್ನೂ ಮೂವತ್ತೆರಡರಿಂದ ಬ್ರದರ್, ಸಂಜೆಯಾಗಿ ಹೊತ್ತು ಮುಣುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ಊರೆಲ್ಲಾ ಬಾಗಿಲ ಮುಂದೆ ಒಟ್ಟುಗೂಡಿತ್ತು. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂತಹವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡಗೊಳಿಸಲಿಲ್ಲ. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಹೊತ್ತು ಮುಳುಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ್ ಕೂಕೊಡ ನೋಡ್ರಿ ಅಂತೀನಿ ಅದ್ಭುತ ಮಾಡಕ್ಕೆ. ಅಲ್ಲಿಂದ ಹಿಡಿದು ಬೆಳಿಗ್ಗೆವರೆಗೂ ಏನ್ ಮಾಡವ್ರೆ, ಕಂಟಿನ್ಯೂಸ್ ಆಗಿ 12 hours ಏನ್ ಮಾಡೋದ್ರೆ ಅದ್ಭುತ ಮಾಡವ್ರೆ. ಯಾರು ಬಂದಿರಂತ ಪ್ರತಿಯೊಬ್ಬರು ವ್ಯಕ್ತಿಗೂ ಯೇಸು ಕ್ರಿಸ್ತ ಏನ್ ಮಾಡುತ್ತೆ, ಎಲ್ಲ ಅದ್ಭುತ ಮಾಡಿರಂತೆ. ಎಲ್ಲಾ ದೆವ್ವಗಳೇನ್ ಮಾಡೋರು ಯೇಸು ಕ್ರಿಸ್ತ ಇವಾಗ ಅಲ್ಲಿ ಬಿಡ್ಸೋರಂತೆ. ಆಮೇಲೆ ಎದ್ದು ಬಿಟ್ಟು ಬೆಳಿಗ್ಗೆ ಮುಂಜಾನೆ ಇನ್ನ ಮುಗಿಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡೋರಂತೆ, ಅವ್ರಿಗೆ ಊರ್ ಬಿಟ್ಟು ಬೇರೆ ಸ್ಥಳಕ್ಕೆ ಮಾಡೋರು. ಯಾವ್ದೋ ಕೆಲವು ಜನಕ್ಕೆ ಏನ್ ಮಾಡಕ್ ಹೋಗಿಲ್ಲ, ಮಾಡಕ್ ಹೋಗಿಲ್ಲ. ಊರ್ ಊರೇ ಅವ್ರ ಬಾಗಿಲ ಹತ್ರ ಇಟ್ಕೊಂಡು ಇಮ್ಯಾಜಿನ್ ಮಾಡಿ, ಊರ್ ಊರೇ ಬಾಗಿಲ ಹತ್ರ ಇಟ್ಕೊಂಡು ಎಷ್ಟು ಇರ್ಬೇಕು ಜನಸಂಖ್ಯೆ. ಎಲ್ಲರೂ ಏನ್ ಮಾಡೋರಂತೆ, ಯೇಸು ಕ್ರಿಸ್ತನ್ ಕೈಲಿ ವಾಸಿ ಮಾಡಿಸ್ಕೊಬೇಕು ಅಂತ ಬಂದವ್ರೆ. ಅದ್ಗೆ ಯೇಸು ಕ್ರಿಸ್ತು ಪ್ರತಿಯೊಬ್ಬರಿಗೂ ವಾಸಿ ಮಾಡವ್ರೆ. ಇನ್ನೊಂದ್ ಕಡೆ ಓದಿದ್ದೀನಿ, ಯೇಸು ಕ್ರಿಸ್ತನ್ಗೆ ಕೆಲವೊಂದ್ ಸತಿ ಊಟ ತಿನ್ನಕ್ಕೂ ಟೈಮ್ ಇಲ್ಲ. ಮಾರ್ಕ್ 6:31-33 ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದನವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕೆಂದ್ರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ಬಹುಮಂದಿ ಹೋಗ್ತಾ ಬರ್ತಾರದ್ರಿಂದ ಊಟ ಮಾಡಕ್ಕೆ ಏನ್ ಸಿಕ್ತಿರಲ್ಲ ಯೇಸು ಕೃಷ್ಣಗೆ, ಟೈಮ್ ಸಿಕ್ತಲ್ಲ. ಇದು ಯೇಸು ಕೃಷ್ಣ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು. ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಅವ್ರಿಗಿಂತ ಮುಂಚೆ ಹೋಗಿ ಅಲ್ಲಿ ಸೇರಂತೆ. ಈ ತರ ಯೇಸು ಕ್ರಿಸ್ತು ಏನ್ರಿ ಅವ್ರಿಂದ ಎಷ್ಟು ಜನ ಬರೋದಂತೆ, ಎಲ್ಲಾರು ಬರುವಂತೆ, ಊರ್ ಊರೇ ಬರುವಂತೆ. ಊರ್ ಊರಿಗೆ ಮಾಡೋರಂತೆ ಅವರು ಕಾಲೇ ವಾಸಿ ಮಾಡೋರು. ಆಮೇಲೆ ಹೆಂಗ್ ಮಾಡ್ತಾ ಇದ್ರು, ಕಾಲೇ ವಾಸಿ ಮಾಡ್ತಾ ಇದ್ರು, ಹೆಂಗ್ ಮೀಟಿಂಗ್ ಮಾಡ್ತಾ ಇದ್ರು, ಎಷ್ಟು ಜನ ಬಂದವ್ರೆ ಅಂತಂದ್ಬಿಟ್ಟು ಎಲ್ಲಾರನ್ನ ಸೇರಿಸ್ಬಿಟ್ಟು, 1000 ಬಂದವ್ರೆ ಅಂತಂದ್ಬಿಟ್ಟು ಬರೀ ಫಾಸ್ಟಿಂಗ್ ಪ್ರೇಯರ ಬೇಸ್ ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇದ್ದು ಫಾಸ್ಟಿಂಗ್ ಪ್ರೇಯರ್ ಅಲ್ಲ, ಈಟಿಂಗ್ ಅಂಡ್ ಪ್ರೇಯಿಂಗ್. ನೋಡಿ ಮಾರ್ಕ್ ಚಾಪ್ಟರ್ ಅಲ್ಲಿ ಅದ್ರಲ್ಲಿ 42, 43, 44 ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು.
ರೊಟ್ಟಿ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಕೂಡಿಸಲಾಗಿ 12 ಬುಟ್ಟಿ ತುಂಬಿತ್ತು. ಊಟ ಮಾಡಿದವರು 5,000 ಮಂದಿ ಗಂಡಸರು. ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ ನಾನು ಎಲ್ಲರೂ ತಿಂದರು ತಿಂದಿ ತೃಪ್ತರಾದರು ಅಂತ ಹೇಳ್ತಾರೆ. ಅಂದ್ರ ಎಲ್ಲರೂ 8,000 ಜನ ತಿಂದ್ರು, 4,000 ಜನಕ್ಕೆ ಯೇಸು ಕ್ರಿಸ್ತ ಮಾಡುತ್ತಲ್ಲಿ ಅಲ್ಲಿ ಊಟ ಕೊಡ್ತಾರೆ. ಅದರ ಈ ತರ ಯೇಸು ಕ್ರಿಸ್ತ ಮಾಡಿದ ಮಿನಿಸ್ಟ್ರಿ ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಈ ಕಾಲ ನಡೆಯುವ ಮೀಟಿಂಗ್ಗಳಿಗೂ ಈ ಕಾಲ ನಡೆಯುವಂತ ಅದ್ಭುತಗಳಿಗೂ ಯೇಸು ಕ್ರಿಸ್ತನ ಕಾಲ ನಡೆಯುವಂತ ಅದ್ಭುತಗಳಿಗೂ ಅಜಾಗಜ ಅಂತ ಏನಾಗಿದೆ, ಅದು ವ್ಯತ್ಯಾಸ ಇದೆ. ಅದಕ್ಕೆ ಏನ್ರಿ ಯೇಸು ಕ್ರಿಸ್ತ ಹೇಳಿದ್ದು, ಆ ದಿನದಲ್ಲಿ ನಿನ್ನ ಹೆಸರನ್ನು ಸೂಚಕ ಕಾರ್ಯ ಮಾಡಿದನು, ಅದ್ಭುತ ಕಾರ್ಯಗಳನ್ನು ಮಾಡಿದನು, ದೆವ್ವಗಳನ್ನು ಬಿಡುತ್ತೆ ಅಂತ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಹಿಂದಿಗೂ ನಿಮ್ಮನ್ನು ಅರಿಯನು. ಅದ್ ಹೇಳೋದಲ್ಲಿ ಪ್ರೀತಿ ಅಂತ ಸೋದರಗಳೇ, ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಆದಂತ ಒಂದು ಕ್ರಿಯೆಗಳೇ ಬೇರೆ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಏನ ಬಿಡ್ತಾರೆ ಅಂದ್ರೆ, ಇಲ್ಲ ಬಿಡ್ತಾರ ಬೈಬಲ್ ಇದೆಯಲ್ಲ, ಯಾ ಯೇಸು ಕ್ರಿಸ್ತನ ಅವ್ರಕ್ಕಿಂತ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಮಾಡ್ತಾರೆ ಅಂತ ಬೈಬಲ್ ಇದೆಯಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓದೋಣ ಅಂತೀನಿ, ಜಾನ್ 14:12, ಯೋಹಾನ 14:12 ರವಿ ಬಿಡ್ತಾರ ಓದಿ, ಯೋಹಾನ 14:12. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ಇದನ್ನ ಹೇಳೋದು, ನನ್ನ ನಂಬೋರು ನನಕ್ಕಿಂತ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ, ನನಕ್ಕಿಂತ ದೊಡ್ಡ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಅದ್ಭುತ ಕಾರ್ಯಗಳು ನಡೀತಾರೆ ಅಂತ ಎಲ್ಲ ನಡೀತಾರೆ. ದೊಡ್ಡ ಅದ್ಭುತ ಕಾರ್ಯಗಳು ಚಿಕ್ಕದಾಗಿ ಅದ್ಭುತ ಕಾರ್ಯಗಳು ನಡೀತದೆ ಹೊರತು ಯೇಸು ಕ್ರಿಸ್ತನ ದೊಡ್ಡದಾಗಿಂತ ಅದ್ಭುತಗಳು ನಡೀತಾನೆ ಇಲ್ಲ. ಯೇಸು ಕ್ರಿಸ್ತಕ್ಕಿಂತ ದೊಡ್ಡದಾಗಿರುವಂತ ಅದ್ಭುತ ಯಾವ್ದು ನೀವು ಹೇಳಿದ್ರೆ, ಯೇಸು ಕ್ರಿಸ್ತ ಎಷ್ಟೋ ಅದ್ಭುತ ಕಾಣ್ಬೋದಲ್ಲ, ಯೇಸು ಕ್ರಿಸ್ತ ಮಾಡಿರೋ ಅದ್ಭುತಗಳಲ್ಲಿ ತುಂಬಾ ದೊಡ್ಡದಾಗಿರುವಂತ ಅದ್ಭುತ ಯಾವ್ದು ಹೇಳಿ ಹೇಳ್ರಿ, ಯಾವ್ದು ಯೇಸು ಕ್ರಿಸ್ತಕ್ಕಿಂತ ಯೇಸು ಕ್ರಿಸ್ತ ಜೀವಿತದಲ್ಲಿ ಅವ್ರು ಮಾಡಿರಂತ ದೊಡ್ಡ ಅದ್ಭುತ ಯಾವ್ದು? ಲಾಜರನ್ನ ಎಬ್ಬಿಸಿದು, ವೆರಿ ಗುಡ್. ಆಮೇಲೆ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿರೋದ್ರೆ, ನೋಡ್ದ ಅಂತಂದ್ರೆ ಎಲ್ಲಾದಕ್ಕಿಂತ ಗ್ರೇಟೆಸ್ಟ್ ಮಿರಾಕಲ್ ಯೇಸು ಕ್ರಿಸ್ತ ಮಾಡಿದ್ ಯಾವ್ದಪ್ಪ ಅಂತಂದ್ರೆ, ಸತ್ತೋಗಿರೋ ವ್ಯಕ್ತಿನ ಎಬ್ಸಿರೋದಕ್ಕಿಂತ ದೊಡ್ಡ ಮಿರಾಕಲ್ ಇಲ್ಲ. ಕಿವಿ ಇಲ್ದ್ರೆ ಕಿವಿ ಕೊಟ್ಟಿದ್ರೆ, ಕಣ್ಣಿಲ್ದ್ರೆ ಕಣ್ಣು ಕೊಟ್ಟರೆ, ಓಕೆ. ಆದ್ರೆ ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಸತ್ತೋಗಿರೋ ವ್ಯಕ್ತಿನ ವಾಪಸ್ ಜೀವಂತವಾಗಿ ಎಬ್ಸಿರೋದೇನ್ರಿ, ಅದು ಎಲ್ಲದಕ್ಕಿಂತ ಏನಾಗಿದೆ ದೊಡ್ಡ ಮಿರಾಕಲ್. ಯಾಕಂದ್ರೆ ಸತ್ತೋಗಿರೋ ವ್ಯಕ್ತಿಗಿಂತ ಏನ್ರಿ ಇನ್ನ ಒಂದು ದೊಡ್ಡದಾಗೆ ಮಾಡಂತ ವಿಚಾರಗಳು ಯಾವ್ದು ಇಲ್ಲ. ಯಾಕಂದ್ರೆ ಅದೇ ಮ್ಯಾಕ್ಸಿಮಮ್ ಅಲ್ದರ ನೋಡಿ. ಅದಕ್ಕೆ ಯೇಸು ಕ್ರಿಸ್ತ ಯಾರು ನೆನಪಿಸಿದ್ರು, ಮಾರ್ಕ್ 5:41-42, ಮಾರ್ಕ್ 5:41-42. ತಲಿತಾ ಕೋಮ್ ಅಂದನು, ಈ ಮಾತಿಗೆ ಅಮ್ಮಣ್ಣಿ ಹೇಳನ್ನುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವಯಸ್ಸಿನವಳು. ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಆಮೇಲೆ ಆತನು ಅವರಿಗೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು. ಯೇಸು ಕ್ರಿಸ್ತ 12 ವಯಸ್ಸು ಹುಡುಗಿನೇ ಸತ್ತೋಗಿರೋಂತ ಒಂದು ಹುಡುಗಿನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎಂಬುತ್ತಾರೆ ಅಲ್ವಾ. ಅದಕ್ಕೆ ವಿಧ್ವೆಯ ಒಂದು ಮಗ, ಆ ವಿಧ್ವೆಗೆ ಬೇರೆ ಯಾರು ಆಶೆ ಇರ್ಲಿಲ್ಲ. ಇದ್ದಂತ ಒಬ್ಬ ಮಗ ಏನ್ ಮಾಡ್ತಾನೆ ಅಲ್ಲಿ ಎತ್ತಿಕೊಂಡಿರ್ತಾನೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಆ ವಿಧ್ವೆ ಒಂದು ಅಸಹಾಯಕತೆ ನೋಡ್ಬಿಟ್ಟು ಕರುಣೆ ನೋಡ್ಸಿ ಏನ್ ಮಾಡ್ತಾರೆ, ಆ ಸತ್ತೋಗಿರೋಂತ ಮಗನ್ನ ಎಬ್ಸಿ ಯಾರ ಕೈಗೆ ಒಪ್ಪಿಸ್ತಾರೆ, ಆ ತಾಯಿಗೆ ಏನ್ ಮಾಡ್ತಾರೆ ಅಲ್ಲಿ ಒಪ್ಪಿಸ್ತಾರೆ. ಇದು ಯೇಸು ಕ್ರಿಸ್ತ ಮಾಡಿದಂತ ಒಂದು ಗ್ರೇಟೆಸ್ಟ್ ಮಿರಾಕಲ್. ಅದರ ಲಾಜರಸ್ ಅದರ ಸತ್ತೋಗಿ ಎಷ್ಟು ದಿನ ಆಗಿತ್ತು? 3 ಆಗಿತ್ತು. ಈ ಸತ್ತೋಗಿರಂತ ಲಾಜರಸ್ ಏನ್ ಮಾಡ್ತಾರೆ ಎಬ್ಬಿಸಿ ವಾಪಸ್ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡ್ಬರ್ತಾರೆ ಮಾರ್ಥಾ ಮರಿಯಳ ಹತ್ರ. ಅಂದ್ರೆ ಇದೇ ಗ್ರೇಟೆಸ್ಟ್ ಮಿರಾಕಲ್ ಅದರ. ಇವಾಗ ಯೋಚನೆ ಮಾಡ್ರಿ, ಇದಕ್ಕಿಂತ ದೊಡ್ಡ ಅದ್ಭುತ ಬರೀ ಯಾರು ಏನಾದ್ರು ಮಾಡಕ್ಕಾಗ್ತದ? ಖಂಡಿತ ಇದಕ್ಕಿಂತ ದೊಡ್ಡ ಅದ್ಭುತ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಯಾವ್ದು ಇಲ್ವಲ್ಲ ಹಂಗಿರ್ಬೇಕಂದ್ರೆ ಯಾವ್ದಪ್ಪ ಗ್ರೇಟೆಸ್ಟ್ ಮಿರಾಕಲ್? ಯೇಸು ಕ್ರಿಸ್ತ ಹೇಳಿದ್ದು, ನನ್ನ ಮೇಲೆ ನಂಬಿಕೆ ಇರೋರು ನನಗಿಂತ ದೊಡ್ಡ ಅದ್ಭುತ ಮಾಡ್ತಾರೆ ಅಂತಂದ್ರು. ಯಾವ್ದಾದ್ರು ಗ್ರೇಟೆಸ್ಟ್ ಮಿರಾಕಲ್ ಅಂದ್ರೆ
ಯೇಸು ಕ್ರಿಸ್ತು ಎಲ್ಲಾ ಮಿರಾಕಲ್ ಮಾಡಿದ್ರು, ಒಂದೇ ಒಂದು ಮಿರಾಕಲ್ ಮಾಡಲಿಲ್ಲ. ಗೊತ್ತಾ ಯಾವ ಮಿರಾಕಲ್ ಅಪ್ಪ ಅಂತಂದ್ರೆ, ಯೇಸು ಕ್ರಿಸ್ತು ಕಿವಿ ಇಲ್ದವ್ರಿಗೆ ಕಿವಿ ತೆರೆದ್ರು, ಕಣ್ಣಿಲ್ದ್ರವ್ಗೆ ಕಣ್ಣು ಕೊಟ್ರು, ಬಾಯೇ ಬರ್ದಿರೋನ್ಗೆ ಬಾಯಿ ಕೊಟ್ರು, ಸತ್ತವ್ರಿಗೆ ಏನ್ ಮಾಡಿದ್ರು ಜೀವ ಕೊಟ್ರು, ಎಲ್ಲಾ ತರ ಕಾಯಿಲೆಗಳನ್ನ ದೆವ್ವಗಳನ್ನ ಎಲ್ಲಾನು ಓಡಿಸಿದ್ರು. ಆದ್ರೆ ಯೇಸು ಕ್ರಿಸ್ತು ಒಂದು ವಿಚಾರ ಮಾತ್ರ ಮಾಡಿಲ್ಲ, ಏನಪ್ಪ ಅಂತಂದ್ರೆ ಆತ್ಮಿಕ ಕಣ್ಣು ಆತ್ಮಿಕ ಕಿವಿಗಳನ್ನ ಯಾರಿಗೂ ತೆರೆದಿಲ್ಲ. ಯೇಸು ಕ್ರಿಸ್ತು ಯಾರಿಗ್ರ ತೆರೆದ್ರ ಇಲ್ಲ, ಕಿವಿ ಇದ್ದವನ್ ಕಣ್ಣಿದ್ದವನ್ ಏನ್ ಮಾಡ್ಲಿ ನೋಡ್ಲಿ ಅದರ ಸೊರಡ್ಬೇಕ್ರೆ, ಯಾರ ದೇವ್ರ ಬಗ್ಗೆ ತಿಳ್ಕೊಬೇಕಂತ ಆಸೆ ಇಟ್ಟಿದ್ಯೋ ಅವನ ತಿಳ್ಕೊಂಡ್ಲಿ, ಯಾರೋ ಶಿಷ್ಯನಾಗ್ಬೇಕು ಅಂತ ಆಸೆ ಪಟ್ರೆ ಅದೇನ್ ಮಾಡ್ಲಿ ತನ್ನ ತಾನೇ ನಿರಾಕರಿಸಿ ಹಿಂದೆ ಬರ್ಲಿ ಅಂತಂದ್ರು. ಯೇಸು ಕ್ರಿಸ್ತು ಯಾರಿಗೂ ಏನ್ ಮಾಡಕ್ ಹೋಗಿಲ್ಲ, ಆತ್ಮಿಕ ಕಣ್ಣು ಮತ್ತೆ ಕಿವಿಗಳನ್ನ ತೆರೆದ. ಅದಕ್ಕೆ ಹೇಳಿದ್ರೆ ನೀವು ಭಾಗ್ಯವಂತರು, ನಿಮ್ಮ ಕಣ್ಣುಗಳು ಏನಾಗಿದೆ ತೆರೆದಿದೆ, ನೀವು ಭಾಗ್ಯವಂತರು. ಅನೇಕ ಜನಗಳು ಪ್ರವಾದಿಗಳು ಕೇಳಂತ ವಿಚಾರಗಳ ಕೇಳೋದಕ್ಕೆ ದೇವ್ರ ನಿಮ್ ಕಿವಿ ಕೂಡ ನೀವು ಭಾಗ್ಯವಂತರು ಅಂತ ಹೇಳಿದ್ರೆ, ಯೇಸು ಮಾಡಿದಂತ ಒಂದು ದೊಡ್ಡ ಮಿರಾಕಲ್ ನ ಈ ಕಾಲದಲ್ಲಿ ಯಾರಪ್ಪ ಮಾಡೋದ್ರೆ ಶಿಷ್ಯರುಗಳು ಏನ್ ಮಾಡೋದು ಕಣ್ಣನ್ನೇ ಕೊಡೋದು ತೆರೆಯೋದು. ಸತ್ಯವೇದ ಅನೇಕ ರಹಸ್ಯಗಳನ್ನ ತಿಳಿಯಪಡಿಸಿ ಕಣ್ಗಳೆಲ್ಲ ಇದ್ರು ಕುರರಾಗಿರೋರು ಎಷ್ಟೋ ಜನಗಳು ಲೋಕದಲ್ಲಿ ಇವತ್ತಿದ್ದಾರೆ. ಹೌದಾ ಇಲ್ವರ ನೋಡಿ, ಲೋಕದಲ್ಲಿ ಎಷ್ಟು ಜನಗಳಿದ್ದಾರೆ, ಕಣ್ಗಳಿದೆ ಎಲ್ಲರಿಗೂ, ಆದ್ರೆ ಏನಿಲ್ಲ, ಏನ್ ಕಣ್ಗಳಿಲ್ಲ, ಮನ ಕಣ್ಣು ಸತ್ಯನ ಅರ್ಥ ಮಾಡ್ಕೊಂತ ಕಣ್ಣೇ ಇಲ್ಲ. ಯಾಕಪ್ಪ ಲೋಕ್ತವ್ರ ಬಿಡ್ರಿ, ಸತ್ಯಗಳು ಪಂಚಾಪಲ್ಲಿ ಗೊತ್ತಿಲ್ಲ ಎಷ್ಟೋ ಜನ ಕ್ರೈಸ್ತವ್ರಿಗೆ ಬೈಬಲ್ ಅಂತ ಅನೇಕ ವಿಚಾರಗಳೇನ ಇಲ್ಲ ಅಲ್ಲಿ ಅಲ್ಲಿ ಗೊತ್ತಿಲ್ಲ. ಈ ತರ ಎಷ್ಟೋ ಜನ ಕ್ರೈಸ್ತಿದ್ದಾರೆ. ಇವ್ರಿಗೋ ಏನ್ ಮಾಡ್ಬೇಕು, ಕಣ್ಗಳನ್ನ ತೆರೆಯ ರೀತಿ ಮಾಡಕ್ಕೋ, ಸತ್ಯ ವಾರ್ತೆನ ತೆಗೆದೇ ಮಾಡೋ ಕ್ಲಿಯರಾಗೆ ನೋಡಿಸ್ಬೇಕು. ಈ ಕೆಲಸನೇ ಮಾಡೋದು ಯಾರಂದ್ರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತು ಯಹೂದ್ಯರಲ್ಲಿ ಅನೇಕ ಜನಗಳನ್ನ ಕನ್ವರ್ಟ್ ಮಾಡಲಿಲ್ಲ. ಅದೇ ಪೀಟರ್ ಏನ್ ಮಾಡಿದ್ರು, 3,000 ಜನ ಕನ್ವರ್ಟ್ ಮಾಡಿದ್ರು. ಯೇಸು ಕ್ರಿಸ್ತು 4,000 ಜನಕ್ಕೆ ಊಟ ಹಾಕಿದ್ರು, 5,000 ಜನಕ್ಕೆ ಊಟ ಹಾಕಿದ್ರು, 4,000 ಜನ ಕನ್ವರ್ಟ್ ಆಗಿದ್ದ ಬೈಬಲ್ ರೆಕಾರ್ಡ್ ಇದೆ ಇಲ್ಲ. ಆದ್ರೆ ಪೀಟರ್ ಯಾರಿಗೂ ಊಟ ಹಾಕ್ಲಿಲ್ಲ. ಅದರ ಅದೇನ್ ಮಾಡೋದಂತೆ, ಸತ್ಯಕ್ಕೆ ಬಂದವ್ರು ಯಾರು ಕಿವಿ ಕೊಟ್ಟೆಲ್ಲ ಕೇಳಿದ್ರು ಅವ್ರ ಕಿವಿಗಳೆಲ್ಲ ಅಂತ ಹೇಳ್ಬಿಟ್ರು. ಅದ್ರ ಆತ್ಮಿಕ ಕಣ್ಣ ಎಲ್ಲರೂ ಏನ್ ಮಾಡ್ಬಿಟ್ರು ತೆಗೆದ್ಬಿಟ್ರು. ಇದು ಯೇಸು ಕ್ರಿಸ್ತನ ಶಿಷ್ಯರು ಮಾಡುವಂತ ಒಂದು ಗ್ರೇಟೆಸ್ಟ್ ಮಿರಾಕಲ್. ಎಫಿಷಿಯನ್ಸ್ 1:18 ಒಂದನೇ ಅಧ್ಯಾಯ 18 ವಚನ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಅದೆಂಥದ್ದನ್ನು ನಂಬುವವರಾದ ನಿಮ್ಮಲ್ಲಿ ಆತನಿಗೆ ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳಿಕೊಳ್ಳುವಂತೆ ಅನುಗ್ರಹಿಸಲಿ. ಆ ಮಹಿಮಾ ಒಂದು ಅತಿಶಯವನ್ನು ತಿಳಿದುಕೊಳ್ಳುವಂತೆ ನಿಮ್ಮ ಕಣ್ಗಳು ಏನ್ ಮಾಡಲಿ ನೀವು ತಿರಿಲಿ ಅಂತ ಹೇಳ್ತಾರೆ. ಅದರ ಯಾಕಂದ್ರೆ ಎಷ್ಟೋ ಜನಗಳು ಬೈಬಲ್ ಓದ್ತಾರೆ, ಆದ್ರೆ ಬೈಬಲ್ ಅರ್ಥ ಆಗಲ್ಲ. ಆದ್ರೆ ಆ ಬೈಬಲ್ ನ ಅರ್ಥ ಆಗೋ ರೀತಿಯಲ್ಲಿ ಮನ ಕಣ್ಣ ತೆಗಿತಾರೆ ನೋಡ್ರಿ ಅಂತೀನಿ. ಇದೆ ಯೇಸು ಕ್ರಿಸ್ತ ಅಂತ ನನ್ನ ದೊಡ್ಡ ಕರೆ ಶಿಷ್ಯ ಮಾಡ್ತಾರೆ ಮಾಡ್ತಾರೆ ಅಂತ ಬಂದ್ರ. Matthew 13:16 ಓದಿರ್ತೀನಿ, ಮತ್ತೆ 13ನೇ ಅಧ್ಯಾಯ ಇನ್ನಾರ್ಧ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಲಿಲ್ಲ, ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು ಕೇಳಲಿಲ್ಲ. ಅನೇಕ ಜನಗಳು ಆಸೆ ಪಟ್ಟು ಕೂಡ ಏನಾಗಿಲ್ಲ ಅಂತ ಅವ್ರಿಗೆ ದೊರೆಯಲಿಲ್ಲ. ಅದರ ಅದನ್ನ ದೇವ್ರ ಏನ್ ಮಾಡಿದ್ರೆ ನಿಮ್ಗೆ ಇವಾಗ ನಿಮ್ಮಗೆ ಇವಾಗ ಏನ್ ಮಾಡೋದ್ರೆ ನೋಡ್ಬೇಕ್ರೆ, ಇದೇ ಯೇಸು ಕ್ರಿಸ್ತನ ಶಿಷ್ಯನರು ಮಾಡಿದ್ದು. ಅಪೊಸ್ತಲರಿಂದ ಮೊದಲುಗೊಂಡು ಅವ್ರು ಮಾಡಿದ ಕೆಲಸ ಏನಂತಂದ್ರೆ ಏನ್ರಿ, ಸತ್ಯಾಂಶಗಳನ್ನ ಜನಗಳಿಗೆ ಏನ್ ಮಾಡೋದಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸಂತ ಒಂದು ಕೆಲಸನ ಯಾರು ಮಾಡಿದ್ರೆ ಶಿಷ್ಯರುಗಳು. ಒಬ್ಬ ಮನುಷ್ಯನ್ಗೆ ಕಣ್ಣಿಲ್ದವನ್ಗೆ ಕಣ್ ಕೊಡೋದೇನಲ್ಲ, ಅದೇ ದೊಡ್ಡ ವಿಚಾರ ಅಲ್ಲ. ಅಂದ್ರ ಕಣ್ ಕೊಟ್ರು ಸರಿ, ಅವ್ನು ತಿರ್ಗಾ ಪಾಪ ಮಾಡಂತ ತುಂಬಾ ಸಾಧ್ಯತೆಗಳು ಏನಾಗಿದೆ ಇದೆ. ಅದಕ್ಕೆ ನೀವು ಬೈಬಲ್ ಹೋದ್ರೆ ಯೇಸು ಕ್ರಿಸ್ತ ಅದ್ಭುತ ಮಾಡ್ಬಿಟ್ಟು ಏನ್ ಹೇಳ್ತಾರೆ, ನಿನ್ ತಿರುಗಿ ಪಾಪ ಮಾಡ ಹೋಗು, ಪಾಪ ಮಾಡಿದ್ರೆ ಎಚ್ಚರಿಕೆ ಆಗಿರು ಅಂತ ಹೇಳ್ತಾರೆ. ಅದ್ರ ಯಾಕೆ ಯಾಕೆ ಅಂದ್ರೆ ಇವ್ರು ಕಣ್ಣು ಕಿವಿ ಎಲ್ಲ ಕೊಟ್ಟಾಗ ತಗೊಳಗ್ ಏನ್ ಮಾಡ್ತಾರೆ ವಾಪಸ್ ಅದೇ ಪಾಪ ಕೃತ್ಯಗಳನ್ನ ಅಧಿಕವಾಗಿ ಬೀಳ್ತಾರೆ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಯೇಸು ಕ್ರಿಸ್ತ ಒಳ್ಳೆಯದೇ ಮಾಡಿದ್ರು. ಅದಕ್ಕಿಂತ ದೊಡ್ಡ
ಏನಪ್ಪ ನೀವು ಮಾಡ್ಬೇಕನ್ನೋದು ಆತ್ಮಿಕ ಕಣ್ಣುಗಳನ್ನ ಆತ್ಮಿಕ ಕಿವಿಗಳನ್ನ ಏನ್ ಮಾಡೋದಲ್ಲಿ ಅದಕ್ಕೆ ತೆರೆಯೋದು ಆಮೇಲೆ ಸತ್ತವ್ರನ್ನ ಎಬ್ಸೋದು ಯಾವ್ದು ಸತ್ತಾಗಿರೋದು ಲೋಕದಲ್ಲಿ ಸತ್ತವಾಗಿರಂತ ಮನುಷ್ಯಗಳಲ್ಲಿ ಎಬ್ಬಿಸಿ ಕ್ರಿಸ್ತನಲ್ಲಿ ವಾಪಸ್ ಜೀವಂತ ತರೋದು ಇದೇ ದೇವ್ರ ಮಕ್ಕಳು ಮಾಡ್ತಕ್ಕಂಥ ಒಂದು ಗ್ರೇಟೆಸ್ಟ್ ಮ್ಯಾಕಲ್. ಕಾಯಿಲೆಯಲ್ಲಿ ಬಿದ್ದಿರೋರಿಗೆ ಯಾವ ಕಾಯಿಲೆಗಳು ಪಾಪದಲ್ಲಿ ಕಾಯಿಲೆಯಲ್ಲಿ ಬಿದ್ದಿರಂತ ವ್ಯಕ್ತಿಗಳಿಗೆ ಸತ್ಯ ಹೇಳಿ ಪಾಪದ ಕಾಯಿಲೆಗಳನ್ನ ಬಿಡುಗಡೆ ಮಾಡಿ ಸತ್ಯದಲ್ಲಿ ನಿಲ್ಪೋದು. ಅದರ ನೀತಿ ವಸ್ತ್ರ ಏನು ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ ಮುಖಾಂತರ ನೀತಿ ವಸ್ತ್ರ ನಿಲ್ಬಿಡೋದು ಧರಿಸೋದೆ ಏನ್ರಿ ಮಾಡಂತ ಒಂದು ಗ್ರೇಟೆಸ್ಟ್ ಮ್ಯಾಕಲ್. ಓದಿ ರೋಮಾಪುರದಲ್ಲಿ 8ನೇ ಅಧ್ಯಾಯ ವಚನ ರೋಮನ್ಸ್ 8:11. ಯೇಸುವನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮತ್ತೆ ದೇಹಗಳನ್ನು ಸಹ ಬದುಕಿಸುವನು. ದೇವರ ಪವಿತ್ರ ಆತ್ಮ ಏನ್ ಮಾಡ್ತಾರೆ ಸಕಲ ಸತ್ಯಕ್ಕೆ ಏನ್ ಮಾಡೋದು ನಡೆಸ್ತಾರೆ ಸಕಲ ಸತ್ಯಕ್ಕೆ ನಡೆಸ್ಬಿಟ್ಟು ಸತ್ತೋಗಿರೋಂತ ನಿರ್ಜೀವಾಗಿರೋ ನಮ್ಮ ಶರೀರನ ಆತನ ಒಂದು ಕೆಲಸ ಮಾಡುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವರು ಪ್ರೇರಣೆ ಮಾಡ್ತಾರೆ. ಇದು ದೇವ್ರ ಮಕ್ಕಳು ಮಾಡುವಂತ ಒಂದು ಗ್ರೇಟೆಸ್ಟ್ ಮ್ಯಾಕಲ್. ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಅದ್ಭುತ. ಯಾಕಂದ್ರೆ ಯೇಸು ಕ್ರಿಸ್ತ ಈ ಕೆಲಸಗಳು ಯಾರಿಗೂ ಮಾಡ್ಲಿಲ್ಲ. ಅದರ ಪವಿತ್ರ ಆತ್ಮ ಬಂದ್ಮೇಲೆ ಅಪೋಸ್ತಲರು ಏನ್ ಮಾಡಿದ್ದು ಚುರುಕಾಗಿ ದೇವ್ರ ಕೆಲಸದಲ್ಲಿ ಆಕ್ಟಿವಿಟಿಯಲ್ಲಿ ಏನಾಗಿದ್ದಾರೋ ಅವ್ರು ಇನ್ವಾಲ್ ಆಗಿದ್ದು ಓದಿದ್ದೀರಿ ಅಪೋಸ್ತಲರು 26:18. ಅವರು ಕತ್ತಲಿನಿಂದ ಬೆಳಕಿಗೂ ಸೈತಾನನ ಅಂಧಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನನ್ನು ನಂಬಿ ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬೆಳೆಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ಪಾಪ ಪರಿಹಾರ ಮಾಡೋದಕ್ಕೆ ಅದರ ಕತ್ತಲೆ ಲೋಕದಿಂದ ಶೈತಾನ ಲೋಕದಿಂದ ಕ್ರಿಸ್ತನ ಒಂದು ರಾಜ್ಯದ ಕಡೆಗೆ ಕ್ರಿಸ್ತನ ಒಂದು ಬೆಳಕಿನ ಕಡೆಗೆ ಏನ್ ಮಾಡ್ತಾನೆ ತಿರ್ಸೋದಕ್ಕೆ ಏನ್ ಮಾಡ್ತೀನಿ ನಿಮ್ನ ಕಳಿಸ್ತೀನಿ ಅಂತಂದ್ರು. ಅದರ ಇದೇ ಅವ್ರ ಶಿಷ್ಯರು ಮಾಡಂತ ಗ್ರೇಟೆಸ್ಟ್ ಮ್ಯಾಕಲ್. ಕತ್ತಲೆ ಪ್ರೀತಿ ಅಂತ ಸೋದರರಲ್ಲಿ ಅದರ ಕಣ್ಣುಗಳನ್ನ ತೆರೆದು ಕೈಗಳನ್ನ ತೆರೆದು ಏನು ಪ್ರಯೋಜನ ಇದೆಯಾ? ಅದಕ್ಕಿಂತ ಮುಖ್ಯವಾಗಿ ಏನ್ರೇ ಕಣ್ಗಳಿದ್ದಿ ಹೇಳಿದಂತ ಅನೇಕ ಜನಗಳು ಏನಾಗಿದ್ದಾರೆ ಇವತ್ತು ಇದ್ದಾರೆ. ಅದರ ಅವ್ರಿಗೋಗಿ ಏನ್ ಮಾಡಕ್ ಸುವಾರ್ತೆಗಳನ್ನ ಹೇಳೋರಾಗಿರ್ಬೇಕು. ಅದರ ಎಲ್ಲಕ್ಕಿಂತ ನಮ್ಗೆ ರೋಲ್ ಮಾಡಲಿ ಯಾರಪ್ಪ ಅಂದ್ರೆ ಕ್ರೈಸ್ಟ್. ಇವೆಲ್ಲ ಯೇಸು ಕೃಷಿ ಇಷ್ಟೊಂದು ಅದ್ಭುತ ಮಾಡಿದ್ರು ಅವ್ರ ಬಟ್ಟೆಯ ಒಂದು ನೆರಗಲ್ ಏನಾಯ್ತು ಅಷ್ಟೊಂದು ಪವರ್ ಇತ್ತು ರಕ್ತದಲ್ಲಿ ಅಷ್ಟೊಂದು ಪವರ್ ಇತ್ತು. ಆದ್ರೆ ಯೇಸು ಕ್ರಿಸ್ತು ಯಾವ ತರ ಸ್ವಂತಕ್ಕಾಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಬೈಬಲ್ ರೆಕಾರ್ಡ್ ಇದೆ ಅಂದ್ರೆ ಒಂದು ಸತಿ ಕೂಡ ಅವರ ಸ್ವಂತಕ್ಕಾಗಿ ರೆಕಾರ್ಡ್ ಇಲ್ಲ. ಒಂದೇ ಒಂದು ಸತಿ ಮಾಡ್ತಾರೆ ಇಲ್ಲಿ ಗಾರ್ಡನ್ ದೇವರೇ ಸಾಕು ಮಾತ್ರ ತಂದೆಯೇ ಪಾತ್ರೆ ಸಾಧ್ಯವಾದ ಏನಾಗ್ಲಿ ಪಾತ್ರ ನನ್ನೇನಾಗ್ಲಿ ತೊಲಗೋಗ್ಲಿ ಅಂತಾರೆ. ಆದ್ರೆ ನನ್ ಚಿತ್ತ ಅಲ್ಲ ಯಾ ಚಿತ್ತ ನಿನ್ನ ಚಿತ್ತದಂತೆ ಇದು ಅದ್ರ ಅದಕ್ಕೆ ದೇವ್ರ ಮಕ್ಕಳು ಕೂಡ ಹೆಂಗಿರ್ಬೇಕು ಇದೇ ಆಟಿಟ್ಯೂಡ್ ಅಲ್ಲಿ ಇರ್ಬೇಕು ಓದಿಂತೀನಿ Matthew 26:39-26:39. ಸ್ವಲ್ಪ ದೂರ ಹೋಗಿ ಬೋರ್ಲು ಬಿದ್ದು ನನ್ನ ತಂದೆಗೆ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತವಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಹೇಗೋ ದೇವರೇ ಯಾವ ಚಿತ್ತ ಅಲ್ಲ ನನ್ನ ಚಿತ್ತ ಅಲ್ಲ ನಿನ್ನ ಆಗಲಿ ಅಂತಂದ್ರೆ ಅಲ್ಲ ಕರ್ತನೆ ಪ್ರಕಾರ ಯೇಸು ಕ್ರಿಸ್ತ ಯಾವತ್ತು ಆಟ ಆಡ್ಬಿಟ್ಟು ಅದರ ಮೊಂಡ್ಕಾನ ಮೂರಿ ಗಂಟೆ ಗಟ್ಲೆ ದೇವ್ರೇ ನಾನ್ ಹೇಳದ್ನೇ ಆಗ್ಲಿ ಇದನ್ನ ದಯ ಪಾಲಿಸು ಅಂತ ಏನ್ ಮಾಡಕ್ ಹೋಗಿಲ್ಲ ಅವರು. ಅವರು ಹಠ ಹಿಡ್ದು ಯಾವತ್ತೂ ದೇವತ್ರ ಪ್ರೇಯರ್ ಮಾಡಕ್ ಹೋಗಿಲ್ಲ ಅಂದ್ರ ದೇವತ್ರ ಏನ್ ಮಾಡಿದ್ರು ಪ್ರೇಯರ್ ಮಾಡಿದ್ರು. ಅದರ ಪ್ರೇಯರ್ ಏನ್ ಗೊತ್ತಾ ಪಿಟಿಷನ್ ರಿಕ್ವೆಸ್ಟ್. ಅದರ ಇವಾಗ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಲಾಯರ್ ಏನಂತ ಹೇಳ್ತಾನೆ ಮೈ ಲಾರ್ಡ್ ಐ ಪ್ರೇ ಇನ್ ಟು ಯು ಅಂತ ಹೇಳ್ತಾರೆ. ಐ ಪ್ರೇ ದಟ್ ಮೈ ಏನಂತಾರೆ ಮೈ ಪರ್ಸನ್ ಮೇ ಬಿ ರಿಲೀಸ್ ಅಂತ ಪ್ರೇ ಅಂತ ಹೇಳ್ತಾರೆ. ಪ್ರೇ ಅಂದ್ರೆ ಏನು ರಿಕ್ವೆಸ್ಟ್. ಅದರ ಆಟ ಆಡಕ್ಕೆಲ್ಲ ಆಗಲ್ಲ ದಟ್ ಈಸ್ ದ ಮೀನಿಂಗ್ ಆಫ್ ಪ್ರೇಯರ್ ಅಲ್ವರ. ಆ ರೀತಿ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಪ್ರೇಯರ್ ಹೆಂಗಿತ್ತು ದೇವ್ರೇ ಸಾಧ್ಯವಾದ್ರೆ ಈ ಪಾತ್ರ ನನ್ನೇನಾಗ್ಲಿ ತೊಲಗೋಗ್ಲಿ, ಆದ್ರೂ ನನ್ ಚಿತ್ತ ಅಲ್ಲ ಯಾ ಚಿತ್ತ ನಿನ್ನ ಚಿತ್ತ ನೆರವೇರ್ಲಿ ಅಂತಂದ್ರೆ ಅಂದ ಕರ್ತಲ್ಲಿ ಪ್ರೀತಿಯ ಸಹೋದರಗಳೇ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋ ನಾವು ಹೆಂಗಿರ್ಬೇಕು ನಮ್ಮಲ್ಲಿ ಕೂಡ ಇದೇ ಆಟಿಟ್ಯೂಡ್ ಇರ್ಬೇಕು. ಅಂದ್ರೆ ಯೇಸು ಕ್ರಿಸ್ತ ಯಾವತ್ತೂ ತನ್ನ ಪವಿತ್ರ ಆತ್ಮನ ಸ್ವಂತಕ್ಕಾಗಿ ಏನ್ ಮಾಡಬಹುದು ಬೈಬಲ್ ರೆಕಾರ್ಡೇ ಇಲ್ಲ. ಅದು ಮಾತ್ರ ಅಲ್ಲ ಅಪೋಸ್ಟಲ್ ಪೌಲ್ ಎಷ್ಟು ಪವರ್ಫುಲ್ ಆಗಿದ್ರು ಅಂತಂದ್ರೆ ಅವ್ರ ಕರ್ಚಿಪ್ ಅಲ್ಲಿ ಏನಾಯ್ತಂತೆ ಅದ್ಭುತ ಮಾಡೋರಂತೆ. ಅಂದ್ರೆ ಅಪೋಸ್ಟಲ್ ಪೌಲ್ ಕರ್ಚಿಪ್ ತನವಾಗಿ ಕಾಯಿಲೆ ಬಿದ್ದಿರೋ ಮೇಲೆ ಹಾಕಿದ್ರೆ ಕಾಯಿಲೆ ಏನ ಮಾಡೋರಂತೆ ಅಲ್ಲಿ ವಾಸಿ ಆಗ್ಬಿಡಿರೋರು
ಅಷ್ಟೊಂದು ಪವರ್ ಯಾಗಿತ್ತಂತೆ ಅಪೋಸ್ಟಲ್ ಪೌಲ್ ಕರ್ಚಿಟ್ಟಂತೆ ಓದಿದ್ದೀನಿ ಅಪೋಸ್ಟಲ್ ಕೃತ್ಯಗಳು 19:11 ಅಪೋಸ್ಟಲ್ ಕೃತ್ಯಗಳು 19:11 ಅನಿತಾ ಸಿಸ್ಟರ್ ಓದ್ತೀರಾ ಆಗಲ್ಲ ಸಿಸ್ಟರ್ ಇಲ್ಲಿ ಮಳೆ ಇದೆ ನಂಗೆ ತುಂಬಾ ಮಳೆ ಇದೆ ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದರಿಂದ ಜನರು ಅವನ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು ದೆವ್ವಗಳು ಬಿಟ್ಟು ಹೋದವು ರೋಗಗಳು ವಾಸಿಯಾದವು ದೆವ್ವಗಳೇ ಬಿಟ್ಟು ಹೋದವು ಅಂದ್ರೆ ಅಪೋಸ್ಟಲ್ ಪೌಲನಲ್ಲಿ ಎಷ್ಟು ಶಕ್ತಿ ಇರ್ಬೇಕು ಅದರ ಅಪೋಸ್ಟಲ್ ಪೌಲನಲ್ಲಿ ಖಂಡಿತವಾಗ ಅವರು ಪ್ರೇಯರ್ ಮಾಡೋದು ದೇವರು ಎಲ್ಲಾ ಪ್ರಾರ್ಥನೆ ಕೇಳೋರು ಎಲ್ಲಾ ಕಲೆಗಳು ವಾಸಿ ಕೊಡೋರು ಅಂದ್ರ ಆದ್ರೆ ಅಪೋಸ್ಟಲ್ ಪೌಲೆ ತನಗಾಗಿ ಏನ್ ಮಾಡ್ತಾರೆ ದೇವ್ರಿಗೆ ಬೆಟ್ಕೊಂತಾರೆ ಅದರ ದೇವ್ರೆ ಈ ಶೂನ್ಯವು ಎಂತ ಈ ಪೀಡೆ ನನಗೇನಾಗ್ಲಿ ತೊಲಗೋಗ್ಲಿ ದೇವ್ರಂತೆ 3 ಮೊರೆ ಇಟ್ರಂತೆ ಅವಾಗ ದೇವ್ರಿಂದ ಬಂದಂತ ಉತ್ತರ ಏನು ಸರಿ ನಿನ್ಗೆ ಸಾಕು ನಿಮ್ ನಿಮ್ ಕಚ್ಚಿ ಪರ ಇಷ್ಟು ಪವರ್ ಇದೆ ಇಷ್ಟೆಲ್ಲ ನಿಂತುಕೊಂಡ್ತಾ ಇದೀನಿ ಕೇಳಿದ್ನೆಲ್ಲ ನಾನು ದಯಪಾಲ್ಸ್ ಕೊಡ್ತೀನಿ ಅಂದ್ರ ಏನ್ತಂದ್ರ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಬಲಹೀನತೆಯಲ್ಲಿ ನನ್ನ ಬಲವು ಏನಾಯ್ತಾರೆ ಪೂರ್ಣ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ ಎಷ್ಟೋ ಖುಷಿ ಪಟ್ರು ಹೇಳ್ತಾರೆ ಬೈಬಲ್ ಅಪೋಸ್ಟಲ್ ಪೌಲ್ ಅದ್ ನೋಡ್ಬೇಕ್ರೆ ಶೇತಾನ ಅವ್ರ ದೇಹದಲ್ಲಿ ಇಟ್ಟಿದ್ರಂತೆ ಅದರ ಏನಕ್ಕೆ ಚುಚ್ಚದಿಕ್ಕೆ ಅವರು ಹೆಚ್ಚಳ ಪಡೆದಂತ ರೀತಿಯಲ್ಲಿ ಅವ್ರ ದೇಹದಲ್ಲಿ ಏನ್ ಮಾಡಿದ್ರು ದೇವರ ಒಂದು ಅಶೂಲ್ಯನ ಇಟ್ಟಿದ್ರಂತೆ ಏನಂತ ಹೇಳಿದ್ರೆ ಶೇತಾನಿನ ದೂತನ ದೇವ್ರ ನನ್ನ ದೇಹದಲ್ಲೇ ಇಟ್ಟಿದ್ರೆ ಅಂತ ಹೇಳ್ತಾರೆ ಓದಿ ಎಷ್ಟು ಚೆನ್ನಾಗಿದೆ ವಚನ 2:12-7 ಡ್ರೆಸ್ ಓದ್ತೀರಾ ಓದ್ತೀನಿ ಥ್ಯಾಂಕ್ ಯು ಸೆಕೆಂಡ್ ಕೊರಿಂಥಿಯನ್ಸ್ 12:7-10 ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ ನಾನು ನನ್ನನ್ನು ಅತಿ ಇದೆ ಅಲ್ರಿ ವಾಕ್ಯ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು ನಾನು ಅತಿ ಅಂದ್ರೆ ದೇವ್ರ ಪರ್ಮಿಷನ್ ಆಗೋದಿಕ್ಕೆ ಏನು ಆಗಲಿ ಸಾಧ್ಯನೇ ಇಲ್ಲ ದೇವ್ರು ಕಳ್ಸ್ಕೊಟ್ರೆ ಅಂತ ಹೇಳ್ತಾರೆ ದೂತನ ಏನ್ ಮಾಡೋ ಇವಾಗ ದೇವ್ರದಲ್ಲಿ ಕಳ್ಸ್ಕೊಟ್ರೆ ಏನಕ್ಕೆ ಹೆಚ್ಚಳ ಪಡಬಾರ್ದಂತಲೋ ತಗ್ಗಿಸ್ಕೊಂಡು ದೇವ್ರ ಮಾಡಿದ್ರೆ ಒಂದು ಶೂಲ್ಯನ ಕೊಟ್ಟಾರಂತೆ ಅಂದ್ರೆ ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು ಈ ಪೀಡೆಯ ವಿಷಯದಲ್ಲಿ ನಾನು ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಕರ್ತನನ್ನು ಬೇಡಿಕೊಂಡೆನು ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಹೆಚ್ಚಳ ಪಡುವೆನು ಯಾವ್ದೋ ಸಂತೋಷ ಪಡ್ತೀನಿ ದೇವ್ರು ನನ್ ಕೊಟ್ಟಿದ್ದ ನಿರ್ಬಲಾವಸ್ಥೆ ತುಂಬಾ ಸಂತೋಷ ಪಡ್ತೀನಿ ಯಾಕೆಂದ್ರೆ ಯಾಕೆಂದರೆ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಅವಾಗ ಏನಂತೆ ಬಲವುಳ್ಳನಾಗಿದ್ದೇನೆ ಎಷ್ಟು ಸತಿ ಅಪ್ಪ ಕಾಲ್ ಬಂದ್ಬಿಟ್ಟು ಇದನ್ನೇ ಮಾಡ್ಕೊಂಡ್ಬಿಟ್ಟಿದ್ರು 3 ಕೇಳೋದು ದೇವ್ರ ಸಿದ್ಧ ಎಲ್ಲ ಗೊತ್ತಾಗ ಏನ್ಬಿಟ್ರು ಅದನ್ನ ಬಿಟ್ಬಿಟ್ರು ಅಂದ್ರೆ ಅದಕ್ಕೆ ಸ್ವಾರ್ಥಕ್ಕಾಗಿ ಏನ್ರಿ ಯಾವತ್ತೂ ಅದು ಕೊಡಲಿಲ್ಲ ಅದು ಮಾತ್ರ ಅಪ್ಪನೇ ಹಿಂಸೆ ಕೊಟ್ಟರ್ರಿ ಏನ್ ಮಾಡೋರೆ ಸರ್ಕಾರದ ಸರಿಯಾಗಿ ಹೊಡೆದವ್ರು ಅವ್ರಿಗೆ ಚಾವಟಿಯಿಂದ ಕಲ್ಲಿಂದ ಹೊಡೆದವ್ರೆ ಏನ್ರಿ ಸಾಯ ರೀತಿಲಿ ಏನ್ ಮಾಡೋರೆ ಅಪೋಸ್ಟಲ್ ಅಪೋಸ್ಟಲ್ ಪೌಲ್ ಏನ್ ಮಾಡ್ತೀನಿ ಅಂದ್ರು ನಾನು ತುಂಬಾ ಏನ್ ಮಾಡ್ತೀನಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ ಓದಿ 2 Corinthians 11:24-25 ರವಿ ಬಿಡದ್ರ ಓದ್ತೀರಾ 2 Corinthians 11:24-25 ಐದು ಸಾರಿ ವಾಯ್ಸ್ ಕ್ಲಿಯರ್ ಇಲ್ಲ ಬ್ರದರ್ ನಿಮ್ದು
ಮೂರು ಸಾರಿ ಸರ್ಕಾರ ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಐದು ಸಾರಿ ರವಿ ಬ್ರದರ್ ನಿಮ್ ವಾಯ್ಸ್ ಕೇಳಿಸ್ತಲ್ಲ, ಸಿಸ್ಟರ್ ಓದ್ತಾರೆ ಕೇಳಿಸ್ಕೊಳ್ಳಿ. ಸಿಸ್ಟರ್ ಓದ್ರಿ. ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಐದು ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಹೇಟುಗಳು ಬಿದ್ದವು. ಮೂರು ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಒಡಿಸಿದರು. ಒಂದು ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಮೂರು ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. ಈ ತರ ನಮ್ಗೇನ್ ಆಗ್ಬಿಟ್ಟ ಅಂದ್ರೆ ನಾವು ಬೇರೆ ಕಡೆ ತಿರುಗಿ ನೋಡಲ್ಲ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಯಾರಿಗಾಗಿದೆ? ಅಪೋಸ್ಟಲ್ ಪೌಲ್ಗಳಿದೆ. ನಮ್ಗೆ ಸರ್ಕಾರದವ್ರ ಪ್ರಕರಣ ಏರೋಪ್ಲೇನ್ ಏರ್ಸ್ಬಿಟ್ಟು ಮೂರು ಸತಿ ಬಿಟ್ಟರೆ ನಾವ್ ಏನ್ ಮಾಡ್ತೀರಿ? ನಾಲ್ಕನೇ ಸತಿಗೆ ಬೈಬಲ್ನೇ ಮುಟ್ಟಕ್ ಹೋಗಲ್ಲ ಅದರ. ಆಮೇಲೆ ನಾವ್ ಇದ್ದಂತ ಅಡುಗು ಏನ್ರಿ, ಅವ್ರು ಇಟ್ಟಿದ್ದಂತ ಅಡುಗೆ ಏನಾಗಿದೆ? ಎಷ್ಟು ದಿನ ಮುಳುಗೋಗಿದೆ ಅಂತ ಅಲ್ಲಿ ಅದರ ಮೂರು ಸತಿ ಏನಾಗಿದೆ ಮುಳುಗೋಗಿದೆ ಅಂತ. ನಮ್ ಒಂದ್ ಸತಿ ನಾವು ಬಂದ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಂದ್ರೆ ಓ ಇದು ದೇವ್ರ ಸೇವೆ ಅಲ್ಲ, ಇದು ದೇವ್ರ ಏನೋ ದೊಡ್ಡ ಅಡಚಣೆ ಮಾಡ್ಬಿಟ್ಟಂತ ತಿರ್ಗೊಟ್ಬಿಡ್ತೀರಿ ಅಂದ್ರೆ. ಆದ್ರೆ ಏನ್ ಮಾಡೋದಂತ ಇವರು ಮೂರು ಸತಿ ಮಾಡಂತ ಅಡುಗು ಅದು ಮುಳುಗೋಗಿದೆ ಅಂತ. ಇವೆಲ್ಲಾ ಕಷ್ಟ ಸಂಖ್ಯೆಗಳಲ್ಲಿ ಅಪೋಸ್ಟ್ಲಿ ಪೋಲ್ ದೇವ್ರಿಗೆ ಸತಿ ನಾವು ಅದ್ಭುತ ಮಾಡೋ ದೇವ್ರೆ ಕರ್ತನೆ ವಿಶೇಷವಾಗಿ ನಮ್ದು ರಕ್ಷಿಸಿ ಕೊಡುದು ಎಲ್ಲಿ ಬೆಳ್ಕೊಳವ್ರೆ ನೋಡಿ. ಮುಂದೆ ಕೇಳ್ತಾರೆ ಅಪೋಸ್ಟ್ಲಿ ಪೋಲ್ ಏನಂತ ಹೇಳ್ತಾರೆ ಓದಿಷ್ಟು ಮುಂದಕ್ಕೆ ಹಂಗೆ. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಒಂದು ರಾತ್ರಿ ಒಂದು ಹಗಲು ಎಲ್ಲಪ್ಪ ಕಾಲ ಕಳೆದ್ರು ಅಂತ ಹೇಳಿದ್ರೆ ಸಮುದ್ರದಲ್ಲಿ ಕಳೆದ್ರಂತೆ. ಸಮುದ್ರದ ಬೀಚ್ ಅಲ್ಲಿ ಒಂದಿನ ನೀವು ಕಳ್ಕೊಂಡ್ ಬಂದ ನಿಂತು ನೈಟ್ ಅಲ್ಲಿ ನೋಡೋಣ ಅಂತೀನಿ ಅದರ ಗುಳಿಗೆ ನೋಡೋಣ. ಅದರ ಒಂದು ರಾತ್ರಿ ಆಗಲು ಸಮುದ್ರದ ನಡುವೆ ಏನ್ ಮಾಡೋದಿಟ್ಟು ಒಂದಿನ ಕಳೆದು ಬಂದ್ರಂತೆ. ನೆಕ್ಸ್ಟ್ ಇರ್ತಾರ ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಕಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ವಸ್ತ್ರ ಇದ್ರ, ಊಟ ಇದ್ರ, ನೀರಿದ್ರ ತಿಳಿಸಿದ್ದೀನಿ ದೇವ್ರೆ. ನನ್ ಮ್ಯಾಜಿಕ್ ಮಾಡ್ಬಿಡೋದು, ಮಿರಾಕಲ್ ಮಾಡ್ಬಿಡು, ಊಟ ಕೊಟ್ಬಿಡು, ಹಂಗ್ ಮಾಡ್ಬಿಡಿ ಮಾಡುದು ಎಲ್ಲರ ಕೇಳ್ಕೊಂಡ. ನೆಕ್ಸ್ಟ್ ಹೇಳ್ತಾರೆ ನೋಡಿದ್ರಿ, ನಾನು ಇದನ್ನೆಲ್ಲ ಸಂತೋಷ ಪಡ್ತೀನಿ ಕೇಳ್ತಾರೆ. 30ನೇ ವಚನ ಮುಂದಕ್ಕೆ ಹೋದಿ. 29:30 ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವೆನೋ? ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪ ಪಡುವುದಿಲ್ಲವೋ? ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ನನ್ನ ಒಂದು ಏನ್ರಿ ಯಾವ ವಿಚಾರಗಳಲ್ಲಿ ಅಲ್ವಾ? ಇಫ್ ಐ ನೀಡ್ಸ್ ಟು ಗ್ಲೋರಿ, ಐ ಗ್ಲೋರಿ ಆಫ್ ದಿ ಥಿಂಗ್ಸ್ ವಿಚ್ ಕನ್ಸರ್ನ್ ಮೈ ಇನ್ಫರ್ಮಿಟೀಸ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇದ್ರಲ್ಲಿ ನಾನು ಏನ್ ಮಾಡ್ತೀನಿ, ತುಂಬಾ ಸಂತೋಷ ಪಡ್ತಿರ್ತೀನಿ. ಇದು ಅಪೋಸ್ತಲ್ಸ್ ಅಂದ್ರೆ ಯೇಸು ಕ್ರಿಸ್ತನ ಒಂದು ಏನ್ರಿ ಸಹೋದರಗಳಿಗಿದ್ದಂತ ಒಂದೇನೆ ಆಟಿಟ್ಯೂಡ್ ಅಲ್ಲರ. ಯಾವ್ದಾರ ಒಂದು ವಿಚಾರದಲ್ಲಿ ಅಲ್ಲರ ಅವ್ರೆ ದೇವ್ರಿಗೆ ತಪ್ಪಾದ ರೀತಿಯಲ್ಲಿ ಮೊರೆಯಿಟ್ಟಿದ್ರೆ ನೋಡ್ತಿರ್ತಿಲ್ಲ ಎಲ್ಲೂ ಇಲ್ಲ. ಎಷ್ಟೆಲ್ಲ ಕಷ್ಟ ಸಂಕಟದಲ್ಲಿ ಬಿಟ್ರೆ, ಎಷ್ಟೆಲ್ಲ ಅನುಭವಿಸಿದ್ರು ಅಪೋಸ್ತಲ್ಸ್ ಪೌಲು ಅದರ ಒಂದು ಒಂದು ಏನ್ರೆ ಆ ಶಿಪ್ಪು ಹಡಗು ಎಲ್ಲ ನಾಶ ಆಗ್ಬಿಟ್ಟು ಈಜು ಹುಡ್ಕೊಂಡು ಎಲ್ಲಿಗೆ ಬರ್ತಾರೆ? ದಡದ ಹತ್ರ ಬರ್ತಾರೆ. ದಡದ ಹತ್ರ ಬಂದ್ರೆ ಚಳಿ ಕಾಯಿಸ್ಕೊಂಡ್ರೆ ಬೆಂಕಿ ಹಚ್ಕೊಂಡ ತಕ್ಷಣ ಒಂದು ತಪ್ಪ ಬಂದು ಕಾವನ್ನ ಕಚ್ಬಿಡ್ತಾರೆ. ಎಲ್ಲರೂ ಏನ್ ತಿಳ್ಕೊಂಡ್ರು, ಈ ಮನುಷ್ಯ ಪಾಪ ಮಾಡ್ಬಿಟ್ಟಾನೆ, ದೇವರು ಸಮುದ್ರದ ಮುಖಾಂತರ ನುಂಗ್ಬೇಕು ಅಂತಿದ್ರು. ಆದ್ರೆ ಏನ್ ಮಾಡ್ರಿ, ಇವನ್ನ ಉಳಿಸ್ಕೊಂಡ್ ಬಂದಿರೋದ್ರಿಂದ ದೇವ್ರು ಅಲ್ಲೂ ಬಿಡ್ತಾ ಇಲ್ಲ,
ಹಾವು ಮುಖಾಂತರ ಅವನ ಕಸ್ತಾರೆ ಅಂತ ನೋಡ್ತೀರಿ, ಅದು ಕೂಡ ಅಪೋಸ್ಟಲ್ ಜೀವಂತರಾಗಿರ್ತಾರಲ್ಲ. ಇವೆಲ್ಲದಲ್ಲೂ ಅಪೋಸ್ಟಲ್ ಪೌಲ್ ಏನ್ ಮಾಡಿದ್ರು, ಸಂತೋಷ ಪಟ್ರು. ಯಾಕೆಂದ್ರೆ ಇದೆಲ್ಲ ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಏನ್ರಿ ಒಂದು ಶೋಧನೆ, ಒಂದು ದೇವರು ಅಂತ ನಾ ಪರೀಕ್ಷೆ ಮಾಡಿ ನೋಡ್ತಾವ್ರೆ. ಒಂದು ಜೀವ ಅಂತ ಜಯಮಲೆ ಏನ್ ಮಾಡೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಒಂದು ಕೃಪೆ ಕೊಡ್ತಾರೆ ಅಂತ ಮಾಡೋದು. ಇದನ್ನೆಲ್ಲ ಇದನ್ನೆಲ್ಲ ನೋಡಿದ್ರು ಅಂದ್ರೆ ಅದನ್ನ ಕರ್ಕೊಂಡು ಹೋಗಿ ಅಂತ ಸೌರ ಸೌರಗಳೇ. ಯಾರು ಏನ್ ಮಾಡಕ್ ಹೋಗಿಲ್ಲ ದೇವ್ರಿಗಾಗಿ, ಅಂದ್ರೆ ಹಂಗ್ ಮಾಡೋ ದೇವ್ರು ಹಿಂಗ್ ಮಾಡೋ ದೇವ್ರೆ ಅಂತ ನೋಡಕಲ್ಲ. ಯಾವ್ದೋ ಒಂದು ಕೆಲಸ ಬೇಡಕ್ಕೆ ಹೋಗಿಲ್ಲ, ದೇವ್ರು ಅದನ್ನ ಕೃಪೆ ಪ್ರಕಾರ ಏನ್ ಮಾಡಿದ್ರು ಅವ್ರನ್ನ ಕಾಪಾಡಿದ್ರು. ಅದ್ ಮಾತಲ್ಲ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸೌರ ಸೌರಗಳೇ, ಚರ್ಚ್ ಇಷ್ಟು ನೀವು ತೆಗೆದು ನೋಡಿರ್ತೀನಿ ಅಂದ್ರೆ ಏನಂದ್ರೆ 70-80 ಹಿಡಿದು 70-99 ಹಿಡಿಯುವರೆಗೂ ಡಾರ್ಕ್ ಐತಿ ಸರಿ. ಭಯಂಕರವಾಗಿರುವಂತ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಏನ್ ಮಾಡಿ ಹಿಂಸೆ ಕೊಡ್ತಾರೆ. ಎಷ್ಟೋ ಜನಗಳ ಜೀವಂತವಾಗಿ ಸಿಂಹಕ್ಕೆ ಏನ್ ಮಾಡೋದನ್ನ ಬಿಟ್ಟವ್ರೆ ಅಲ್ಲ. ಏನಂತಾರೆ ಬೈಬಲ್ ನ ಇಟ್ಕೊಂಡು ಓದಿದ್ಕೆ ಬೈಬಲ್ ಸಮೇತ ಏನ್ ಮಾಡೋದನ್ನ ಜೀವಂತವಾಗಿ ಸುಟ್ಟಾಕ್ಬಿಟ್ಟವ್ರೆ. ಅಲ್ಲ ಅಪೋಸ್ಟಲ್ ಪೀಟರ್ ಏನ್ ಮಾಡ್ದ, ಉಲ್ಟಾ ಪಲ್ಟಾ ಹಾಕಿ ಶಿಲ್ದಾಗ ಏನ್ ಮಾಡೋದ್ ಅದನ್ನ ಸಾಯ್ಸಾಕೋದ್ರು. ಅಪೋಸ್ಟಲ್ ಪೋಲ್ ತಲೆನೇ ಕಡ್ದಾಕ್ಬಿಟ್ರು. ಅಲ್ಲ ಈ ರೀತಿಯಲ್ಲಿ ಏನ್ ಮಾಡಿದ್ರೆ ದೇವ್ರ ಭಕ್ತರು ಏನ್ ಮಾಡೋದಂತೆ, ದೇವ್ರಿಗಾಗಿ ಏನ್ ಮಾಡೋದು ಅವರು ಹಿಂಸೆಗಳನ್ನ ಅನುಭವಿಸಿದ್ದಾರೆ. ಅಲ್ಲ ಇವೆಲ್ಲ ಹಿಂಸೆಗಳಲ್ಲಿ ಅವ್ರು ದೇವ್ರ ಹತ್ರ ಏನ್ ಕೇಳ್ಕೊಂಡ್ರ, ಅದರ ಅದ್ಭುತಗಳನ್ನ ಕೇಳ್ಕೊಂಡ್ರ, ಅದರ ಅಡಿಯಾಳಗಳನ್ನ ಕೇಳ್ಕೊಂಡ್ರ, ಸೂಚಕ ಕರೆಗಳನ್ನ ಕೇಳ್ಕೊಂಡ್ರ ಅಂದ್ರೆ ಖಂಡಿತವಾಗಿಲ್ಲ ಯೇಸು ಕ್ರಿಸ್ತ ಏನ್ ಕೇಳಿದ್ರೆ ಅಂದ್ರೆ ನಿಮ್ಗೆಲ್ಲವನ್ನ ದಯಪಾಲಿಸ್ತೀನಿ, ನಿಮ್ ಊಟ ತಿಂಡಿ ಬಟ್ಟೆ ಬರೆ ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಏನ್ ತಿನ್ಬೇಕು ಚಿಂತೆ ಮಾಡ್ಬೇಡಪ್ಪ. ಇವೆಲ್ಲ ಯಾರು ಚಿಂತೆ ಮಾಡ್ತಾರಂತೆ, ಅನ್ಯಾನಿಗಳು ಚಿಂತೆ ಮಾಡೋದಂತ ಓದಿದ್ರಿ. Matthew 6:33 ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ನೋಡಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಅದಕ್ಕೆ ನಾಳೆ ಬಗ್ಗೆ ಏನ್ ಮಾಡ್ಕೋಬಿಡಿ, ನೀವು ಚಿಂತೆ ಮಾಡಕೋಬಿಡಿ. ಅಲ್ಲ ರಜೆ ಮಾಡ್ಬೇಕಾದ್ರೆ ಏನ್ರಿ, ಏನ್ ತಿಂತೀರಾ, ಏನ್ ಊಟ ಮಾಡಿದ್ರಿ, ಇವೆಲ್ಲ ನೀವೇ ಮಾಡ್ಕೋಬಿಡಿ. ಅಧಿಕವಾಗಿ ಚಿಂತೆ ಮಾಡಕೋಗ್ಬಿಡಿ ಅಂತ ನೋಡಿ 31 ವಚನ ಅದಲ್ಲೇ ಓದಿಸ್ತಾರೆ, 31-32 ಓದಿಸ್ತಾರೆ. ಏನು ಊಟ ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಇವೆಲ್ಲ ಯಾರಂತೆ, ಅಜ್ಞಾನಿಗಳು, ಜ್ಞಾನಹೀನರು, ದೇವ್ರನ್ನ ಅರಿತುಕೊಂಡವರು ಇವೆಲ್ಲ ಏನ್ ಮಾಡ್ತಾರೆ, ತವಕ ಪಡ್ತಾರಂತೆ. ಇದಕ್ಕಾಗಿ ನೀವೆಲ್ಲ ನಿಮ್ಗೆ ಬೇಕೋಗ್ಬಿಟ್ಟು ಯಾರು ಗೊತ್ತು, ನಿಮಗ್ ತಂದೆ ಗೊತ್ತು, ಅರಿಗೊಳ್ಬೇಕಾದ್ರೆ ದೇವರಾಜ ನೀತಿಗಾಗಿ ಮಾಡಿ ತವಕ ಪಡಿ. ಇದೆಲ್ಲ ಏನಂತ ದೇವಸ್ಥಿತ್ತ ಪಕ್ಕ ನಿಮ್ಗೆ ಸೇರ್ಸಿ ಕೊಡಕ್ ಕೊಡ್ತಾರೆ, ಟೆನ್ಷನ್ ತಗೊಂಬಿಡಿ ಅಂತ ಹೇಳ್ತಾರೆ. ಅವ್ರ ಅನ್ನ ಕರ್ತಲ್ಲಿ ಪ್ರೀತಿ ಸಹೋದರೇ, ನಮ್ ಶೋಧನೆ ಬರ್ಬೇಕ್ರೆ ನಾವ್ ಏನ್ ಗೊತ್ತಾ, ದೇವ್ರ ವಾಗ್ದಾನಗಳನ್ನ ನೆನ್ಸ್ಕೊಬೇಕು. ದೇವ್ರ ಏನ್ ಹೇಳಿದ್ರೆ, ನಿಮ್ಗೆ ತಾಳಕ್ಕಾಗ್ದಿರ ಶೋಧನೆ ಯಾವತ್ತ ಏನ್ ಮಾಡೋದಿಲ್ಲ, ಬರ ಮಾಡೋದಿಲ್ಲ. ಶೋಧನೆ ಬರ್ತಾ ಇರ್ಬೇಕಂತ ಪುಸ್ತಕ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಾರ್ಗನ ಸಿದ್ಧ ಮಾಡ್ತಾರೆ. ಅದ ಅಂತ ಟೈಮ್ ಅಲ್ಲಿ ಆಗ್ಬಿಟ್ಟು ದೇವ್ರ ಮೇಲೆ ನಂಬಿಕೆಯಿಂದ ನಾವು ಇರುವಂತ ಬದಲಾಗಿ ದೇವತರ ಒಂದು ಅಪನಂಬಿಕೆಯಿಂದ ದೇವತ ಕೂಗ್ತಾ ಇದ್ರೆ ಹಿಂಗೆ ತರ ವ್ಯವಸ್ಥೆ ಮಾಡಿ. ಅಪೋಸ್ಟಲರ್ಸ್ ಅದರ ಯೇಸು ಕ್ರಿಸ್ತ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಅದರ ಅಲೆಗಳು ಅಲ್ಲೋಲೋಪಲ್ಲೋಲವಾಗಿ ಅಂತಾರೆ, ಅದು ಭಯಂಕರವಾಗಿ ಅಲ್ಲಿ ದರ್ಶನ ಮಾಡಕ್ ಶುರು ಮಾಡಿದಾಗ ಅಪೋಸ್ಟಲರ್ಸ್ ಏನ್ ಹೇಳ್ತಾರೆ, ಅಯ್ಯೋ ಸ್ವಾಮಿ ಎದ್ದೋಳು ಎದ್ದೋಳು ಅಂತಾರೆ. ಯೇಸು ಕ್ರಿಸ್ತ ಚೆನ್ನಾಗಿ ಇದ್ದೇನೆ ಮಾಡ್ತಾರೆ. ಅಲ್ಲ ಸ್ವಾಮಿ ನಿಮ್ಗೆ ಅಷ್ಟು ಗೊತ್ತಾಗ ನಾವು ನಾಶ ಆಗ್ತದೆ, ಎದ್ದೋಳು ಎದ್ದೋಳು ಅಂತ ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ. ಎಲ್ಲೇ ಅಲ್ಪ ವಿಶ್ವಾಸಿಗಳೇ ಅಂತ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ನೋಡ್ಬಿಟ್ಟು ಅದೇ ತರ ನಾವು ನಮ್ಗೆ ಬರೋಂಥ ಜೀವನದಲ್ಲಿ ಬಂತ ಕಷ್ಟ ಸಂಕಟ ಹಿಂಸೆ ಶೋಧನೆ ಸಮಯದಲ್ಲಿ ದೇವರತ್ರ ಒಂದು ನಂದು ಬೇರೆ ವಿಧವಂತ ರೀತಿಯಲ್ಲಿ ಮೊರೆ ಇಟ್ಬಿಟ್ಟು ಇಲ್ಲ ದೇವ್ರೆ ನನ್ ಮಾಡುವ ನಾನು ಹಿಂಗ್ ಮಾಡುವ ಹಂಗ್ ಮಾಡುವ ಅಂತ ಹಠ ಇಟ್ಬಿಟ್ಟು ಕೇಳೋದ್ರಲ್ಲಿ ಏನಾರ ಅರ್ಥ ಇದೆಯಾ? ಹಂಗಾದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ, ನಮಗೆ ದೇವ್ರ ಮೇಲೆ ಏನಾಗಿಲ್ಲ, ನಂಬಿಕೆ ಇಲ್ಲ, ದೇವ್ರ ವಾಗ್ದಾನ ಮೇಲೆ ಏನೇ ಇಲ್ಲ, ನಂಬಿಕೆ ಇಲ್ಲ. ನಮ್ಮ ಪಿಟಿಷನ್ಸ್ ದೇವ್ರ ಪ್ರೆಸೆಂಟ್ ಮಾಡ್ಬೇಕು. ಏನ್ ಕೇಳ್ಬೇಕು, ದೇವ್ರೆ ನಿನ್ ಚಿತ್ತ, ನನ್ ಚಿತ್ತ ಅಲ್ಲ, ಯಾಕ ದೇವ್ರೆ ನಿನ್ ಚಿತ್ತ ಏನಾಗ್ಲಿ ನೆರವೇರ್ಲಿ ಅಂತ ಕೇಳ್ಬೇಕಂದ್ರೆ ಅದು ಸ್ವೀಟ್ ಪ್ರೇಯರ್. ಖಂಡಿತವಾಗೂ ದೇವ್ರ ಏನ್ ಮಾಡ್ತಾರೆ, ನಮ್ಗೆ ವಾಗ್ದಾನಗಳನ್ನ ನೆರವೇರಿಸೇ ನೆರವೇರಿಸ್ತಾರೆ. ಹೇಳಿದಾರಲ್ಲ ಏನ್ರಿ, ತಾಳಕಾಗ್ದರೆ ಶೋಧನೆ ಏನ್ ಮಾಡಕ್ಕೆ ಹೋಗಲ್ಲ, ನಿಮ್ಗೆ ಕೊಡೋದಿಕ್ ಹೋಗಲ್ಲ. ಶೋಧನೆ ಬರ್ತಾ ಇರ್ಬೇಕಾದ್ರೆ ತಪ್ಪಿಸ್ಕೊಳಕ್ ಏನ್ ಮಾಡ್ತಿದ್ರು, ನಮ್ಗೆ ಅಂದ್ರೆ ಮಾರ್ಗನ ಸಿದ್ಧ ಮಾಡ್ತಿದ್ದೆ ಅನ್ಬೇಕು. ಇನ್ನೇನಪ್ಪ ಬೇಕು ವಾಗ್ದಾನ ಓದಿ, ಒಂದನೇ ಕೊಡಂತ 10:13 ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ
ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಶೋಧನೆ ಆಗ್ತಾ ಇರ್ಬೇಕಾದ್ರೆ ತಪ್ಪಿಸ್ಬಿಡಕ್ಕೆ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಮಾರ್ಗನ ಸಿದ್ಧ ಮಾಡ್ತಾರೆ. ಅದನ್ನ ಅದೇ ನೋಡ್ಬೇಕ್ರೆ ನೀವು ಸಹಿಸ್ಕೊಂಡ್ಬೇಕಾದಂತ ಶೋಧನೆ ಹೊರತು ಬೇರೆ ಯಾವ ಶೋಧನೆ ನಮ್ಗೆ ದೇವ್ರು ಕೊಡೋದಿಲ್ಲ. ಅದ ನಮ್ ನಂಬಿಕೆ ನಿಮ್ ಮಾಡ್ತಾರೆ ದೇವ್ರು ಶೋಧಿಸ್ ನೋಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಲ್ಲ ಆಕಾಶದ ಪಕ್ಷಿಗಳನ್ನ ನೋಡಿ ಅದೇ ಮಾಡೋದಿಲ್ಲ, ಅದು ಬಿದ್ದೋದಿಲ್ಲ ಕುಯ್ಯೋದಿಲ್ಲ. ಅದ್ರ ಆದ್ರೂ ಕೂಡ ಏನ್ ಮಾಡ್ತಾರೆ ದೇವ್ರು ಅದಕ್ಕೆ ಅದಕ್ಕೆ ಬೇಕಂತ ಆಹಾರ ಏನ್ ಮಾಡ್ತಾರೆ ಅದು ಒದಗಿಸ್ಕೊಡ್ತಾರೆ. ಅದರ ಪರಲೋಕದಲ್ಲಿದ್ದಂತ ದೇವರು ಪರಮೇಶ್ವರ ಇಂದ್ರ ಒಂದು ಪಕ್ಷಿ ಕೂಡ ಏನಾಗೋದಿಲ್ಲ ಭೂಲೋಕಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ಶ್ರೇಷ್ಠರು ನೀವಲ್ವಾ ಅಂತ ಹೇಳ್ತಾರೆ. Matthew 6:26 ಆಕಾಶದಲ್ಲಿ ಹಾರಾಡುವ ಕೇಳ್ತಾ ಇದೇನಾ? ಕೇಳ್ತಾ ಇದ್ದಾರೆ ರವಿ ಬ್ರದರ್, ಓದಿ. ಸೂಪರ್. ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಕಂಟಿನ್ಯೂ ಮಾಡ್ಲಾ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಇದಲ್ಲದೆ ನೀವು ಉಡುಪಿನ ವಿಷಯ ಹೇಳ್ತಾರೆ, ಚಿಂತೆ ಮಾಡಿದ ಒಂದ್ ಇಂಚ ಬೆಳಕಾಯ್ತದ ಇಲ್ಲ ಅಂತ ಹೇಳ್ತಾರೆ. ಅದ್ರ ಅದಿಗೆ ನೋಡ್ಬೇಕ್ರೆ ದೇವ್ರ ಅದಕ್ಕೆ ಇಷ್ಟೆಲ್ಲ ಒಂದು ಪ್ರೊಟೆಕ್ಷನ್ ಕೊಟ್ಟಿರ್ಬೇಕಾರೆ ನಮಗೆ ದೇವ್ರ ಪ್ರೊಟೆಕ್ಷನ್ ಕೊಟ್ಟಿರಲ್ಲ. ಅಂದ್ರ ಇನ್ನೊಂದು ಪಕ್ಷಿ ಕೂಡ ಆತನ ಪರ್ಮಿಷನ್ ಇಲ್ದ್ರ ಏನ್ರಿ ಭೂಮಿಗೆ ಬೀಳಲ್ಲ ನಿಮ್ಮ ನಿಗೋ ಸಾವೇ ಒಂದಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಅಷ್ಟು ಪೋಷಿಸಿರ ದೇವ್ರು ನಮ್ಮನ್ನು ಪೋಷಿಸಲ್ವಾ? ಖಂಡಿತ ಪೋಷಿಸ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಅದರ ನಿಮ್ಮ ತಲೆ ಅಂತ ಒಂದೊಂದು ಕೂದಲು ಏನಾಗಿದೆ ಎಣ್ಸಲ್ಪಟ್ಟಿ ಅದರ ಯೋಚನೆ ಮಾಡಿ ಇದ್ರಿ. ತಲೆ ಕೂದಲು ಬಾಚಿ ಬಾಚಿ ಎಷ್ಟು ಕೂದಲು ಉದುರೋಗಿರ್ತಾರೆ ನಮ್ಗೆ ಗೊತ್ತಿರಲ್ಲ. ನಮ್ಮ ತಲೆ ಕೂದಲನ್ನ ಮಾಹಿತಿ ನಮ್ಮ ಜೀವಿತದಿಂದ ಚಿಕ್ಕ ಚಿಕ್ಕ ವಿಚಾರಗಳನ್ನ ದೇವ್ರೇ ಮಾಡಿದರೆ ಸೂಕ್ಷ್ಮವಾಗಿ ನೋಡಿದರೆ ನಮ್ಗೆ ಗೊತ್ತಿಲ್ಲದ ಅನೇಕ ವಿಚಾರಗಳೇ ಮಾಡಿದ್ರೆ ದೇವ್ರು ಅಲ್ಲಿ ಮಾನಿಟರ್ ಮಾಡ್ತಾರೆ. ಅಂದ ಕರ್ತಲ್ಲಿ ಪ್ರೀತಿ ಅಂತ ಸಹಸ್ರಗಳೇ ದೇವ್ರ ಚಿತ್ರ ಇಲ್ದ್ರೆ ನಮ್ ಜೊತೆ ಏನು ಆಗೋದಿಕ್ ಸಾಧ್ಯನೇ ಇಲ್ಲ. ಏನ್ ಹೇಳ್ತಾರೆ ಅದರ ಯಾರು ಕೈ ಬಿಟ್ರು ನಾನೇನ್ ಮಾಡಲ್ಲ ನಿನ್ನ ನಿನ್ ಕೈ ಬಿಡಲ್ಲ ಯುಗದ ಅಂತಿದ್ರೂ ಜೊತೆಗೆ ಹೇಳ್ತಾರೆ. ಓದಿ Hebrews 13:5 Hebrews 13:5 ನಿಮಗಿರುವುದನ್ನೆಲ್ಲ ನಿಮಗಿರುವುದುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ತೃಪ್ತಿಯಾಗಿರ್ಬೇಕು ದೇವರು ಟೆಸ್ಟ್ ಮಾಡ್ತಾ ಇದಾರೆ ಅದರ ಅದಕ್ಕೆ ದೇವ್ರು ಯಾರು ಕೈ ಬಿಡೋದಿಲ್ಲ ಯಾರ ಕೈ ಬಿಟ್ರು ನಮ್ಮನ್ನ ಕೈ ಬಿಡೋದ ದೇವ್ರು ವಾಗ್ದಾನ ಮಾಡ್ತಾರೆ. ನನ್ನ ಕರ್ತನೆ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ನಾವು ಹೆಂಗ್ ನಡಿಬೇಕು? ಯೇಸು ಕ್ರಿಸ್ತನ ಜೀವಿತದಲ್ಲಿ ಕಷ್ಟ ಸಂಕಟ ಇರ್ಲಿಲ್ವಾ? ಇತ್ತು. ಏನಕ್ಕೆ ಕಷ್ಟ ಸಂಕಟಗಳಿತ್ತು ಮತ್ತೆ ಅಂದ್ರೆ ನಮ್ ಗುರುಗಳ ಒಂದು ಮಾರ್ಗದಲ್ಲೇ ಕಷ್ಟ ಸಂಕಟಗಳಿತ್ತು ಮುಳ್ಗಳಿತ್ತು ಅಂದ್ರೆ ನಮ್ ಜೀವನದಲ್ಲಿ ಇರ್ಬಾರ್ದ? ಗುರು ಒಂದು ಏನ್ರಿ ಒಂದು ಪಾದದ ಹೆಜ್ಜೆ ಜಾಡಿಯಲ್ಲಿ ಯಾರು ನಡಿಬೇಕು? ನಮ್ಮನ್ ನಡಿಯಂತೆ ಅಂತ ಹೇಳಿದ್ರೆ ಅದರ ನಮ್ಮನ್ ಕರ್ತೈತೆ ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಹೆಜ್ಜೆಯಲ್ಲಿ ನಡೀಕೆ. ಅವ್ರ ಜೀವಿತದಲ್ಲಿ ಕಷ್ಟ ಸಂಕಟಗಳಿತ್ತು, ನಮ್ ಜೀವಿತದಲ್ಲಿ ಏನಾಗಿರ್ಬೇಕು ಕಷ್ಟ ಸಂಕಟ ಇರ್ಬೇಕು. ಏನಕ್ಕಾಗಿತ್ತು ನಮ್ ಜೀವನದಲ್ಲಿ ಏನಕ್ಕೆ ಇರ್ತಾರೆ? ಓದಿ Hebrews 2:10 Hebrews 2:10 ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಬಾಧೆಗಳ ಮುಖಾಂತರ ಸಿದ್ಧಿಗೆ ತರದ ಏನಾಗಿತ್ತು? ಯುಕ್ತವಾಗಿತ್ತು. ಕ್ರೈಸ್ಟ್ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್. ಯೇಸು ಕ್ರಿಸ್ತನೇ ಸಿದ್ಧಿಗೆ ತಂದಿದ್ದು ಹಿಂಸೆಗಳ ಮುಖಾಂತರ. ಯೇಸು ಕ್ರಿಸ್ತನೇ ಹಿಂಸೆಗಳ ಮುಖಾಂತರ ಪಾಠ ಕಲ್ತ್ಕೊಳೋರು ಅಂತಂದ್ರೆ ಇನ್ ನಾವು ಯಾವ ಹೆಂಗಿದ್ರಿ ಯಾವಾಗೂ ಅವಿದ್ಯರಾಗಿರೋ ಮಕ್ಳೇ, ಅವ್ರು ಯಾವಾಗೂ ಪರಿಶುದ್ಧರು ವಿದ್ಯರಾಗಿರೋ ಮಗನು. ಆದ್ರೆ ನಾವು ಅವಿದ್ಯರಾಗಿರೋ ನಮ್ಮ ಜೀವಿತದಲ್ಲಿ ನಮ್ನ ಪರೀಕ್ಷೆ ಮಾಡೋಕ್ಕಾಗ್ಲಿ ನಮ್ನ ಸಿದ್ಧಿ ತರಕ್ಕಾಗ್ಲಿ ದೇವ್ರು ನಮ್ಮ ಜೀವನದಲ್ಲಿ ಒಂದು ಕಷ್ಟ ಸಂಕಟಗಳ ಅನುಮತಿ ಕೊಡ್ಬಾರ್ದ? ಖಂಡಿತವಾಗಿ ಕೊಡ್ತಾರೆ. ಏನಕ್ಕಾಗಿ? ಕಷ್ಟ ಸಂಕಟಗಳ ತಾಳಂತ ಮನುಷ್ಯನು ಧನ್ಯನು. ಏನ್ ಸಿಗ್ತಾರೆ ಕೊನೆ ನಮ್ಗೆ ಅಂದ್ರೆ ಜೀವಂತ ಜಯಮಾಲೆ ಸಿಗ್ತದೆ. ಅದ ಜೀವಂತ ಜಯಮಾಲೆ ಪಡಿಬೇಕು ಅಂದ್ರೆ ನಮ್ಗೆ ಅವಶ್ಯಕತೆ ಬೇಕೇ ಬೇಕು. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರಲ್ಲ ಕ್ರಿಸ್ತನಲ್ಲಿ ಸತ್ಪಾತ್ರಾಗಿ ಬಳಲಿಕ್ಕೆ ಯಾರು ಮನ್ಸ್ ಮಾಡ್ತಾರೋ ಎಲ್ಲರೂ ಹಿಂಸೆಗೆ ಏನಾಗ್ತಾರೆ ಒಳಗಾಗುವರು. ಓದಿ 2 Timothy 3:12 ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಒಳಗಾಗ್ಬೋದು ಅಂತ ಹೇಳಿಲ್ಲ, ಪರ್ಫೆಕ್ಟ್ ಕಂಡೀಷನ್ ಆಗೇ ಆಗ್ತಾರೆ. ಅದರ ಇದು ನಮ್ಮ ಜೀವಿತದಲ್ಲಿ ಇದ್ದೇ ಇರ್ತದೆ. ಅಂದ ಯೇಸು ಕ್ರಿಸ್ತನ ಜೀವಿತದಲ್ಲಿ ಇತ್ತ ಎಲ್ಲಾ ದೇವ್ರ ಮಕ್ಳ ಜೀವಿತದಲ್ಲಿ ಇರ್ತಾರೆ. ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಏನಾಗಿರ್ತಾರೆ ಇದ್ದಿರ್ತಾರೆ ಅನ್ನ ನೋಡ್ತೀವಿ. ಕರ್ತನ ಪ್ರೀತಿಯಾದ ಸದಸ್ಯರುಗಳೇ, ದೇವ್ರ ಮಕ್ಳು ಇದನ್ನೆಲ್ಲ ಎದುರು ನೋಡೋದಕ್ಕಿಂತ ಇದನ್ನೆಲ್ಲ ದೇವರ ದೃಷ್ಟಿಯಲ್ಲಿ ನೋಡ್ಬೇಕು ನಾವು. ಅವಾಗ ನಮ್ಮ ವ್ಯೂ, ನಾವು ನೋಡೋಂತ ದೃಷ್ಟಿ ಏನಾಗ್ತದೆ ಕಂಪ್ಲೀಟ್ ಆಗಿ ಚೇಂಜ್ ಆದವಾಗ ಈ ಅನುಭವಗಳೆಲ್ಲ
ದೇವ್ರ ಅನುಮತಿ ಇಲ್ಲದೆ ಏನಾಗೋದಕ್ಕೆ ಸಾಧ್ಯ ನಮ್ಮ ದೇವ್ರ ಮೇಲೆ ಅಧಿಕವಾಗಿ ನಮ್ಮ ನಂಬಿಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಡೆವಲಪ್ ಮಾಡ್ತಾರೆ ಅದರ ಅದನ್ನ ನೋಡ್ಬೇಕಾರೆ ಏನ್ರೀ ಅದ್ಭುತಗಳು ಅದರ ನೆಕ್ಸ್ಟ್ ದರ್ಶನಗಳು ಅದರ ದರ್ಶನ ಏನ್ರಿ ಮುಂದೆ ಆಗ್ಬೇಕಾದಂತ ವಿಚಾರಗಳು ಅಂದ್ರ ಏನ್ರಿ ಇವಾಗ ಏನ್ ಮಾಡೋದು ನಮ್ಗೆ ಕ್ಲೀನ್ ಆಗಿ ದರ್ಶನ ಮುಖಾಂತರ ನೋಡ್ತದವ್ರ ಈ ತರ ದರ್ಶನಕ್ಕೂ ಏನ್ರಿ ಈ ರೋಡ್ ಸೈಡ್ ಅಲ್ಲಿ ಅಂಜನ ಹಾಕಿ ಅದರ ಇವೆಲ್ಲ ಹೇಳ್ತಾರ ಗೊತ್ತ ದರ್ಶನದಲ್ಲಿ ಅದರ ಇದಕ್ಕೂ ಏನಪ್ಪ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ ನಾಳೆ ನಿನ್ ಜೀವನದಲ್ಲಿ ಹಿಂಗಾಗ್ತದೆ ಇಂಥವ್ರು ಬರ್ತಾರೆ ಹಂಗಾಗ್ತಾರೆ ಹಿಂಗಾಗ್ತದೆ ಅಂತ ಇವೆಲ್ಲ ಕೇಳೋದಕ್ಕೆ ನಾವು ಹೋಗಿ ದರ್ಶನ ಕೇಳ್ಬೇಕು ಯೋಚನೆ ಮಾಡಿ ಸತ್ಯವೇದನೆ ಹೇಳ್ತಾರೆ ಅದರ ಕಣಿ ಕೇಳೋರಾಗ್ಲಿ ಅದರ ಅಂಜನ ನೋಡೋರಾಗ್ಲಿ ಶಕುನ ನೋಡೋರಾಗ್ಲಿ ಈ ದರ್ಶನ ನೋಡೋರ್ನಾಗ್ಲಿ ಏನ್ ಮಾಡಕ್ ಹೋಗ್ಬೇಡಿ ನೀವು ಜೀವ ಸಹಿತ ನೀವು ಹಿಡ್ಕೊಂಬೇಡಿ ನಿಮ್ ಊರಲ್ಲಿ ಇವ್ರು ಯಾರು ಇದು ಮಾಡ್ದ ಸಾಯ್ಸಾಕಿ ಅಂತ ಹೇಳ್ತಾರೆ ಅದರ ಅದಿಗೆ ಹೇಳ್ಬೇಕ್ರೆ ಬೈಬಲ್ ಅಲ್ಲಿ ಆಲ್ರೆಡಿ ದೇವರು ಎಷ್ಟೋ ದರ್ಶನಗಳು ಕೊಟ್ಟವ್ರೆ ಬೈಬಲ್ ರೆಕಾರ್ಡ್ ಮಾಡ್ಬಿಟ್ಟವ್ರೆ ಈ ದರ್ಶನಗಳಿಗೆ ಫಸ್ಟ್ ನಾವ್ ಏನ್ ಮಾಡಕ್ ಉತ್ತರನ ಹುಡುಕ್ಬೇಕು ಇದು ಬಿಟ್ಬಿಟ್ಟು ನಮ್ ಜೀವಿತದಲ್ಲಿ ಏನಾಗ್ಬಿಟ್ಟು ದೇವ್ರ ದರ್ಶನ ಕೊಡ್ಬೇಕಾ ನಮ್ ಜೀವಿತದಲ್ಲಿ ಏನಾಗ್ತದೆ ದರ್ಶನ ಬೈಬಲ್ ರೆಕಾರ್ಡ್ ಮಾಡಿಟ್ಟರೆ ನಮ್ ಜೀವಿತ ಏನ್ರಿ ಇಡೀ ವರ್ಲ್ಡ್ ಅಲ್ಲಿ ಆಗಂತ ಎಲ್ಲಾ ರೆಕಾರ್ಡ್ ಬೈಬಲ್ ಇಟ್ಟರೆ ಇದನ್ನ ನಾವು ತಿಳ್ಕೊಳ್ತೀರಾ ಹೋಗ್ಬಿಟ್ಟು ದೇವ್ರದ ವಿಶೇಷವಾಗಿ ನಂದೇ ಜೀವಿತದ ಸಪರೇಟ್ ರೆಕಾರ್ಡ್ ಕೊಡ್ಬೇಕು ಅಂದ್ರೆ ಅದು ಬೈಬಲ್ ಬರ್ದಿದ್ದ ಯಾಕೆ ಅದರ ನೋಡಿ ಎಷ್ಟಿದೆ ಬೈಬಲ್ ದರ್ಶನಗಳು ಎಸೆಕಿಯೇಲ್ 37 ಚಾಪ್ಟರ್ ಇದೆ ಯೆರೆಮೀಯ 1ನೇ ಅಧ್ಯಾಯ ಯೆಶಾಯ 18ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಅನೇಕ ದರ್ಶನಗಳಿದೆ ಲೆಕ್ಕನೇ ಇಲ್ಲ ನಾವೇ ಎಷ್ಟೋ ದರ್ಶನಗಳು ನೋಡ್ಬಿಟ್ಟಿದ್ರಿ ಅದರ ಏನ್ರಿ ಈ ಅರ್ಥಗಳನ್ನ ಏನ್ಬೇಕು ಫಸ್ಟ್ ನಾವು ನೋಡ್ಬೇಕು ಅದು ಬಿಟ್ಬಿಟ್ಟು ಏನ್ರಿ ಇನ್ನೊಂದು ದೇವರ ದಿವ್ಯ ದರ್ಶನ ಕೊಡ್ಬೇಕು ಇನ್ನೊಂದು ಪ್ರವಾದನೆ ಮಾಡ್ಬೇಕು ಅಂತ ಮಾಡಕ್ ಹೋಗ್ಬೋದ ಹಾ ದೇವ್ರ ಎದುರು ನೋಡೋದು ಸರಿನೇ ಅಲ್ಲ ಅದು ಅದರ ಆಕ್ಚುಲಿ ಪ್ರವಾದನೆ ಅಂದ್ರೆ ಏನು ಪ್ರೊಫೆಟ್ ಪ್ರಾಫಸಿ ಅಂದ್ರೆ ಏನು ಬೈಬಲ್ ಓದಿ ಅಂತೀನಿ ನಿಜವಾದ ಪ್ರವಾದನೆ ಅಂದ್ರೆ ಏನು ಅಂತ ಹೇಳ್ತೀನಿ ಪ್ರಕಟಣೆ 19:10 ರೆವಲೇಷನ್ 19 ಚಾಪ್ಟರ್ 10 ವರ್ಸ್ ಓದಿ ಅಂತಿದೆ ನೋಡಿ ನಿಜವಾದ ಪ್ರಾಫಸಿ ಆಗ ಆಗ ನಾನು ಅವರಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ ನೋಡು ನಾನು ನಿಮಗೆ ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ ದೇವರಿಗೆ ನಮಸ್ಕಾರ ಮಾಡು ಅಂದನು ಯೇಸುವಿನ ವಿಷಯದಲ್ಲಿ ಸಾಕ್ಷಿಯು ಪ್ರವಾದನೆಯು ಆತ್ಮವೇ ಯಾರ ವಿಷಯವಾಗಿ ಸಾಕ್ಷಿ ಹೇಳದಂತೆ ಯೇಸುವಿನ ಪ್ರವಾದನೆಯ ಆತ್ಮವಾಗಿದೆ ಅಂದ್ರೆ ಸಾಕ್ಷಿ ಹೇಳಿದ್ರೆ ಯಾರ ಬಗ್ಗೆ ಸಾಕ್ಷಿ ಹೇಳ್ಬೇಕು ಯೇಸು ಕೃಷ್ಣ ನಾವು ಸಾಕ್ಷಿ ಹೇಳ್ಬೇಕು ಇದೇ ಪ್ರಾಫಸಿ ಏನ್ ಪ್ರಾಫಸಿ ಅಂತಂದ್ರೆ ನಾಳೆ ಬೊಂಬ ನಿಮ್ ಜೀವಿತದಲ್ಲಿ ಹಿಂಗಾಕಂತ ಹೇಳಿದ್ರೆ ಪ್ರಾಫಸಿ ಅಲ್ಲ ಅದು ಅದರ ಅದು ಕಣಿ ಕೇಳೋದು ಕಣಿ ಕೇಳೋದು ಇದ್ರೆ ಏನು ವ್ಯತ್ಯಾಸನೇ ಇಲ್ಲ ಅದರ ಬೈಬಲ್ ನಲ್ಲಿ ಏನಪ್ಪ ಪ್ರಾಫಸಿ ಅಂತಂದ್ರೆ ಏನ್ರಿ ಯೇಸು ಕೃಷ್ಣ ಬಗ್ಗೆ ಹೇಳೋದೇ ಒಂದು ಪ್ರಾಫಸಿ ಅದರ ಅದಿಗೆ ನೋಡ್ಬೇಕ್ರೆ ಏನ್ರಿ ಯೇಸು ಕೃಷ್ಣ ಹೇಳ್ತಲ್ಲ ಎಲ್ಲಾ ಪ್ರವಾದಿಗಳು ಏನ್ರಿ ಎಲ್ಲಿಗೆ ಲಾಸ್ಟ್ ಅಂತೆ ಸ್ನಾನಿಕ ಯೋಹಾನನಿಗೆ ಲಾಸ್ಟ್ ಅಲ್ಲ ಯಾವ್ತರ ಪ್ರಾಫಸಿಗಳು ಮುಂದಕ್ಕೆ ಹಿಂಗ್ ಹಾಕ್ತಾರೆ ನಾಳೆಗೆ ಹಿಂಗ್ ಹಾಕ್ತಾರೆ ಅಂತ ಹೇಳೋದಲ್ಲ ಅಲ್ಲೇ ಲಾಸ್ಟ್ ಅದಕ್ಕೆ ಮುಂದಕ್ಕೆ ಏನಿಲ್ಲ ಈ ತರ ಯಾವ ಪ್ರಾಫಸಿಗಳಿಲ್ಲ ಅದಕ್ಕೆ ಹೇಳ್ತಲ್ಲ ಒಂದೇ ಕ್ರಂಥ 13 ಅಂತ ನೋಡಿದ್ರೆ ಪ್ರವಾದನೆಗಳಿದ್ರು ಏನಾಗ್ತದೆ ನಿಂತೋಗ್ತದೆ ವಾಣಿಗಳಿದ್ರು ಏನಾಗ್ತದೆ ನಿಂತೋಗ್ತಾರೆ ಯಾಕಂದ್ರೆ ಅದ ಮೇಲೆ ಇನ್ನೇನು ಅವಶ್ಯಕತೆನೇ ಇಲ್ಲ ಪ್ರಕಟಣೆ ಪುಸ್ತಕದಲ್ಲಿ ಅಂತ ಏನಾಗಿದ್ರೆ ಅರ ಈ ಬರ್ದಿರಂತ ಮಾತುಗಳನ್ನ ನೀವು ಮುಚ್ಚಿಡು ಅದರ ಇದಕ್ಕೆ ಬರೋಂತ ಪುಸ್ತಕ ಗ್ರಂಥಕ್ಕೆ ಮಾಡು ಮುದ್ರೆ ಹಾಕು ಅದರ ಇದಕ್ಕೇನೋ ಸೇರಿಸ್ಬಾರ್ದು ಇದನ್ನ ಏನೋ ಏನ್ ಮಾಡಕ್ ಹೋಗ್ಬಾರ್ದು ತೆಗಿಬಾರ್ದು ದೇವ್ರು ನಮ್ಗೆ ಇದ್ ಬಿಟ್ಟು ಏನೋ ಹೇಳಂಗ ಇದ್ದಿದ್ದ ಅಂತಂದ್ರೆ ಖಂಡಿತವಾಗೂ ಬೈಬಲ್ ಏನ್ ಮಾಡಿದ್ ನಮ್ಗೆ ರೆಕಾರ್ಡ್ ಕೊಟ್ಟಿರೋರು ಅಲ್ಲ ಅಂದ ಕತ್ತಲೆ ಪ್ರೀತಿ ಅಂತ ಸೋದರಗಳೇ ನಾವು ಏನ್ರಿ ದರ್ಶನ ನೋಡೋದಾಗ್ಲಿ ಎದುರು ನೋಡೋದಾಗ್ಲಿ ಯಾವ ವಿಚಾರ ಇರ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನ್ ಸಂಬಂಧವಾಗಿರ್ಬೇಕು ಯಾವ್ದ್ರ ಬಗ್ಗೆ ಯೇಸು ಕ್ರಿಸ್ತನ್ ಬಗ್ಗೆ ಹೇಳೋದು ಅಲ್ಲ ಯೇಸು ಕ್ರಿಸ್ತನ್ ಬಗ್ಗೆ ಏನ್ರಿ ಕ್ರಿಸ್ತನ ರಾಜ್ಯದ ಬಗ್ಗೆ ಇರೋಂತ ಒಂದು ದರ್ಶನಗಳಾಗಿರ್ಬೇಕು ಅದೇ ನೋಡ್ಬೇಕು ಬೈಬಲ್ ಅಲ್ಲಿ ಏನಿದೆ ಎಷ್ಟೋ ಒಂದು ದರ್ಶನಗಳು ಎಷ್ಟೋ ಒಂದು ಕನಸುಗಳು ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅದರ ಜಕರಿಯನ ಬರಂತ ಒಂದು ಗ್ರಂಥದಲ್ಲಿ ಅದರ ಎಸಿಕೆಲನ ಗ್ರಂಥದಲ್ಲಿ ಅದರ ಏನು ಯೇಷಾಯನ ಗ್ರಂಥದಲ್ಲಿ ಇವೆಲ್ಲ ಏನು ಇವೆಲ್ಲ ದರ್ಶನಗಳ ಏನ್ರಿ ಅರ್ಥ ಏನ್ ಮಾಡ್ಬೇಕು ತಿಳ್ಕೊಬೇಕು ನೋಡಿ 1 ಪೇತ್ರ 1:11-12 ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ
ಸೇವೆ ಮಾಡುವವರಾಗಿದ್ದೇವೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿವೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷೆಯುಂಟು. ಇದೆಲ್ಲ ಬರ್ದಿರೋದು ಯಾರಿಗೋಸ್ಕರ ಬರ್ದಿರೋದು? ಸುಮ್ಮನೆ ಏನೋ ತಮಾಷೆಗೋ ಸಾಕಲ್ಲ ಬರ್ಬಿಟ್ರು ಅಂತಲ್ಲ, ಯಾರಿಗೋಸ್ಕರ ಬರ್ದಿರೋದು? ನಮಗೋಸ್ಕರ ಬರ್ದವ್ರೆ ಅಂತ ಹೇಳ್ತಾರೆ. ಹಂಗ ನಾವೇನ್ ಮಾಡ್ಬೇಕು? ಈ ದಿವ್ಯ ದರ್ಶನಗಳು, ಈ ಕನಸುಗಳನ್ನ ಅರ್ಥಗಳೇ ಮಾಡ್ತಾ ಹುಡುಕ್ಬೇಕು. ಅದ್ ಬಿಟ್ಬಿಟ್ಟು ನಮ್ಗೆ ಇನ್ನೊಂದು ದೇವ್ರ ಹೊಸ್ದಾಗಿನ ಒಂದು ಕನಸು ಕೊಡ್ಬೇಕು, ದರ್ಶನ ಕೊಡ್ಬೇಕು ಅಂತಲ್ಲ, ಅದೆಲ್ಲ ಬೈಬಲ್ ಏನು ಹೇಳಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಇಲ್ಲ ಬಿಡ್ತಾರೆ ಬೈಬಲ್ ಅಲ್ಲಿ ಹೇಳೋರೆ, ಅಂತ್ಯಕಾಲದಲ್ಲಿ ಏನ್ ಮಾಡ್ತಾರೆ, ದೇವ್ರ ಪವಿತ್ರಾತ್ಮ ಎಲ್ಲಾನು ಸೂಚಿಸ್ತಾರೆ, ಅವಾಗ ದಿವ್ಯ ದರ್ಶನ ನೋಡ್ತಾರೆ, ಪ್ರವಚನಗಳನ್ನ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದರ ಆ ವಚನ ಯಾವ್ದಕ್ಕೆ ಓದ್ಬಿಡೋಣ. ಜೋಯೆಲ್ 2nd chapter 28 ಮತ್ತು 29. ಜೋಯೆಲ್ 2nd chapter 28 and 29. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮ್ಯಾಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಪಸ್ತಂಭ ಈ ಉತ್ಪಾತಗಳನ್ನು ಉಂಟು ಮಾಡುವೆನು. ಥ್ಯಾಂಕ್ ಯು. ಅಲ್ಲಿ ಅದನ್ನ ಹೇಳ್ತಾರೆ, ದೇವರು ಭಯಂಕರ ಅಂದ ದಿನ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ, ಈ ತರ ಮಾಡ್ತೀನಿ, ಎಲ್ಲಾರ ಮೇಲೆ ಏನ್ ಮಾಡ್ತೀನಿ, ಪವಿತ್ರಾತ್ಮನ ಸೂಚಿಸ್ತೀನಿ ದೇವರಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಈ ವಚನನ ಸ್ವಲ್ಪ ನಿಧಾನ ಗಮನಿಸಿ, 28nd chapter ಅಂತ ಬಂತು, ಯಾರಾದ್ರೂ ಗಮನಿಸಿದ್ರ? 28nd chapter 29th ತರುವಾಯ ಏನಂತ ವ್ಯತ್ಯಾಸ, 29th chapter ಎಲ್ಲಾರ ಮೇಲೂ ಏನ್ರೋ ಪವಿತ್ರಾತ್ಮನ ಸೃಷ್ಟಿ ಏನ್ರು. 28nd chapter ಏನ್ರೋ, 28nd chapter ಎಲ್ಲಾರ ಮೇಲೆ ಪವಿತ್ರಾತ್ಮನ ಏನ್ ಮಾಡ್ತೀನಿ ನಾನು ಸುರಿಸ್ತೀನಿ. 29th chapter ಅಂತಂದ್ರು, ನನ್ನ ದಾಸ ದಾಸಿಯರ ಮೇಲೆ ಕೂಡ ಏನ್ ಮಾಡ್ತೀನಿ, ಪವಿತ್ರಾತ್ಮನ ಸುರಿಸ್ತೀನಿ ಅಂದ್ರು. ಅಂದ್ರೆ ನೀವೇ ಯೋಚನೆ ಮಾಡಿ, ಎಲ್ಲಾರ ಮನುಷ್ಯ ಮೇಲೆ ಪವಿತ್ರಾತ್ಮ ಸುರಿಸಿದ್ಮೇಲೆ ತಿರ್ಗಾ ದಾಸ ದಾಸಿಯ ಮೇಲೆ ಸ್ಪೆಷಲ್ ಆಗಿ ಏನ್ ಸುರಿಸ್ಬೇಕು ಅಲ್ವಾ? ಆಕ್ಚುಲಿ ಈ ವಚನ ಏನಾಗಿದೆ ಅಂತಂದ್ರೆ, ಏನ್ರೆ ಫಸ್ಟ್ ಅಪ್ಲಿಕೇಶನ್ ಅಂದ್ರೆ ಈ ವಚನದ ಒಂದು ಅಪ್ಲಿಕೇಶನ್ ಮೊದಲು ಏನ್ರೆ 29th chapter ಅದಾಯ ನಂತರ 28th chapter ಹೆಂಗೆ ಅಂದ್ರೆ, ಫಸ್ಟ್ ದೇವರು ಏನ್ರೆ ಇವಾಗ ದಾಸ ದಾಸಿಯರ ಮೇಲೆ ಏನಾಗ್ತಿದ್ದಾರೆ, ಪವಿತ್ರಾತ್ಮನ ಸುರಿಸಿದ್ದಾರೆ. ಎಲ್ಲರ ಮೇಲೆ ಇನ್ನ ಸುರಿಸಿಲ್ಲ. ಯಡಿಯೂರಪ್ಪನ ಮೇಲೆ ಇದೆಯಾ, ಸಿದ್ದರಾಮಯ್ಯ ಮೇಲೆ ಇದೆಯಾ, ಕುಮಾರಸ್ವಾಮಿ ಮೇಲೆ ಇತ್ತಾ, ನರೇಂದ್ರ ಮೋದಿ ಅವರ ಪವಿತ್ರಾತ್ಮ ಇದ್ದಾ, ಇವರೆಲ್ಲ ಪವಾದಿಗೆ ನೋಡ್ತಾವ್ರ? ಇಲ್ಲ, ಎಲ್ಲರ ಮೇಲೆ ಇನ್ನ ಪವಿತ್ರಾತ್ಮ ಸುರಿಸಿಲ್ಲ. ಇವಾಗ ಸುರಿಸಿದ್ರೆ ಯಾರ್ಮೇಲೆ? ದಾಸ ದಾಸಿಯರ ಮೇಲೆ. ಸರ್ವೆಂಟ್ಸ್ ಆಫ್ ಕ್ರೈಸ್ಟ್, ಬಾಡಿ ಮೆಂಬರ್ಸ್ ಆಫ್ ಕ್ರೈಸ್ಟ್, ಬಿಲೀವರ್ಸ್ ಆಫ್ ಕ್ರೈಸ್ಟ್ ಅಲ್ಲ, ಫಾಲೋವರ್ಸ್ ಆಫ್ ಕ್ರೈಸ್ಟ್. ಬೈಬಲ್ ಚರ್ಚ್ ಅಂತ ನಾವು ಕ್ಲಾಸ್ ಓದಿದಿರಲ್ವ, ಅಂದ್ರೆ ಆ ದಾಸ ದಾಸಿಯರುಗಳ ಮೇಲೆ ದೇವರ ಪವಿತ್ರಾತ್ಮ ಏನಾಗಿವಾಗ ಹಾಕಿರೋದು. ಮುಂದೆ ಬರೋ ಕಾಲದಲ್ಲಿ ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲಾ ಸತ್ರರು ಇದ್ ಬರ್ಬೇಕ್ರೆ, ಅವಾಗ ಏನ್ ಮಾಡ್ತಾರೆ, ಎಲ್ಲಾರ ಮೇಲೆ ಪವಿತ್ರಾತ್ಮನಾಗ್ತಾರೆ. ಯಾ ಅವಾಗ ಇಸ್ರೇಲ್ ಮೇಲೂ ಆಗ್ತಾರೆ, ತಾನು ಹಿರಿದವ್ರನ್ನ ಕೂಡ ಏನ್ ಮಾಡ್ತಾರೆ ಅವಾಗ ದಿಟ್ಟಿಸಿ ನೋಡ್ತಾರೆ. ಜಕೇರಿಯಾ 12:10 ಹೇಳ್ದಾಗೆ ಯಹೂದಿಯರ ಮೇಲೆ ಆಗ್ತಾವಾಗ ಯೇಸು ಕ್ರಿಸ್ತನ ಕಣ್ಣು ಇಟ್ಕೊಂತಾರೆ, ಅವಾಗ ಪವಿತ್ರ ಆತ್ಮನ ಎಲ್ಲರ ಮೇಲೆ ಹಾಕೋದು. ಇವಾಗಲ್ಲ, ಇದೀಗ ಬೈಬಲ್ ಅಲ್ಲಿ ಪ್ರೂಫ್ ಇದೆ ನೋಡಿ. ಹೆಂಗೆ ಅಂತಂದ್ರೆ, ನಮ್ಗೆ ಚೆನ್ನಾಗ್ ಗೊತ್ತು ಗಿಡಿಯೋನ್, ಗಿಡಿಯೋನ್ ಕಾಲದಲ್ಲಿ ಒಂದು ಕತೆ ನಡೀತಾರೆ. ಅದರ ಗಿಡಿಯೋನ್ ಏನ್ ಮಾಡ್ತಾರೆ, ಕರೀತಾರೆ ಬಿಜಿನೈಟ್ ಮೇಲೆ ಯುದ್ಧಕ್ಕೆ ಹೋಗು ಅಂತ ಹೇಳ್ತಾರೆ. ಗಿಡಿಯೋನ್ಗೆ ಸ್ವಲ್ಪ ಡೌಟ್ ಆಗ್ತಾರೆ, ಇದ್ ಕರ್ದಿರೋ ದೇವ್ರೇನಾ ಇಲ್ಲ ಬರೀ ಕೇಳ್ತಾರೆ. ದೇವ್ರೆ ಇದು ನೀನೇ ಕರ್ದಿದ್ಯಾ ಅಂತ ನನ್ಗೆ ಏನ್ ಮಾಡೋದು, ಒಂದು ಒಂದು ಪ್ರೂಫ್ ನೋಡ್ಸು ಅಂತ ಕೇಳ್ತಾರೆ. ಏನಪ್ಪ ಅದು ಪ್ರೂಫು ಹೇಳು ಅಂತ ಏನ್ ಮಾಡಿ ಹೇಳ್ತಾರೆ. ಅವಾಗ ಹೇಳ್ತಾರೆ, ದೇವ್ರೆ ನಾನು ಏನ್ ಮಾಡ್ತೀನಿ, ಒಂದು ಸ್ಪಾಂಜ್ ತಿಂತೀನಿ ಅದನ್ನ ಏನ್ ಮಾಡೋ, ಅದು ಏನಾಗ್ಲಿ ಅದು ಒದ್ದೆ ಆಗಿರ್ಲಿ ಅಂತ ಕೇಳ್ಕೊಂತಾರೆ. ಆಯ್ತಪ್ಪ ಸರಿ ಆಯ್ತು ಹಂಗೆ ಮಾಡು ಅಂತ ಹೇಳ್ತಾರೆ. ಅದರ ಏನ್ ಮಾಡ್ತಾರೆ, ಒಂದು ಹುಲ್ಲ ಅದರ ಏನ್ ಮಾಡ್ತಾರೆ ಇಳ್ತಾರೆ. ಅದೇನಾಗ್ತಾರೆ, ಅದು ಏನ್ತಾರೆ ಹಿಮ್ಮದಿಂದ ತೆವ ಆಗಿರ್ತಾರೆ. ಅಂದ್ರೆ ಅವಾಗ
ಇನ್ನು ದೇವರು ಅಂತ ಗೊತ್ತಾಗ್ತಾರೆ. ಅವಾಗ ಇನ್ನೊಂದ್ಸರಿ ಕೇಳ್ತಾರೆ, ಸ್ವಾಮಿ ಇನ್ನೊಂದ್ಸರಿ ಕೇಳ್ತೀನಿ, ಬೇಜಾರು ಮಾಡ್ಕೊಂಡ್ಬಿಡಿ, ದಯವಿಟ್ಟು ನಾಳೆ ಇದೇ ತರ ಏನಾಗ್ಲಿ ಆಗ್ಲಿ, ಆದ್ರೆ ಹಿಮ ಬಂದು ಏನಾಗಿರ್ಲಿ ಆ ಉಂದ ಮೇಲೆ ಬಿಳ್ತಿರಿ, ಸುತ್ತ ಏನಾಗ್ಲಿ ಬಿದ್ದಿರ್ಲಿ ಅಂತ ಕೇಳ್ಕೊಂತಾರೆ. ದೇವರು ಇದೇ ತರ ಮಾಡ್ತಾರೆ. ನೋಡಿದ್ತೀನಿ ಇದನ್ನ ಓದನ, ಈ ಒಂದು ಕಥೆನ ನಾವು ಓದನ. ನ್ಯಾಯಸ್ಥಾಪಕರು 6:37-40 ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಹಾಗೆಯೇ ಆಯಿತು. ಹಾಗೆಯೇ ಆಯಿತು. ಮೊದಲನೇ ಸುದ್ದಿಗೆ ಬಿದ್ದಿದ್ದ ಹಿಮ ಎಲ್ಲಿ ಮಾತ್ರ ಬಿತ್ತೋ ದುಪ್ಪಟ್ಟದ ಮೇಲೆ ಹೇಳ್ತಾರೆ. ಅಂತ ಆ ಒಂದು ಸ್ಪಾಂಜ್ ಮೇಲೆ ಮಾತ್ರ ಏನಿತ್ತಲ್ಲಿ ಅದು ಬಿದ್ದಿತ್ತಂತೆ. ನೆಕ್ಸ್ಟ್ ಓದಿಸ್ತ ನೆಕ್ಸ್ಟ್. ಅವನು ಮರುದಿವಸ ಹೊತ್ತಾರೆಯಲ್ಲಿ ಎದ್ದು ದುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು ಒಂದು ಬಟ್ಟಲು ತುಂಬಾ ಆಯಿತು. ಅವನು ತಿರುಗಿ ದೇವರಿಗೆ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತನಾಡುತ್ತೇನೆ, ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ, ಈ ತುಪ್ಪಟವು ಮಾತ್ರ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದಿರಲಿ ಅಂದನು. ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು, ತುಪ್ಪಟವು ಮಾತ್ರ ಒಣಗಿದ್ದು. ಹಾಗೆಯೇ ಮಾಡಿದ್ರು. ಅದರ ಇದೇನಪ್ಪ ಸೀಕ್ವೆನ್ಸ್ ಅಂತಂದ್ರೆ, ದೇವರು ಹಿಮ ಅಂತ ನೋಡ್ಬೇಕ್ರಿ ಅಂದ್ರೆ ಕೀರ್ತನೆ 133 ಹೇಳ್ತಾರೆ, ಪವಿತ್ರ ಅಂತ ಕಂಪೇರ್ ಮಾಡ್ತಾರೆ. ದೇವರು ಪವಿತ್ರ ಆತ್ಮನ ಇವಾಗ ಸುರಸ್ತರ ಯಾರ ಮೇಲೆ ಅಂತಂದ್ರೆ ಆ ಸ್ಪಂಜಿನ ಮೇಲೆ ಮಾತ್ರ. ಅದರ ದೇವರು ಆದುಕೊಂಡಂತ ಮಕ್ಕಳುಗಳ ಮೇಲೆ ಮಾತ್ರ ಸುರಿಸ್ತಾ ಇದ್ದಾರೆ. ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಬರ್ಬೇಕಾದ್ರೆ ದೇವ್ರ ಮಕ್ಕಳು ಆಡಿ ಭೂಲೋಕದಿಂದ ಎತ್ತಲ್ಪಟ್ಟಿರ್ಬೇಕು ಪರಲೋಕದ ರಕ್ಷಣೆಗೆ. ಭೂಲೋಕದಲ್ಲಿ ಉಳಿದಿರೋ ಜನಗಳ ಮೇಲೆ ಮಾಡ್ತಾ ಮಾಡ್ತಾರೆ ಅವಾಗ ದೇವ್ರು ಪವಿತ್ರ ಆತ್ಮನಾಗ್ತಾರೆ. ಅದಕ್ಕೆ ಆವಾಗ ದೇವ್ರ ಜನಗಳು ಭೂಲೋಕದಲ್ಲಿ ಬರೋಂತ ಜನಗಳು ಏನ್ ನೋಡೋದು ಅವಾಗ, ಅವಾಗ ಏನ್ ಮಾಡೋದು ಪ್ರವಾದನ ಕನ್ಸುಗಳನ್ನ ಏನ್ ಮಾಡೋದಲ್ಲಿ ದರ್ಶನಗಳನ್ನ ನೋಡೋದಂದ್ರೆ ಇವಾಗೆಲ್ಲ ಏನೆಲ್ಲ ಕನಸು ಎಲ್ಲ ಕಂಡಿದ್ದಲ್ವಾ, ಅದರ ಒಳ್ಳೆ ಯುಗ ಬರ್ತಾರೆ, ಒಳ್ಳೆ ಕಾಲ ಬರ್ತಾರೆ, ಒಂದ್ ಸಂತೋಷವಾಗಿರ್ಬೋದು ಅಂತ ಇವೆಲ್ಲ ಏನೆಲ್ಲ ಕನಸಿದೆಯೋ ಅವ್ರ ಕಣ್ಣು ಮುಂದೆ ದರ್ಶನದ ತರ ನೆರವೇರದ ಕ್ರಿಸ್ತನ್ ರಾಜ್ಯದಲ್ಲಿ ನೋಡ್ತಾರೆ. ಅದಕ್ಕೆ ಮಾಡ್ಬೇಕಾದ್ರೆ ಕರ್ತನಲ್ಲಿ ಕುಳಿತಾ ಇದ್ದ ಸೋದರ ಸೋದರಿಗಳೇ, ಇವಾಗ ಯಾರು ಮಾತ್ರ ಅನುಭವಿಸ್ತದೆ ಅದು ದೇವ್ರ ಮಕ್ಳಿಗೆ ಏನಾಗ್ತಾರಲ್ಲಿ ಅದನ್ನ ಅನುಭವಿಸ್ತದೆ ಹೊರತು ಲೋಕದ ಎಲ್ಲಾ ಜನಗಳಿಗೆ ಏನಾಗಲ್ಲ ಅದು ಅದು ಅನುಭವಿಸ್ತದೆ. ಅದೇ ಮಾಡ್ಬೇಕು ದೇವ್ರ ಪವಿತ್ರ ಅಂತ ಇರ್ಲಿಲ್ಲ, ಇನ್ನ ಎಲ್ಲಾ ಜನಗಳು ಏನ್ ಮಾಡಕ್ಕಿಲ್ಲ ದೇವ್ರಲ್ಲಿ ಅದು ಸುರ್ಸಕ್ಕೆ ಹೋಗಿಲ್ಲ. ನನ್ನ ದಾಸ ದಾಸಿಯರ ಮೇಲೆ ಮಾತ್ರ ಏನ್ ಮಾಡ್ತೀನಿ ಇವಾಗ ನನ್ನ ಪವಿತ್ರಾತ್ಮನ ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಆ ದಾಸ ದಾಸಿಯರ ಮುಂದೆ ಕನಸನ ನೋಡ್ತಾರೆ, ದರ್ಶನ ನೋಡ್ತಾರೆ, ಏನ್ ಮಾಡ್ತಾರೆ ಎಲ್ಲರೂ ರೆಕಾರ್ಡೇ ಕೊಟ್ಟಿಲ್ಲ. ಬೇಕಾದ್ರೆ ಇನ್ನೂ ಓದಿ ಜೋಯಲ್ 2:29 ಓದಿ, ಜೋಯಲ್ 2:29 ಜೋಯಲ್ 2:29 ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಇರಿಸುವೆನು. ಅಷ್ಟೇ ಎಲ್ಲೈತೆ ದಿವ್ಯ ದರ್ಶನ ನೋಡೋದು ಕನ್ಸುಗಳು ನೋಡೋದು ಅದ್ ಹೇಳೋದು 28 ಎಲ್ಲಾರ ಮೇಲೆ ಸುರಿಸ್ತಾವಲ್ಲ ಎಲ್ಲಾರ ಮೇಲೆ ಸುರಿಸ್ತಾವ ಯಾಕೆ ಅಲ್ಲ ಇನ್ನ ಎಲ್ಲಾರ ಮೇಲೆ ಏನಾಗಿಲ್ಲ ಅದು ಸುರಿಸಿಲ್ಲ ಅದ್ರ ಅದನ್ನ ಕತ್ತಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಏನ್ರಿ ಇದೇ ವಚನ ಅಪೋಸ್ತಲ ಪ್ರತಿಯಲ್ಲಿ 2 ಹೇಳೋದು ಅದರ ದೇವ್ ಯೋವೇಲ್ ಹೇಳದಂತ ಮಾತೇನಾಗಿದೆ ಇಲ್ಲಿ ಇಲ್ಲಿ ನೆನವೇರ್ತಾ ಇದೆ. ಇವಾಗ ದೇವ್ರ ಏನಾಗ್ತಾ ಇದಾರೆ ದಾಸ ದಾಸರ ಮೇಲೆ ಮತ್ತೆ ಪವಿತ್ರಾತ್ಮನ ಅಲ್ಲಿ ಆಗ್ತಾ ಇದಾರೆ ಅಂತ ಅದರ ಅದನ್ನ ಕತ್ತಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಕಾಲದಲ್ಲಿ ನಡೆಯುವಂತ ಅವ್ರ ವಿಚಾರಗಳನ್ನ ನಾವು ಎಷ್ಟು ಮಾತ್ರ ನಂಬೋದು ಅಂತಂದ್ರೆ ನಾವೇನ್ರಿ ಅದನ್ನೊಂದು ಪ್ರಶ್ನೆ ಹಾಕ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ, ಯೇಸು ಕ್ರಿಸ್ತು 2 ಬರುವಿಕೆಯ ಸಮಯದಲ್ಲಿ ಸೇತಾನು ಈ ತರ ಡಬಲ್ ಆಕ್ಟಿಂಗ್ ಮಾಡ್ತಾನೆ, ಅವನೇ ಇವೆಲ್ಲ ಕೆಲಸಗಳನ್ನ ಮಾಡ್ತಾನೆ ಯೇಸು ಕ್ರಿಸ್ತು ಸ್ಪಷ್ಟವಾಗಿ ಹೇಳ್ತಾರೆ. ಬೇಕಾದ್ರೆ ವಚನ ಓದನ, ಮತ್ತೆಯ 12:26 ಮತ್ತೆಯ 12:26 ಈ ಸೀಕ್ವೆನ್ಸ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದೆ ಏನಂದ್ರೆ ಯೇಸು ಕ್ರಿಸ್ತು ಅದ್ಭುತ ಮಾಡ್ತಾ ಇರ್ತಾರೆ. ಅವಾಗ ಪರಿಸರ ಸದಸ್ಯರು ಬಂದು ಹೇಳ್ತಾರೆ ಇವೆಲ್ಲ ಉಂಟು ನೀನ್ ಮಾಡ್ತಾ ಇಲ್ಲ ಇದು ಸೇತಾನ ಹೆಸರು ನೀನ್ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ ನೋಡಪ್ಪ ನಾನು ಬೆಲ್ಜಬೂಬ್ ಹೆಸರಲ್ಲಿ ಓಡಿಸಿದ್ರೆ ನಿಮ್ಮವರು ಯಾರ ಹೆಸರಲ್ಲಿ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅವಾಗ ಕೇಳ್ತಾರೆ. ಯೇಸು ಕ್ರಿಸ್ತು ಅಂತ ಗೊತ್ತಂದ್ರೆ ನೀವ್ ಹೇಳ್ತೀರಿ ಒಂದು ಕಾಲ ಬರ್ತದೆ ಒಂದ್ ಕಾಲಲ್ಲಿ ಇತರ ನೆರವೇರ್ತದೆ ಅಲ್ವರ, ಅವಾಗ ಏನಾಗ್ತದೆ ಸೇತಾನೋ ಸೇತಾನೇ ಓಡಿಸಿದ್ರೆ ತನ್ನ ರಾಜ್ಯ ಹೇಗೆ ನಿಲ್ತದೆ ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ನೋಡ್ತೀವಿ ಮ್ಯಾಥ್ಯೂ 12:26 ಅದರಂತೆ ಸೈತಾನನು ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು, ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ ನಾವಿರೋ ಟೈಮಲ್ಲಿ ಎಲ್ಲಪ್ಪ ಇದ್ರಿ ಅಂದ್ರೆ ನಾವು ಸಭೆ ಆರಂಭದ ಟೈಮಲ್ಲಿ ಇಲ್ಲ ಸಭೆ ಅಂತ್ಯ ಟೈಮಲ್ಲಿ ಇದ್ರಿ.
ಇನ್ನು ಅತಿ ಶೀಘ್ರದಲ್ಲಿ ಸಭೆ ಕಂಪ್ಲೀಟ್ ಆದ್ರೆ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ನಡೀತಾ ಎಲ್ಲಾ ಸಿಚುವೇಶನ್ಸ್ ಗಳು ಎಲ್ಲಾ ಒಂದು ಸೂಚನೆಗಳು ನೋಡ್ಬೇಕ್ರೆ, ಮತ್ತೆ 24ನೇ ಅಧ್ಯಾಯ ಯೇಸು ಕ್ರಿಸ್ತ ಹೇಳೋ ರೀತಿಯಲ್ಲಿ ಎರಡನೇ ಬರುವಿಕೆ ಸಮೀಪದಲ್ಲಿ ಇದ್ದಾವೆ, ನಾವು ವಾಸ ಮಾಡ್ತಾ ಇದ್ದೀವಿ. ಅಂದ್ರೆ ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬರದೇ ಏನಕ್ಕೆ ಇವನ ರಾಜ್ಯನ ಕೆಡವೋದಿಕ್ಕೆ, ಯಾರ ರಾಜ್ಯ ಸೈತಾನನ ಕೆಡವೋದಿಕ್ಕೆ, ದೇವರ ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣಿಸುತ್ತೆ ಸ್ಥಾಪನೆ ಮಾಡಕ್ಕೆ. ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಅವನು ರಾಜ್ಯ ನಿಲ್ದಿರೋ ಸಂದರ್ಭದಲ್ಲಿ ಸೇತಾನ ಏನ್ ಮಾಡ್ತಾನೆ, ಆ ವಚನ ಉಲ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಉಲ್ಟಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಸೇತಾನ ಓಡಿಸಂತ ಸಂದರ್ಭದಲ್ಲಿ ಅವನ ರಾಜ್ಯ ನಿಲ್ತಾರಲ್ಲ ಅಂತ ಮೀನಿಂಗ್. ಅವನ ರಾಜ್ಯ ನಿಲ್ತಾರಲ್ಲ ಅಂತಂದ್ರೆ ಸೇತಾನ ಏನ್ ಮಾಡ್ತಾನೆ, ಅವನೇ ಸೇತಾನ ತರ ಬಂದು ಅವನೇ ಸೇತಾನ ತರ ಓಡಿಸೋದಕ್ಕೆ ಏನ್ ಮಾಡ್ತಾನೆ, ಎಲ್ಲ ಕುತಂತ್ರಗಳೇನ್ ಮಾಡ್ತಾನೆ ಮಾಡ್ತಾನೆ. ಎಲ್ಲಿ ಮಾಡ್ತಾನೆ, ಎಲ್ ಮಾಡ್ತಾನೆ ಅಂತಂದ್ರೆ ಹಿಂದೂ ಮುಸ್ಲಿಂ ಜಾಗದಲ್ಲಿ ಮಾಡೋದಿಲ್ಲ. ಎಲ್ ನಡೀತದೆ ಇದು ಸಭೆಯಲ್ಲಿ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ದೇವರಾಜ್ಯಕ್ಕೆ ಹೋಗಲ್ಲ. ಅದಕ್ಕೆ ಅಂತ್ಯಕಾಲದಲ್ಲಿ ಮತ್ತೆ 24ನೇ ಅಧ್ಯಾಯ ಹೇಳೋದು, ಅಂತ್ಯಕಾಲದಲ್ಲಿ ಸುಳ್ಳು ಬೋಧಕರು ಬರ್ತಾರೆ, ಸುಳ್ಳು ಕ್ರೈಸ್ತವರು ಬರ್ತಾರೆ, ಕ್ರಿಶ್ಚಿಯನ್ಸ್ ಹಿಂದೂಸ್ ಮುಸ್ಲಿಮ್ಸ್ ಅಂತ ಹೇಳಿಲ್ಲ, ಬಂದು ನನ್ನ ಹೆಸರಲ್ಲಿ ಏನ್ ಮಾಡ್ತಾರೆ ಅನೇಕ ಸೂಚಕ ಕಾರ್ಯಗಳನ್ನ ಮಾಡಿದ್ರೆ ಅದನ್ನ ನಂಬಕ್ ಹೋಗ್ಬಿಡಿ. ಸಾಧ್ಯವಾದ್ರೆ ಯಾರನ್ನ ವಂಚನೆ ಮಾಡ್ತಾರೆ, ಅದರ ಆದ್ರೆ ಎಷ್ಟೋ ಜನ ಕೇಳ್ತಾರೂ ಕೂಡ ಮೋಸ ಮಾಡಂತ ಲೆವೆಲ್ ಅಲ್ಲಿ ಚೇತನ ಏನ್ ಮಾಡ್ತಾರೆ, ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಅದಕ್ಕೆ ನೀವು ತುಂಬಾ ಕೇರ್ಫುಲ್ ಆಗಿರಿ ಅಂತ ಅದಕ್ಕೆ ನಾವು ಹೇಳಿದ್ದು ಏನ್ರಿ, ಆ ಕಾಲದಲ್ಲಿ ನಡೆಯುವಂತ ಅದ್ಭುತಗಳಿಗೂ ಈ ಕಾಲದ ಅದ್ಭುತಗಳು ತುಂಬಾ ವ್ಯತ್ಯಾಸ ಇದೆ. ಏನ್ ಲೆಕ್ಕಾರ್ಥದಲ್ಲಿ ಪ್ರೀತಿಯ ಸಹೋದರರುಗಳೇ, ನಾನು ಎನ್ನೇ ಹೇಳದಲ್ಲ, ಇವೆಲ್ಲ ಅನುಮತಿ ಮಾಡೋದು ಯಾರು, ದೇವರ ನಿಮ್ಮ ಮಾಡ್ತಾರೆ. ಎರಡನೇ ತಿಳಿಸ ನನಗೆ ಎರಡನೇ ಅಧ್ಯಾಯ 8-12 ನೀವು ಓದಲು ಜ್ಞಾಪಿಸ್ಕೊಳ್ಳಿ. ಅಂದ್ರೆ ಆ ಧರ್ಮ ಸ್ವರೂಪನು ಬಯಲಿಗೆ ಬರುವನು. ಅದ ನೋಡಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಯಾವ್ದಿಗೆ ಅನುಗುಣವಾಗಿರ್ತಾರೆ ಅಂತಂದ್ರೆ ಸೇತನನ ಮಾತಕ್ಕೆ ಅನುಗುಣವಾಗಿರ್ತಾರೆ. ಎಲ್ಲಾ ಸೂಚಕ ಕಾರ್ಯಗಳು, ಎಲ್ಲಾ ಅದ್ಭುತ ಕಾರ್ಯಗಳನ್ನ ಕೂಡಿ ಇದ್ದಿ ಸೇತನ ಕ್ರಿಯೆ ಆಗ್ತಾರೆ ಅಂತಂದ್ರು. ಯಾಕೆ ಅಲ್ಲೇ ಉತ್ತರ ಕೊಡ್ತಾರೆ, ಸತ್ಯದ ಮೇಲೆ ಪ್ರೀತಿ ಇಲ್ದಿರೋದ್ರಿಂದ, ವಾಕ್ಯದ ಮೇಲೆ ಪ್ರೀತಿ ಇಲ್ದಿರೋ ಕಾರಣದಿಂದ, ಬೈಬಲ್ ನಂಬಿರೋದ್ರಿಂದ, ಸುಳ್ಳು ನಂಬುವಂತ ಭ್ರಮೇನೆ ದೇವರೇ ಮಾಡ್ತಾರೆ ಅವ್ರನ್ನಲ್ಲಿ ಕಳಿಸ್ತಾರಂತೆ. ಅದರ ಅದನ್ನ ಕರ್ತಲ್ಲಿ ಪ್ರೀತಿ ಅಂದ್ರೆ ಸದಸ್ಯರುಗಳೇ, ಅದಕ್ಕೆ ಸುಳ್ಳನ್ನ ನಂಬ ರೀತಿಯಲ್ಲಿ ಭ್ರಮೆಗಳನ್ನ ನಾವು ನಂಬಕ್ ಹೋಗ್ತೀರಾ, ಅಥವಾ ಸತ್ಯವೇ ಗ್ರಂಥಗಳನ್ನ ನಂಬ್ತೀರಾ ಅಂತ ಅಂದ್ರೆ ಏನ್ರಿ, ನಾವು ಕೊಂಚ ಸ್ವಲ್ಪ ಏನ್ ಮಾಡೋದು ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳಲ್ಲ, ಪವಿತ್ರ ಆತ್ಮ ಬಂದವಾಗ ಏನ್ ಮಾಡ್ತಾನೆ, ಫಸ್ಟ್ ಮಾಡೋದ್ ಕೆಲಸ ಅವನು ನಿನ್ನ ಸಕಲ ಸತ್ಯಕ್ಕೆ ಏನ್ ಮಾಡ್ತಾನೆ ನಡೆಸ್ತಾನೆ. ಅಂದ್ರೆ ಸಕಲ ಸತ್ಯಕ್ಕೆ ನಡೆಸ್ತಾನೆ, ಸತ್ಯ ಬೈಬಲ್ ಅಂತ ಸತ್ಯ ನಿಮ್ಗೆ ರಿವೀಲ್ ಮಾಡ್ತಾರೆ. ಯೋಚನೆ ಮಾಡಿರ್ತೀನಿ, ಇವತ್ತು ಎಷ್ಟೋ ಜನಗಳು ಏನ್ರಿ ಎಷ್ಟೋ ಜನ ಕೆಲಸಗಳನ್ನ ಮಾಡ್ತಾರೆ, ಅಂದ್ರ ಏನ್ರಿ ಎಲ್ಲಾ ಸ್ತ್ರೀಗಳು ಹುಟ್ಟು ವೇದಿಕೆಗಳು ಬಂದು ಬೋಧನೆ ಮಾಡೋದು, ಸ್ತ್ರೀಗಳು ಸಭೆಗಳನ್ನ ನಡೆಸೋದು, ಇದು ಪವಿತ್ರಾತ್ಮನ ಕ್ರಿಯೆನ. ಅಪೋಸ್ಟಲ್ ಪೌಲು ಇದನ್ನ ಕ್ಲಿಯರ್ ಆಗಿ ಖಂಡಿಸ್ತಾರೆ. ಅದ ದೇವರ ಆತ್ಮನು ಸಭೆಗಳಂತ ಮರ್ಯಾದೆ ಪ್ರಕಾರ ನಿಮ್ಗೆ ಹೇಳ್ತಾ ಇದೀನಿ, ಸ್ತ್ರೀಗಳು ಸಭೆಯಲ್ಲಿ ಮೌನವಾಗಿರ್ಬೇಕು, ಸಭೆಯ ಕೂಟಗಳಲ್ಲಿ ಅವ್ರೇನ್ ಮಾಡ್ಬಿಡುದು ಮಾತಾಡ್ಬಾರ್ದು, ಸಭೆಯ ಕೂಟಗಳಲ್ಲಿ ಬೋಧನೆ ಮಾಡಕ್ ಅನುಮತಿ ಇಲ್ಲ, ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ನಡೆಸಕ್ಕೆ ಅನುಮತಿ ಇಲ್ಲ ಅಂತ ಅಂದ್ಬಿಟ್ಟು ಪವಿತ್ರ ಆತ್ಮ ಬೈಬಲ್ ಅಲ್ಲಿ ಅಪೋಸ್ಟಲ್ ಪೌಲ್ ಮುಖಾಂತರ ಹೇಳೋರೆ. ನಾನು ಹೇಳ್ತಾ ಇಲ್ಲ, ಇದು ದೇವರಿಂದ ಬಂದಿರಂತ ಮಾತು. ಗ್ರಂಥದಲ್ಲಿ ಕೂಡ ಏನಾಗಿದೆ, ಇದು ಇದು ಹೇಳಲ್ಪಟ್ಟಿದೆ, ನಿಮ್ಮ ಧರ್ಮಶಾಸ್ತ್ರ ಹೇಳಿರೋ ಪ್ರಕಾರ ಇದು ಅಂತ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ಆ ಪವಿತ್ರ ಆತ್ಮ ಅಪೋಸ್ಟಲ್ ಪೌಲ್ ಇವೆಲ್ಲ ಹೇಳಿದೆ ಅಂತಂದ್ರೆ, ಇವತ್ತು ಇಷ್ಟು ಜನಗಳ ಮುಖಾಂತರ ಎಷ್ಟೆಲ್ಲ ಅದ್ಭುತ ಮಾಡ್ತಾ ಇದ್ರೆ, ಆ ಪವಿತ್ರ ಆತ್ಮ ಹೇಳಲ್ವಾ ನೀವ್ ಮಾಡ್ತಾರ ತಪ್ಪು ಅಂತ ಯೋಚನೆ ಮಾಡ್ರಿ ಇದ್ರಿ. ಅದರ ಯಾಕಪ್ಪ ಇವೆಲ್ಲ ಅದ್ಭುತಗಳು ಸಡನ್ ಆಗಿ ಯಾಕೆ ಇವಾಗ ಬಂದಿದೆ, ಯಾಕೆ 2000 ವರ್ಷದ ಟೈಮ್ ಅಲ್ಲಿ ಆ ಸೆಂಟ್ರಲ್ ಗ್ಯಾಪ್ ಅಲ್ಲಿ ಇವೇ ಇಲ್ಲ, ಯಾಕೆ ಇತ್ತೀಚೆಗೆ ಏನ್ರಿ 1800 ಇಸ್ವಿಯಿಂದನೆ ಇವೆಲ್ಲ ಆರಂಭ ಆಗಿರೋದು. ನೀವ್ ಚರ್ಚ್ ಇಷ್ಟು ತೆಗೆದು ನೋಡಿದ್ದೀನಿ, ಯಾರು ಗೂಗಲ್ ಸರ್ಚ್ ಮಾಡಿ ನೋಡಿದ್ದೀನಿ, ಇದಕ್ಕಿಂತ ಮುಂಚೆ ರೆಕಾರ್ಡೇ ಇಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ, ಇವೆಲ್ಲ ಸಡನ್ ಆಗಿ ಏನಾಗಿರೋದು, ಯಾವಾಗ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಅಂತ ಬಂತು, ಯಾವಾಗ ಏನ್ರಿ ಈ ಮಾರ್ಟಿನ್ ಲೂಥರ್ ಅಂತ ರಿವೋಲ್ಟ್ ಅಂದ್ಬಿಟ್ಟು ಬಂತು ಸಪರೇಟ್ ಆಗಿ, ಅಲ್ಲಿಂದ ಏನಾಗಿರೋದು ಇವೆಲ್ಲ ಏನಾಗಿರೋದು ಇವೆಲ್ಲ ಬಂದಿರೋದು. ಅಂದ್ರೆ ಇಷ್ಟು ದಿನ ಯಾಕೆ ಇರ್ಲಿಲ್ಲ, ಯಾಕೆ ಬೈಬಲ್ ಇರೋದು ನೀವು ನಡೀತಂತ ಕಾರ್ಯಗಳಿಗೆ ವ್ಯತ್ಯಾಸ ಇದೆ ಅಂತಂದ್ರೆ, ಕರ್ತಲ್ಯ ಪ್ರೀತಿ ಅಂತ ಸದಸ್ಯರುಗಳೇ, ಇದು ನಾವು ಪವಿತ್ರ ಆತ್ಮನ ಕ್ರಿಯೆ ಅಂತ ಯೋಚನೆ ಮಾಡ್ತೇನೆ. ಹೇಳಲ್ಲ ಏನ್ರಿ, ಯಾರು ಸತ್ಯವೇದ ಪ್ರಕಾರ ಅವ್ರು ಬೋಧನೆ ಮಾಡೋದಿಲ್ವೋ ಅವ್ರು ಎಂದಿಗೂ ಏನಾಗಿರ್ಲಿಲ್ಲ, ಬೆಳಕಾಗೋದಿಲ್ಲ. ಬೆಳಕೆ ಇಲ್ಲ ಅಂತ ಅರ್ಥ ಪವಿತ್ರ ಆತ್ಮನ ಇಲ್ಲ ಅಂತ ಅರ್ಥ, ಪವಿತ್ರ ಆತ್ಮ ಇದೆ ಅಂತ ಬಿಟ್ಟು ನೋಡ್ಸೋಣಕ್ಕೋಸ್ಕರ ನಟಿಸೋದಕ್ಕೋಸ್ಕರ ಇವೆಲ್ಲ ಔಟ್ವರ್ಡ್ ಸಿಂಬಲ್ಗಳನ್ನ ನಂಬ್ಕೊಳೋದಂತಂದ್ರೆ ಏನ್ರಿ ನಾವು ವಂಚನೆ ಒಳಗಾಗ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ಬೇಕು ಸಕಲ ಸದಸ್ಯರುಗಳೇ. ಅದಕ್ಕೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಇಲ್ಲ ಬಂದವ್ರು ಇವೆಲ್ಲ ಪವಿತ್ರ ಆತ್ಮದ ನಡೀತಾ ಇರೋದು ಅಂತ ಏನ್ ಮಾಡ್ತಾರೆ ನಂತರ. ಅದರ ಅದಕ್ಕೆ ಕೇಳು ಲಾಸ್ಟ್ ಆಗಿ ಎಷ್ಟೋ ಜನ ನೋಡ್ತಂತ ವಚನ ಯಾವ್ದಪ್ಪ ಅಂದ್ರೆ, ಮಾರ್ಕ 16:9-20 ಅದರ ಅದಿಗೆ ಏನ್ರಿ ಕೊನೆಯಿಂದ ಇದು ಓದ್ಬಿಡೋಣ,
ಯಾಕೆ ಇಷ್ಟೊಂದು ವಚನಗಳನ್ನ ಏನ್ ಮಾಡ್ತೀನಿ ಸತ್ಯವೇದ ತಿಳಿದು ಓದಿರ್ಬೇಕ್ರೆ ಈ ವಚನ ಕೂಡ ನಾವು ಬಿಡದ್ಬೇಕಾಗಿಲ್ಲ. ಮಾರ್ಕ್ 16:9 9 20 ನಾವು ಪೂರ್ತಿ ಓದಬೇಕಾಗಿಲ್ಲ. ಅಲ್ಲಿ ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ ಕಾಣ ಬೈಬಲ್ ಅಲ್ಲಿ, ಯಾರಾದ್ರೂ ಓದ್ತೀರಾ ಫುಟ್ ನೋಟ್ ಏನಿದೆ ಅಂತ? ಫುಟ್ ನೋಟ್ ಇದೆಯಾ ಅದ್ರಲ್ಲಿ? ಕೆಲವು ಪ್ರತಿಗಳಲ್ಲಿ ಎರಡನೆಯ ಮೂರನೆಯ ವಚನಗಳು ಇಲ್ಲ ಅಂದರೆ ದೇವದ್ರೋಹಿಯಾದ ಅಂತ. ಅದಲ್ಲ ಇಲ್ಲ ಬ್ರದರ್, ಚಾಪ್ಟರ್ಗೆ 9-20 ಕಮಿಟ್ಕೊಂಡಿದ್ದ ನೋಡಿ. ಮಾರ್ಕ್ 16 ಚಾಪ್ಟರ್ 9-20. ಕೆಲವು ಪ್ರತಿಗಳಲ್ಲಿ ಸ್ನಾನ ಮಾಡೋ ಪ್ರತಿಯೊಂದು ಸ್ನಾನ ಮಾಡದೆ ಇಲ್ಲ ಬ್ರದರ್. ಇಲ್ಲಿ ಒಂಬತ್ತನೇ ವಚನದಿಂದ 20 ವಚನದ ಪರ್ಯಂತ ಬರೆದಿರುವ ಮಾತುಗಳು ಕೆಲವು ಪುರಾತನ ಪ್ರತಿಗಳಲ್ಲಿ ಇಲ್ಲ, ಕೆಲವು ಪ್ರತಿಗಳಲ್ಲಿ ಅವುಗಳಿಗೆ ಬದಲಾಗಿ ಬೇರೊಂದು ಸಮಾಪ್ತಿ ವಾಕ್ಯ ಉಂಟು. ಅದೇನೆಂದರೆ ಆದರೆ ತಮಗೆ ಆಜ್ಞಾಪಿಸಲ್ಪಟ್ಟ ಮಾತುಗಳನ್ನೆಲ್ಲ ಪೇತ್ರನ ಸಂಗಡ ಬಿದ್ದವರಿಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ತರುವಾಯ ಯೇಸು ತಾನೇ ನಿರಂತರವಾದ ರಕ್ಷಣೆಯನ್ನು ತಿಳಿಸುವ ಲಯವಾಗದ ದಿವ್ಯ ಪ್ರಕಟಣೆಯನ್ನು ಪೂರ್ವದಿಂದ ಪಶ್ಚಿಮದವರೆಗೂ ಇರುವ ಮುಖಾಂತರ ಪ್ರಚುರಪಡಿಸಿದರು. ಬೈಬಲ್ ಪ್ರಿಂಟ್ ಆಗಿದೆ ಏನಿದೆ ಅಂತ ಅದನ್ನ ನೋಡೋಣ. ಯಾಕಿಲ್ಲ ಅಂತ ಹೇಳ್ತಾರೆ ಅದು ಪ್ರಾರಂಭ ಮಾಡೋಣ. ಬೈಬಲ್ ಅಂತ ನೋಡೋಣ ನೋಡಿ. ಮಾರ್ಕ್ 16 ಚಾಪ್ಟರ್ 15 ಇಂದ ಹಿಡಿದು 18 ವರೆಗೂ ಓದಿ ನೋಡೋಣ. ಮಾರ್ಕ್ 15 ಇಂದ ಹಿಡಿದು ನೀವು ಆಮೇಲೆ ಅವರಿಗೆ ಓದ್ರಿ 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 ನೀವ್. ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಈ ವಚನ ಇಟ್ಕೊಂಡೆ ಮಾತಾಡೋದು ನೋಡ್ರಿ ಅಂದ್ರೆ ಅನ್ಯ ನವ ಭಾಷೆಗಳನ್ನ ಮಾತಾಡುವವರು, ಅದರ ರೋಗಿಗಳ ಮೇಲೆ ಕೈ ಇಟ್ಟರೆ ಏನಾಗ್ಬಿಡ್ತಾರೆ ಅವರು, ಕಾಯಿಲೆ ವಾಸಿ ಆಗ್ಬಿಡ್ತಾರೆ, ಅವ್ರ ಸರ್ಪಗಳನ್ನ ಇಟ್ಟರೆ ಏನಾಗಲ್ಲ, ಸರ್ಪಗಳಿಂದ ಅವ್ರಿಗೆ ಏನು ಹಾನಿ ಆಗೋದಿಲ್ಲ, ವಿಷ ಪದಾರ್ಥ ಏನೋ ಕುಡಿದ್ರೆ ಏನಾಗಲ್ಲ ಅಂತೆ ಅವ್ರಿಗೆ ಏನು ಕೇಳಾಗೋದಿಲ್ಲ. ಅದರ ಅದಕ್ಕೆ ನೀವೆಲ್ಲ ಇಲ್ಲಿರೋರೆಲ್ಲ ಕ್ರಿಶ್ಚಿಯನ್ಸ್ ತಾನೆ? ಇಲ್ಲ ಇಲ್ಲಿ ನೋಡಿ, ಇಲ್ಲಿರೋರೆಲ್ಲ 20 ಜನ ಇದ್ದೀರಾ? ಇಲ್ಲ ನೀವೆಲ್ಲ ಕ್ರಿಶ್ಚಿಯನ್ಸ್ ತಾನೆ? ನೀವೆಲ್ಲ ನೀವು ಯೇಸು ಕ್ರಿಸ್ತ ನಂಬ್ತೀರಾ ಇಲ್ಲ? ಬರೀ 4 ಜನ ನಂಬೋದಂಗಾರೆ ಇವಾಗ ನೀವು ಯೇಸು ಕ್ರಿಸ್ತನ ಎಷ್ಟು ಮಾತ್ರ ನಂಬ್ತೀರಾ ಅಂತ ಒಂದು ಚಿಕ್ಕದಾಗ ಒಂದು ಪರೀಕ್ಷೆ ಮಾಡೋಣ. ನಿಮ್ಮ ಮನೇಲಿ ಒಂದು T20 ಬಾಟ್ಲ್ ಇದ್ರೆ, ಇಲ್ಲ ಅಂದ್ರೆ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ದಯವಿಟ್ಟು ಪರ್ಚೇಸ್ ಮಾಡ್ಕೊಂಡು ನೀವೇನ್ ಮಾಡಿ ಇವತ್ತು ವಿಷಾಂತ ಕುಡಿದ್ಬಿಡ್ರಿ. ಕುಡಿದ್ಬಿಟ್ಟು ನಿಮ್ಗೆ ಏನ್ ಆಗಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿ ನೀವು ನೀವು ಪರೀಕ್ಷೆ ಮಾಡಿ ನೋಡ್ರಿ. ಅಲ್ಲ ಇದಕ್ ಮಾತ್ರ ಬೈಬಲ್ ವಚನಗಳು ಬರ್ತದೆ ನೋಡಿ. ನಾವು ಇದೇ ತರ ರೀಸನಿಂಗ್ ಮಾಡ್ಬೇಕು. ನಾವು ವೇದ ವಾಕ್ಯ ಆಗಿರಂತ ಮಾತ್ರ ವೇದ ವಾಕ್ಯದ ಮುಖಾಂತರ ಆಯ್ಕೆ ಮಾಡಿ ನೋಡ್ಬೇಕು. ಅದರ ಯೋಚನೆ ಮಾಡಿ, ಯೇಸು ಕ್ರಿಸ್ತನೇ ದೇವರನ್ನ ಶೋಧನೆ ಮಾಡದ? ಸೇತನ ಏನ್ ಹೇಳ್ತಾನೆ, ಆಲಯದಿಂದ ಧುಮ್ಕು, ಎಲ್ಲಾ ದೂತರು ಬಂದು ಎಲ್ಲಾರು ಬಂದು ನೀನ್ ಹಿಡ್ಕೊಂಡ್ಬೇಕಾರೆ ಎಲ್ಲಾದ್ರೂ ಹೋಗ್ಬಿಟ್ಟು ನೀನ್ ರಕ್ಷಕ ಅಂತ ಅಂಗೀಕಾರ ಮಾಡ್ಬಿಡ್ತಾ ಅಂತ ಹೇಳ್ತಾ ಯೇಸು ಕ್ರಿಸ್ತ ಹೌದಪ್ಪ ಸೂಪರ್ ಪ್ಲಾನ್ ಅಪ್ಪ ದೇವ್ರ ಯೋಜನೆ ನೆರವೇರ್ಬಿಡ್ತಾರೆ ಎಲ್ಲಾರು ನನ್ನ ಅಂಗೀಕಾರ ಮಾಡ್ಬಿಡ್ತಾರೆ ಮಸಿ ಅಂತ ಯೇಸು ಕ್ರಿಸ್ತ ಆಲಯದಿಂದ ಧುಮ್ಕುದ್ರ ದೇವ್ರನ್ನ ಪರೀಕ್ಷೆ ಮಾಡ್ಬಿಟ್ಟು ಕೂಡ ಏನಾಗಿದೆ ಬೈಬಲಲ್ಲಿ ಬರ್ದಿದೆ ಅಂತಂದ್ರು. ಅವರೇ ಹಿಂಗ್ ಹೇಳಿರ್ಬೇಕು ಮಾಡ್ಬೇಡ ಅಂತ ಅವರೇ ಶಿಷ್ಯರುಗಳಿಗೆ ಅಡ್ವೈಸ್ ಕೊಡ್ತಾರ. ನೀವ್ ವಿಷ ಪದಾರ್ಥಗಳನ್ನ ಕುಡಿಯಿರಿ ನಿಮ್ಗೆ ಏನಾಗ್ರ ಅಂತ ಅಡ್ವೈಸ್ ಕೇಳ್ತಾರೆ ಮನೆ ಖಂಡಿತವಾಗೂ ಇಲ್ಲ. ಅದರ ಈ ತರ ಎಲ್ಲ ಮಾಡಿದ್ರೆ ನಾವೇ ಏನ್ ಮಾಡ್ದಂಗೆ ದೇವ್ರನ್ನ ನಾವೇ ಮಾಡಿದಂಗೆ ಶೋಧನೆ ಮಾಡ್ದಂಗೆ. ಅಂದ್ರೆ ಅದು ಮಾತ್ರ ಅಲ್ಲ, ಕಾಯಿಲೆ ಇರೋದ್ರ ಮೇಲೆ ಕೈ ಇಟ್ಟರೆ ಹಾಕಿದ್ರೆ ಕಾಯಿಲೆಗಳೆಲ್ಲ ವಾಸಿ ಆಗ್ತಾ ಇರ್ತದ್ರು. ಅಂದ್ರ ಇವಾಗೆಲ್ಲ ಕ್ರಿಶ್ಚಿಯನ್ ಹಾಸ್ಪಿಟಲ್ಗಳು ಇರೋ ಮೆಜಾರಿಟಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಯಾರ ಹಾಸ್ಪಿಟಲ್ಗಳು ಎಲ್ಲ ಕ್ರಿಶ್ಚಿಯನ್ ಹಾಸ್ಪಿಟಲ್ಗಳೇ. ಯಾಕಪ್ಪ ಕ್ರಿಶ್ಚಿಯನ್ಸ್ ಹಾಸ್ಪಿಟಲ್ ಕಟ್ಟವ್ರೆ? ಸುಮ್ನೆ ಪ್ರೇಯರ್ ವರ್ಷಿಪ್ ಸೆಂಟರ್ ಅಂತ ಕಟ್ಬಿಟ್ಟು ಬಂದವ್ರಿಗೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದು ಏನಾಗ್ಬೇಕು ಕಾಯಿಲೆಗಳು ಆಟೋಮೆಟಿಕ್ ವಾಸಿ ಆಗ್ಬೇಕು. ಯಾಕೆ? ಸೆಂಟ್ ಜಾನ್ ಚರ್ಚ್ ಇದೆ, ಮಾತಾ ಚರ್ಚ್ ಇದೆ,
ಅದರ ಬ್ಯಾಪ್ಟಿಸ್ಟ್ ಚರ್ಚ್ ಇದೆ, ಅದರ ಏನು ಸಿ ಎಂ ಸಿ ಅಂತ ಅಂದ್ರೆ ಚಿತ್ತೂರಲ್ಲಿ ದೊಡ್ಡ ಕ್ರಿಶ್ಚಿಯನ್ ಮಿಷನರಿ ಹಾಸ್ಪಿಟಲ್ ಅಂತ ಅದರ ಯಾಕಪ್ಪ ಅಲ್ಲಿರೋದ್ ಎಲ್ಲ ಹೋಗ್ಬಿಟ್ಟು ಸುಮ್ನೆ ಖಾಲಿ ಪ್ರಾರ್ಥನೆ ಮಾಡ್ಬಿಟ್ಟು ಖಾಲಿ ವಾಪಸ್. ಅವಾಗ ಹೇಳೋದೇನಂದ್ರೆ ನಂಬಿಕೆ ಇಲ್ಲ ಅಂತ. ಯಾರಿಗ ನಂಬಿಕೆ ಇಲ್ಲ? ಮಾಡೋರ್ ನಂಬಿಕೆ ಇಲ್ಲ, ಮಾಡ್ಕೊಳೋರ್ ನಂಬಿಕೆ ಇಲ್ಲ. ಅದ್ರ ಅದನ್ನ ಕತ್ತಲ್ಲಿ ಪ್ರೀತಿಯಾದ ಸಹೋದರಗಳೇ, ಇಲ್ಲಿ ಇನ್ನೊಂದು ಹೇಳಿದ್ರೆ ಲೋಕದ ಕಟ್ಟೆಗಡೆ ಒಂದು ಸುವಾರ್ತೆ ಸಾರಿ ನಂಬಿ ದೀಕ್ಷಿತ ಒಂದು ರಕ್ಷಣೆ ಅಂತಾರೆ. ನಮ್ದಿರೋರು ಏನಂತಾರೆ? ದಂಡನೆಗೆ ಗುರಿ ಆಗ್ತಾರೆ. ದಂಡನೆ ಗುರಿ ಆಗ್ತಾರೆ. ಯೋಹಾನ ಮೂರನೇ ಅಧ್ಯಾಯ 16 ಮತ್ತೆ 17 ಓದಿ. ಜಾನ್ ಥರ್ಡ್ ಚಾಪ್ಟರ್ 16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ಕಂಡಮ್ ಮಾಡಕ್ಕಲ್ಲ, ತೀರ್ಪು ಮಾಡಕ್ಕಾಗ್ಲಿ, ನಿಂದನೆ ಮಾಡಕ್ಕಲ್ಲ, ರಕ್ಷಣೆ ಮಾಡಕ್ಕೆ ಕಟ್ಟಿರ್ತಾರೆ. ಹಂಗಿರ್ಬೇಕ್ರೆ ಇವರೇ ಸತ್ಯವೇದಲ್ಲಿ ಹಿಂಗೈತಿ, ಮಾರ್ಕಲ್ಲಿ ಬೇರೆ ತೆರಳಕ್ ಸಾಧ್ಯನ? ನವ ಭಾಷೆಗಳನ್ನ ಅನ್ಯ ಭಾಷೆಗಳನ್ನ ಮಾತಾಡ್ತಾರೆ ಅಂತಂದ್ರು. ಅಂದ್ರೆ ಯಾಕಪ್ಪ ಅಪೋಸ್ಟಲ್ ಪೌಲೇ ಮಾತಾಡಲಿಲ್ಲ? ಯಾಕೆ ಅಪೋಸ್ಟಲ್ ಪೀಟರ್ ಮಾತಾಡಲಿಲ್ಲ? ಅಂದ್ರೆ ಯೇಸು ಕೃಷ್ಣ ಅಭಿಷೇಕ ಬಂದ ತಕ್ಷಣ ಯಾಕೆ ಇವರೆಲ್ಲ ಬಂದ್ಬಿಟ್ಟು ಏನೋ ಮಾತಾಡಲಿಲ್ಲ ಬೈಬಲ್? ಯಾಕಪ್ಪ ಯೇಸು ಕೃಷ್ಣ ಇದಲ್ಲ ಫುಲ್ಡ್ ವಿತ್ ಹೋಲಿ ಸ್ಪಿರಿಟ್, ಯಾಕೆ ಮಾತಾಡ್ಲಿಲ್ಲ ಅಂದ್ರೆ? ಯಾಕಂದ್ರೆ ಅದಕ್ಕೆ ಹೇಳೋದು ಮಾರ್ಕ್ ಏನಂತಾರೆ 16:9-20 ಇಸ್ ಸ್ಪೀರಿಯಸ್ ವರ್ಸ್ ಅಂತ. ಒರಿಜಿನಲ್ ಬೈಬಲ್ ಏನಾಗಿಲ್ಲ ಇವೆಲ್ಲ ಇಲ್ಲ ಅಂತ ಮಾಡೋದು ಅದಕ್ಕೆ ಹೇಳೋದು. ಅದರ ಅದಕ್ಕೆ ಕತ್ತಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಸೂಚನೆಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನ ಯಾರು ಎದುರು ನೋಡ್ತಾರೆ? ಮ್ಯಾಥ್ಯೂ 12:39 ಓದಿದ್ದೀನಿ. ಮ್ಯಾಥ್ಯೂ 12:39 ವ್ಯಭಿಚಾರಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯಗಳನ್ನು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಅಂದರೆ ಸೂಚಕ ಕಾರ್ಯಗಳನ್ನ ನೋಡೋದು ನೋಡೋದು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ? ಅಂದ್ರೆ ಸತ್ಯ ಗೊಳ್ತಿದಂತ ಮಕ್ಳುಗಳು ಏನ್ ಮಾಡ್ತಾರೆ, ಏನು ಗೊತ್ತಿಲ್ದಾರೆ ಅಂತ ಅಮಾಯಕರು ಏನ್ ಮಾಡ್ತಾರೆ ಪಾಪ ಸೂಚಕ ಕಾರ್ಯಗಳು ಏನ್ ಮಾಡ್ತಾರೆ ದೇವ್ರ ಹತ್ರ, ಅಯ್ಯೋ ನನ್ ಅಂತ ಅದ್ಭುತ ನೋಡ್ಸು ಇಂಥದ್ ನೋಡ್ಸು ನಂಬ್ತೀನಿ ಅಂತಂದ್ಬಿಟ್ಟು ಅದ್ರ ಅದಕ್ಕೆ ನೋಡ್ಬೇಕ್ರೆ ಯೇಸು ಕೃಷ್ಣ ಇದೆ ಮುಂದೆ ಹೇಳಿ ಒಂದ್ ಸೂಚಕ ಕಾರ್ಯ ನೋಡ್ಕೊಂಡು ನಾನು ನಂಬ್ತೀನಿ ನಮ್ ದೇಶ ಕೃಷ್ಣ ಹೇಳ್ತಾರೆ ನಿಮ್ಗೆಲ್ಲ ಯಾವ್ದು ಕೊಡೋದಿಲ್ಲ ಗಾಡಿ ನಿಮ್ಗೆಲ್ಲ ಸಿಕ್ಕಿಟ್ಟವ್ರೆ ಅದರ ಅದಕ್ಕೆ ಇದೆಲ್ಲ ಎದುರು ನೋಡೋದು ಯಾರಪ್ಪ ಅಂದ್ರೆ ಏನ್ರಿ? ಅಪ್ಪ ನಂಬಿಕೆ ಅಂತ ವ್ಯಭಿಚಾರಿ ಅಂತ ಕೆಟ್ಟ ಸಂತತಿ. ಅದ ದೇವ್ರು ನಮ್ಮನ್ನ ಸತ್ಯ ಕರೆದವ್ರೆ, ಎಂತ ಉತ್ಕೃಷ್ಟ ಅಂತ ವಾಗ್ದಾನ ಕೊಟ್ಟವ್ರೆ. ಇವೆಲ್ಲ ವಾಗ್ದಾನ ಕೊಟ್ಟಿದ್ ಯಾರಿಗೆ? ನಮ್ಗೆ ಕೊಟ್ಟಿರೋದು. ನಿಮ್ಗೇನೋ ಕೇಳಾಗಲ್ಲ, ಏನೋ ತೊಂದರೆ ಆಗಲ್ಲ, ನಿಮ್ ಕಾಲು ಏನ್ರೆ ಕಲ್ಲಿಗೆ ಕೇಳುವುದಂತೆ ಏನಂತ ಕೊಡ್ತೀನಿ ನಾನು ದೇವದೂತ ರಕ್ಷಣೆ ಕೊಡ್ತೀನಿ, ನಿಮ್ಮೆಲ್ಲಾ ವಿಚಾರಗಳನ್ನ ನೋಡ್ಕೊಂತೀನಿ. ಯಾರು ಕೈ ಬಿಟ್ರು ನಾನು ಕೈ ಬಿಡೋದಿಲ್ಲ, ನೀವು ಧೈರ್ಯವಾಗಿರಿ ಅಂತ ಇಷ್ಟೆಲ್ಲ ಹೇಳಿರ್ಬೇಕಾದ್ರೆ ಇನ್ ತಿರ್ಗಾ ನಾವು ಅದೇ ತರ ನಾವು ನಂಬುತ್ತಿದ್ದ ಅಂತಂದ್ರೆ ತಿರ್ಗಾ ಇದೇ ತರ ದೇವತೆ ಎದುರು ನೋಡ್ತಾ ಇದ್ರೆ ಇದು ಯಾವ ರೀತಿಯಲ್ಲಿ ನಂಬಿಕೆ ವ್ಯವಸ್ಥೆ ಮಾಡ್ರಿ ಅವರ ಕರ್ತನಲ್ಲಿ ಪೂಜೆ ಅಂತ ಸೋರ ಸೋರಗಳೇ. ಅದಕ್ಕೆ ನಮ್ಮ ನಂಬಿಕೆ ದೇವ್ರೇನ್ ಮಾಡ್ತಾರೆ ಪರೀಕ್ಷೆ ಮೇಲೆ ನೋಡ್ತಾರೆ. ಅದರ ಇದು ಬಿಟ್ಟು ಇಲ್ಲ ನಂಗೆ ವಿಶೇಷವಾಗಿ ದೇವ್ರೇನ ಹತ್ರ ಮಾತಾಡ್ಬೇಕು, ದೇವ್ರೇ ನನ್ ಕಿವಿಯಲ್ಲಿ ಬಂದು ಮಾತಾಡ್ಬೇಕು, ದೇವ್ರೇ ನನ್ಗೆ ಕನಸಲ್ ಬಂದು ಮಾತಾಡ್ಬೇಕು ಅಂತಂದ್ರೆ ಏನ್ರಿ? ನಮಗಿಂತ ಮೋಸ ಆಗೋ ಇನ್ ಯಾರು ಇಲ್ಲ. ದೇವರು ನಮ್ಮ ಹತ್ರ ಏನೆಲ್ಲ ಮಾತಾಡ್ಬೇಕು, ಏನೆಲ್ಲ ಎಚ್ಚರಿಕೆ ಕೊಡ್ಬೇಕು, ಎಲ್ಲ ಸತ್ಯವೇದ ಬರ್ದಿಟ್ಟಿದ್ದಾರೆ. ಎವ್ರಿಥಿಂಗ್ 100% ಎಲ್ಲ ಬೈಬಲ್ ಬರ್ದಿರ್ತಾರೆ. ಯಾರಿಗೋಸ್ಕರ ಬರ್ದಿರೋದು? ನಮಗೋಸ್ಕರನೇ ಬರ್ದಿರೋದು. ಹಳೆ ಕಾಲದ ಪ್ರವಾದಿಯಲ್ಲಿ ಬರ್ದಿರೋದು ಯಾರಿಗೆ ಅಂತ ನೋಡಿದ್ರೆ ಪೀಟರಲ್ಲಿ ಅದರ ನಿಮಗೋಸ್ಕರ ಬರ್ದವ್ರೆ. ದರ್ಶನಗಳು ಬರ್ದಿದ್ರು ಯಾರಿಗೋಸ್ಕರ? ಕನ್ಸುಗಳನ್ನ ಬರ್ದಿರೋದು ಯಾರಿಗೋಸ್ಕರ? ಅದರ ಪ್ರವಾದನೆಗಳು ಬರ್ದಿದ್ರು ಯಾರಿಗೋಸ್ಕರ? ನಮಗೋಸ್ಕರ ಬರ್ದವ್ರೆ. ದಾನಿಯಲ್ ಎರಡನೇ ಅಧ್ಯಾಯ ನೋಡಿದ್ರೆ ಒಂದು ಒಂದು ದೊಡ್ಡ ದರ್ಶನ, ಏಳನೇ ಅಧ್ಯಾಯ ನೋಡಿದ್ರು ದರ್ಶನ, ಎಜಿಕೇಲ್ ನೋಡೋ ದರ್ಶನ, ಇದೆಲ್ಲ ಯಾರಿಗೋಸ್ಕರ ಬರ್ತಿದ್ದು? ನಮಗೋಸ್ಕರ ಬರ್ತಿದ್ದು. ಏಷ್ಯಾ ನೋಡಿದ ದರ್ಶನ, ಇವೆಲ್ಲ ಯಾರಿಗೋಸ್ಕರ ಬರ್ತಿರೋದು? ನಮಗೋಸ್ಕರ ಬರ್ತಿರೋದು. ಅದರ ಇದು ಬಿಟ್ಬಿಟ್ಟು ದೇವರನ್ನ ಇನ್ನೊಂದ್ಸರಿ ಸ್ಪೆಷಲ್ ಆಗಿ ಸಪರೇಟ್ ಆಗಿ ಕೊಡುವಂತಾರೆ ಏನು ನಿಮ್ಗೆ ಹೇಳ್ರಿ? ಅದಕ್ಕೆ ಓದಿದ್ದೀನಿ ಕೊನೆಯದಾಗೆ 2 Timothy 3:16 2 Timothy 3:16 2 Timothy 3:16 ದೈವ ಪ್ರೇರಿತ
ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಡಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ಖಂಡನೆಗೂ ಉಪಯುಕ್ತವಾಗಿದೆ. ದೇವರ ಒಂದು ಮಾತಿನ ಪ್ರತಿಯೊಂದು ಮಾತಿನ ಇದೆ, ಇವೆಲ್ಲದೂ ಇದೆ. ಇನ್ನೇನ್ ಬೇಕು ನಮ್ಮ ಜೀವನದಲ್ಲಿ? ನೀತಿ ಶಿಕ್ಷೆ ಬೇಕಾ? ಖಂಡನೆ ಬೇಕಾ? ಅದರ ಎಂತ ಒಂದು ಒಳ್ಳೆ ಪಾಠ ಬೇಕಾ? ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಬೇಕಾ? ಎಲ್ಲ ಎಲ್ಲಿದೆ? ಸತ್ಯವೇದಲ್ಲಿದೆ. ಅದರ ಅಧಿಕಾರ ನೀತಿ ಬಗ್ಗೆ ಎಲ್ಲ ಒಂದು ಪಾಠಗಳು, ಎಚ್ಚರಿಕೆ ಪಾಠಗಳು ಎಲ್ಲಿದೆ? ಸತ್ಯವೇದಲ್ಲಿದೆ. ಇದು ಬಿಟ್ಬಿಟ್ಟು ದೇವನ ಕಿವಿಲ್ ಬಂದು ನಮ್ಗೆ ಸಪರೇಟ್ ಆಗಿ ಎಚ್ಚರಿಕೆ ಹೇಳ್ಬಿಟ್ಟ. ನೆಕ್ಸ್ಟ್ ಓದಿದ್ರಿ ಮುಂದಕ್ಕೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಎವ್ರಿ ಗುಡ್ ವರ್ಕ್, ಅದಕ್ಕೆ ಪ್ರಿಪರೇಷನ್ಗೆ ಬೈಬಲ್ ಇಸ್ ಸಫಿಶಿಯಂಟ್. ನೆಕ್ಸ್ಟ್ ಮುಗಿತು ಬ್ರದರ್, ಅದು ಅಷ್ಟೇ ಬ್ರದರ್. ಅದು 17 ಕೊನೆದು, 4ನೇ ಅಧ್ಯಾಯ ಶುರುವಾಗುತ್ತೆ. ಓಕೆ, ಸೋ ಅದನ್ನ ನೋಡಬೇಕಂದ್ರೆ ಅಂದ್ರೆ ಬೈಬಲ್ ಸಫಿಶಿಯಂಟ್ ಅಲ್ಲರ. ಬೈಬಲ್ ಅಲ್ಲಿ ಇದ್ರೆ ನಂಬಿಕೆ ಏನ್ ಮಾಡ್ಬೋದು? ನಮ್ಮ ಸಕಲ ಸತ್ಕಾರಕ್ಕೆ ಏನ್ ಮಾಡೋದು? ದೇವರು ನಮ್ಗೆ ಸನ್ನದ್ಧರಾಗಿ ಮಾಡೋದಕ್ಕೆ ಎಲ್ಲ ದೇವರು ವಾಕ್ಯ ಸಾಕು ಅಂದ್ರ. ಅದಕ್ಕೆ 15 ವರ್ಸ್ ಓದಿದ್ದಾರೆ, 15 ವಚನ ಅದರಲ್ಲೇ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ರಕ್ಷಣೆ ಜ್ಞಾನವನ್ನು ಕೊಡೋದಕ್ಕೆ ಗ್ರಂಥವು ನಾವು ಇಷ್ಟೆಲ್ಲ ಶಕ್ತವಾಗಿದೆ. ನಮ್ ಜೀವನ ದೇವರು ಕಾಪಾಡೋದಿಲ್ಲ ಅಥವಾ ಏನು ಮಾಡೋದಿಲ್ಲ ಅಂತಂದ್ರೆ ಕಾಪಾಡ್ತಾರೆ. ಅದು ಅದ್ಭುತ ಅಲ್ಲ. ಆತನ ವಾಗ್ದಾನಗಳನ್ನ ಕೈಕೊಂಡು ನಡೆಯುವಂತ ದೇವರು. ಅವ್ರು ಸುಳ್ಳಾಡೋ ಅದಕ್ಕಾಗಿ ನಾವ್ ಏನ್ ಮಾಡ್ಕೋಬಾರ್ದು? ಇದಕ್ಕಾಗೇನೆ ಇದನ್ನೇ ಎದುರು ನೋಡ್ಕೊಂಡು ಏನಾಗಿರ್ಬಾರ್ದು ದೇವ್ರ ಮಕ್ಕಳು ಇರ್ಬಾರ್ದು. ಅಲ್ಲಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅದರ ಅದ್ಭುತಗಳು ಇನ್ನೇ ಸೂಚಕ ಕಾರ್ಯಗಳು. ನಾವೇನ್ರೆ ನಾವು ಯಾವ ತರ ಅದನ್ನ ಯೋಚನೆ ಮಾಡಿ ಅದನ್ನ ಯಾವ ತರ ನಾವು ಅಕ್ಸೆಪ್ಟ್ ಮಾಡಬೇಕು ಅಂತ ಏನಾಗಿದೆ ನಾವು ಈ ಪಾಠದಲ್ಲಿ ನಾವು ನೋಡಿದ್ರಿ. ಖಂಡಿತವಾಗೂ ನಿಮ್ಗೆ ಎಲ್ಲರಿಗೂ ಪ್ರಯೋಜನವಾಗಿದೆ ಅಂತ ನಂಬ್ತೀನಿ. ಅದರಿಂದ ದೇವ್ರು ನಿಮ್ಗೆಲ್ಲರನ್ನ ಆಶೀರ್ವದಿಸ್ಲಿ. ಓದಿ ನೋಟ್ಸ್ ಬರ್ಕೊಂಡಿದ್ದೀರಾ? ಅದರ ದಯವಿಟ್ಟು ನಿಮ್ಮೆಲ್ಲ ಪ್ರಶ್ನೆಗಳೇನೋ ಇತ್ತು ಅಂದ್ರೆ ನೀವು ಬರ್ಕೊಳ್ಳಿ. ಅದರ ಇದಕ್ಕಿನ ಪ್ರಶ್ನೆಗಳಿಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೋಡೋಣ. ಏನೇ ಪ್ರಶ್ನೆ ಇದ್ರು ಸಂಕೋಚ ಪಡೆದ್ರೆ ನೀವು ಬರ್ಕೊಳ್ಳಿ. ಅದ ಈ ಕ್ಲಾಸ್ನ ನೀವು ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ. ನಾವು ಒಂದ್ 3 ಡೇಸ್ ಇಂದ ನೋಡಿದೆಲ್ಲ ಈ ಪಾಠಗಳನ್ನ. ನೀವು ಏನ್ ಮಾಡಿ? ನೀವು ಬರ್ಕೊಳ್ಳಿ, ಎಲ್ಲಾರು ವಿಮರ್ಶೆ ಮಾಡಿ. ಅಂದ್ರೆ ಆಮೇಲೆ ನಾವೇನ್ ಮಾಡೋಣ, ಈ ಪ್ರಶ್ನೆಗಳಿಗೆ ಏನೇ ಇತ್ತು ಅಂದ್ರೆ ಸತ್ಯವೇದ ಮುಖಾಂತರ ಉತ್ತರ ಮಾಡೋಣ. ಓಕೆನ್ರ? ಎಲ್ಲರಿಗೂ ಓಕೆನಾ? ಓಕೆ ಸರಿ, ಒಂದು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸರಿ, ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ನಮಗೆ. ಓಕೆ, ಯೋಗೇಶ್ ಬ್ರದರ್ ಇದರ ಪ್ರೇಯರ್ ಮಾಡಕ್ ಆಗ್ತದ? ಮುಗಿತ ಹತ್ತು ಗಂಟೆ ಮುಗಿತು ಪಾಪ. ಪ್ರಕಾಶ್ ಮಾಡ್ತೀರಾ? ಆಗ್ತದ? ಓಂ ಬ್ರದರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ಆಗಿರುವಂತ ಕರ್ತನೆ, ಸೇನಾಧೀಶ್ವರನೇ, ಮೋಚಕನಾದ ಯೇಸುವೆ, ನಿನಗೆ ಸ್ತೋತ್ರಪ್ಪ ಕರ್ತನೆ. ಅಪ್ಪ, ಈ ದಿವಸದ ರಾತ್ರಿ ವೇಳೆಯಲ್ಲಿ ದೇವರೇ, ನಿನ್ನ ಮಕ್ಕಳಾದ ನಮ್ಮನ್ನು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಿನ್ನ ಸತ್ಯವೇದದ ವಾಕ್ಯಗಳ ಮುಂದೆ ದೇವರೇ ನಮ್ಮೆಲ್ಲರನ್ನು ಅಪ್ಪ ಈ ಸಮಯದಲ್ಲಿ ನೀನು ಅಪ್ಪ ಒತ್ತು ತಂದಿರೋದಕ್ಕಾಗಿಯೂ ದೇವರೇ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ದೇವರೇ ನಿನ್ನ ಪರಿಶುದ್ಧವಾದ ಜ್ಞಾನ ವಾಕ್ಯಗಳನ್ನ ಅಪ್ಪ ಸಹೋದರ ರಾಜು ಅವ್ರ ಮುಖಾಂತರವಾಗಿ ದೇವರೇ ಅವ್ರನ್ನ ವಿಶೇಷವಾಗಿ ನಿನ್ನ ಜ್ಞಾನದಿಂದ ತುಂಬಿಸಿ ಅವರ ಎಲ್ಲಾ ಮಾತುಗಳು ಅವ್ರು ನಿನ್ನ ಮಾತುಗಳಾಗಿ ದೇವರೇ ನೀನು ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ ಕೇಳಿದಂತ ನಾವೆಲ್ಲರೂ ಕೂಡ ಅಪ್ಪ ನಿನ್ನ ವಾಕ್ಯಗಳನ್ನ ಅಪ್ಪ ನಿನ್ನ ವಾಗ್ದಾನಗಳನ್ನ ದೇವರೇ ನಾವು ಹಿಡಿದು ನಿನ್ನ ಮಾರ್ಗದಲ್ಲಿ ಅಪ್ಪ 2 ತಿಮೋತಿ 3:12 ಹೇಳಿದ ಹಾಗೆ ಸ್ವಾಮಿ ದೇವರೇ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವ ಹಾಗೆ ದೇವರೇ ನೀನು ಸಹಾಯ ಮಾಡ್ರಿ. ದೇವರೇ ಎಲ್ಲವೂ ನಿನ್ನ ಚಿತ್ತದಂತೆ ನೆರವೇರುವ ಹಾಗೆ ದೇವರ ನಮ್ಮೆಲ್ಲರನ್ನು ನಡೆಸುವಂತ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ದಿನದ ಅಪ್ಪ ಒಂದು ಅಧ್ಯಯನದಲ್ಲಿ ದೇವರೇ ಅನೇಕ ನಿನ್ನ ವಿಷಯಗಳನ್ನ ಗುಡಾರ್ಥಗಳನ್ನ
ಅಪ್ಪ ನಿನ್ನ ಎಲ್ಲಾ ರಹಸ್ಯಗಳನ್ನ ದೇವರೇ ನಮ್ಮೆಲ್ಲರಿಗೂ ಸ್ವಾಮಿ ದೇವರೇ ನೀವು ಕಲಿಸಿಕೊಟ್ಟಿದ್ರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ಕೇಳಿದಂತೆ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸು ದೇವರೇ. ಅಪ್ಪ ಮುಂದೆ ಬರ್ಬೇಕಂತ ಎಲ್ಲಾ ಒಂದು ಕ್ಲಾಸ್ಗಳನ್ನು ಕೊಡ್ತೇವೆ ನಾವು, ಯಾರು ಕೂಡ ಅಪ್ಪ ಬೇರೆ ಹೋಗದಾಗ ದೇವರೇ ನಾವೆಲ್ಲರೂ ಸ್ವಾಹ ದೇವರೇ ಬಹಳ ಆಸಕ್ತಿಯಿಂದ ನಾವೆಲ್ಲರೂ ಸೇರಿ ಬಂದು ನಿನ್ನ ಅಪ್ಪ ಒಂದು ಕಲಿವಿಕೆಯಲ್ಲಿ ನಾವು ಸೇರಿಕೊಳ್ಳುವಾಗ ನೀವು ಸಹಾಯ ಮಾಡ್ರಿ. ಎಲ್ಲರೂ ಎಲ್ಲರ ಮೇಲೆ ನಿಮ್ಮ ಅಪಾರವಾದ ಕೃಪೆ ನಿಮ್ಮ ಪ್ರೀತಿ ಇರೋದಕ್ಕಾಗಿ ದೇವರೇ ನಾವು ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ. ಪರಿಶುದ್ಧಾತ್ಮ ದೇವರೇ ಈಗ ತಾನ ಅನೇಕ ನಿನ್ನ ರಹಸ್ಯ ಗುಣಾರ್ಥಗಳನ್ನ ನಮಗೆ ತಿಳಿಸಿ ಪಟ್ಟಿದ್ದೀರಿ ದೇವರೇ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಗಳನ್ನ ಅಪ್ಪ ನೀನ್ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲಾ ಪ್ರಾರ್ಥನೆಗಳನ್ನ ಅಪ್ಪ ನಮ್ಮ ಕರ್ತನು ಒಡೆಯನು ರಕ್ಷಕನು ಅಪ್ಪ ನಮ್ಮ ವಿಮೋಚಕನ ಆಗಿರುವಂತ ಅಪ್ಪ ನಜರೇತನ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್.